ಇದು ನೋಡಿ ಐ ಆಮ್ ಟೇಕಿಂಗ್ ಯು ಟು ಅ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ವೆರಿ ಸ್ಟಾರ್ಟಿಂಗು ಬೇಸಿಕ್ ಕರೆಂಟ್ ಅಫೇರ್ಸ್ ಏನಂತ ಅಂದ್ಬಿಟ್ಟು ನಾನು ನ್ಯೂಸ್ ಪೇಪರ್ ಹೆಂಗ್ ಮಾರ್ಕ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ದೆನ್ ಅದಾದ್ಮೇಲೆ ಅದಕ್ಕೆ ಏನ್ ಬೇಸಿಕ್ಸ್ ಬ್ಯಾಕ್ ಗ್ರೌಂಡ್ ಏನ್ಬೇಕು ಅದನ್ನ ಹೇಳ್ತಿದ್ದಾರೆ. ಓಕೆ, ದೆನ್ ಅದಾದ್ಮೇಲೆ ನಾವು ಸ್ವಲ್ಪ ಮೇನ್ ಥ್ರೆಟೆಡ್ ಇಂದ ನಾವು ಪ್ರಾಕ್ಟೀಸ್ ಕೂಡ ಮಾಡ್ತೀವಿ. ಇವತ್ತಿಂದ ನಾವು ಇನ್ನೇನಂದ್ರೆ ಮ್ಯಾಕ್ಸಿಮಮ್ ನಾನು ಬೇರೆ ಬೇರೆ ಸೋರ್ಸ್ ಇಂದ ಕೂಡ ನಾನು ಇನ್ಫಾರ್ಮೇಶನ್ ತೆಗಿತಾ ಇದ್ದೀನಿ. ಇದು ಯಾವ್ದ್ರದ್ದು ನ್ಯೂಸ್ ಪೇಪರ್ ನಾ ಎಲ್ಲಿ ತೆಗಿದೀನಿ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಅದ್ರ ಕೆಳಗಡೆ ನಾನು ಸೋರ್ಸ್ ಕೂಡ ಕೊಟ್ಟಿದ್ದೀನಿ. ಓಕೆ, ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇವತ್ತು ದಟ್ ಈಸ್ ವಾಟ್ ಇಸ್ ದ ಡೇಟ್ 11th. ಓಕೆ, ಸೊ 11th ಇಲ್ಲಿ ಅಂದ್ರೆ ಪ್ರೀವಿಯಸ್ ನಾನು ಏನೇನು ನಿನ್ನ ಬ್ಯಾಕ್ಲಾಗ್ ಉಳಿದಿದ್ದು ನ್ಯೂಸ್ ಪೇಪರ್ ಅದ್ರದ್ದೆಲ್ಲ ಹಾಕಿದ್ದೀನಿ. ಕೆಲವೊಂದೊಂದು ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲೇ ಬರುತ್ತೆ, ಪ್ರಿಲಿಮ್ಸ್ ನಿಮಗೆ ಬರಕ್ ಚಾನ್ಸ್ ಇಲ್ಲ. ಓಕೆ, ಇದು ಒಂದು ಕಮ್ಮಿ ಮಾಡಿ ಸರ್. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇದ್ರೆ ಪ್ರಿಲಿಮ್ಸ್ ಇಂದ ಕೊಟ್ಟಿ ವೈ ನ್ಯೂಸ್, ಅದು ಮೇನ್ಸ್ ಗೂ ಬರ್ಬೋದು ಪ್ರಿಲಿಮ್ಸ್ ಗೂ ಬರ್ಬೋದು, ಬೇರೆದಕ್ಕೆ ಬಾರ್ಡರ್ ಆಗು ಕೂಡ ಇರ್ಬೋದು. ಆದ್ರೆ ಮೇನ್ಸ್ ಅಲ್ಲಿ ಇರುವಂತದ್ದು ಮೇನ್ಸ್, ಅದಕ್ಕೆ ನೀವು ಆನ್ಸರ್ಸ್ ಬರಿಬೇಕು. ದೆನ್ ಇವತ್ತಿನ ದೆನ್ ಅವತ್ತಿನ ದಿನ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಇರುವಂತದನ್ನು ಕೂಡ ನಾನು ಮಾರ್ಕ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ನಿಮಗೆ ಅದಕ್ಕೆ ನಾನು ಮೇನ್ಸ್ ಕ್ವಶನ್ ಫ್ರೇಮ್ ಮಾಡಿ ಆ ಅರ್ಥದಲ್ಲಿ ನಾನು ಇದನ್ನ ನಿಮಗೆ ಹೇಳ್ತಾ ಬರ್ತೀನಿ. ಫೈನ್, ಇದರಲ್ಲಿ ತುಂಬಾ ಎಫರ್ಟ್ಸ್ ಇದೆ, ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್ಸ್ ನಾನು ಇದನ್ನ ಮಾಡೋದಕ್ಕೆ. ಪ್ಲೀಸ್ ಅದಕ್ಕೆ ನೀವು ರೆಸ್ಪೆಕ್ಟ್ ಮಾಡಿ ಓದಿ. 100% ಇದು ಬಿಟ್ಟು ಏನು ಉಳಿದಿಲ್ಲ. ರೇಡಿಯೋ, ಬಿಸ್ನೆಸ್ ಸ್ಟ್ಯಾಂಡರ್ಡ್, ಇಂಡಿಯನ್ ಎಕ್ಸ್ಪ್ರೆಸ್, ಹಿಂದು ಎಲ್ಲದನ್ನು ಕವರ್ ಮಾಡಿದ್ದೀನಿ. ಓಕೆ, ಬಟ್ ನಾವಿಲ್ಲಿ 10-12 ಪೇಪರ್ ತರ್ಸಕ್ಕಾಗಲ್ಲ, ಅದಕ್ಕೆ ನಾವಿದ್ದ ಹಿಂದು ಅಷ್ಟೇ ತರಿಸ್ತಾ ಇದ್ದೀವಿ. ನಾ ಹಿಂದು ಓದಿದ್ದನ್ನ ಮಾತ್ರ ನಿಮಗೆ ಹೆಂಗ್ ತೆಗ್ದಿದ್ದೀನಿ, ಎಲ್ಲಿಂದ ಮಾಡಿದ್ದೀನಿ ಅಂತ ನಾನು ನಿಮಗೆ ಫೋಟೋಸ್ ಹಾಕ್ತೀನಿ ಹಿಂದುದು. ಬೇರೆ ಪೇಪರ್ಗಳನ್ನು ಅದೇ ತರನೇ ಮಾಡಿರ್ತೀವಿ. ಓಕೆ, ಬಟ್ ನಾ ಆನ್ಲೈನ್ ಓದಿರ್ತೀನಿ ಅದನ್ನ, ನನಗೆ ಅದು ಕಾಪಿ ಪೇಸ್ಟ್ ಮಾಡೋದಕ್ಕೆ ಈಸಿ ಆಗಲಿ ಅಂತ. ಬಟ್ ಇಲ್ಲಿ ಆಫ್ಲೈನ್ ನಾಗ ಹಿಂದೂ ಅಷ್ಟೇ ತರ್ಸೋದ್ರಿಂದ ಬೇರೆ ನಾನು ಫೋಟೋ ಹಾಕೋದಕ್ಕೆ ಆಗಲ್ಲ. ದ ಹಿಂದೂ ಅಷ್ಟೇ ಫೋಟೋ ಹಾಕಿದೀನಿ ಜಸ್ಟ್ ಟು ಶೋ ಯು ದಟ್ ನೀವು ನಾ ಸ್ಟಾರ್ಟಿಂಗ್ ಇಂದ ನಿಮಗೆ ಕಲ್ಟಿವೇಟ್ ಮಾಡಿದ್ರೆ ಪೇಪರ್ಸ್ ಹೆಂಗ್ ಓದ್ಬೇಕು, ಏನ್ ಮಾರ್ಕ್ ಮಾಡ್ಕೋಬೇಕಂತ. ಅದು ತೆಚ್ಚಿ ಬಿಟ್ಟೋಗದೆ ಇರಲಿ ಅಂತ ನನ್ನ ನೆಕ್ಸ್ಟ್ ಮೇನ್ ಕ್ವಶನ್ಸ್ ನಿಮಗೆ ಕೊಟ್ಟಾಗ ಅದನ್ನು ತೋರಿಸ್ತೀನಿ. ಎಸ್, ಸೊ ಆರ್ಟಿಕಲ್ ನಮಗಿದೆ ವೈ ಇನ್ ನ್ಯೂಸ್ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಒನ್ ವೈ ಇನ್ ನ್ಯೂಸ್, ಇಂಡಿಯನ್ ಏರ್ ಕ್ವಾಲಿಟಿ ಇಂಟರಾಕ್ಟಿವ್ ರೆಪಾಸಿಟರಿ, ಇಂಡ್ ಏರ್ ಅಂತ ಸಿಗ್ತಾ ಎಲ್ಲರಿಗೂ. ಅದು ನೋಡಿ, ನ್ಯಾಷನಲ್ ಎನ್ವಿರಾನ್ಮೆಂಟ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲಾಂಗ್ ವಿತ್ ದಿ ಕೌನ್ಸಿಲ್ ಆಫ್ CSIR ಹ್ಯಾಸ್ ಲಾಂಚ್ಡ್ ಇಂಡಿಯಾಸ್ ಫಸ್ಟ್ ವೆಬ್ ರಿಪಾಸಿಟರಿ. ಕ್ವಶನ್, ಫಸ್ಟ್ ವೆಬ್ ರಿಪಾಸಿಟರಿ ಆಫ್ ಏರ್ ಕ್ವಾಲಿಟಿ ಸ್ಟಡೀಸ್ ಯಾರ್ಯಾರು ಅಂತ ಕೇಳ್ತಾರೆ. ಓಕೆ, ರಚನಾ ಮ್ಯಾಮ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಫರ್ ಆಸ್ ವೆಲ್ ಆಸ್ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್? ಏರ್ ಕ್ವಾಲಿಟಿ ಇಂಡೆಕ್ಸ್ ಅಲ್ಲಿ PM10.5 ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಲೈಟ್ ಕಾರ್ಬನ್ ಮಾನಾಕ್ಸೈಡ್, ಓಝೋನ್, ಅಮೋನಿಯಾ. ಸಫರ್ ಅಲ್ಲಿ PM1 ಮರ್ಕ್ಯೂರಿ, ಬ್ಲಾಕ್ ಕಾರ್ಬನ್, ದೆನ್ ಜೈಲಿನ್, ಟೊಲ್ಯೂನ್, ಬೆನ್ಜೀನ್, ಯುವಿರೆಸ್, ಬೆನ್ಜೀನ್, ಟೊಲ್ಯೂನ್, ಜೈಲಿನ್, ಮತ್ತೆ ಮತ್ತೆ ಏನಿದೆ ಡಿಫರೆನ್ಸ್? ಸಫರ್ ಆಕ್ಟ್ಸ್ ಆಸ್ ಎ ಒನ್ ಆಫ್ ದಿ ಮಾನಿಟರಿಂಗ್ ಸ್ಟೇಷನ್, ಅದೇ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಗೆ ಸಫರ್ ಕೂಡ ಇನ್ಫಾರ್ಮೇಶನ್ ಕೊಡುತ್ತೆ. ಓಕೆ, ಎಸ್, ಅಷ್ಟು ಬ್ಯಾಕ್ ಬರಬೇಕು. ಈಗ ಮ್ಯಾಮ್ ಹೇಳಿದ್ರಲ್ಲ ಅಷ್ಟು ಬ್ಯಾಕ್ ಬರಬೇಕು. ಓಕೆ, ದಟ್ ಈಸ್ ಅನ್ ಎಕ್ಸಾಂಪಲ್. ಕೇಳಿದಾಗ ಪಟಪಟ ನೀವು ಆನ್ಸರ್ ಹೇಳಕ್ ಬಂತು ಅಂದ್ರೆ ಪ್ರೀವಿಯಸ್ ಕ್ಲಾಸ್ ಇದ್ದು ಯು ಆರ್ ಆನ್ ದಿ ರೈಟ್ ಟ್ರ್ಯಾಕ್. ಓಕೆ, ಈಗ ಅವೆಲ್ಲ ಏನು, ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಒಂದು ಇಂಡೆಕ್ಸ್ ಕೊಡುತ್ತೆ. ಓಕೆ, ದೆನ್ ಅದಾದ್ಮೇಲೆ ಸಫರ್ ನನಗೆ ಆ ಪ್ರೆಸೆಂಟ್ ಇಂದು ಮಾನಿಟರಿಂಗ್ ಮಾಡಿ ಅದು ಇನ್ಫಾರ್ಮೇಶನ್ ಇನ್ನೊಂದಕ್ಕೆ ಕೊಡೋತಾರ, ಒನ್ ಆಫ್ ದಿ ಮಾನಿಟರಿಂಗ್ ಸ್ಟೇಷನ್ ಅಂತಾನು ಹೇಳ್ಬೋದು. ಈಗ ಇಲ್ಲೇನ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಹೋಗುತ್ತೆ. ಈಗ ನಾವೆಲ್ಲ ನ್ಯೂಸ್ ಪೇಪರ್ ಮಾಡೋ ಇನ್ಫಾರ್ಮೇಶನ್ ಎಲ್ಲ ಹಾಕ್ತಿವಿ ಟೆಲಿಗ್ರಾಮ್ ಅಲ್ಲಿ ಇದೆ. ವರ್ಷದ್ದು ಯಾವ ಪಾಠ ಮಾಡಿದೀನಿ, ಯಾವ ಪಾಠ ಮಾಡಿಲ್ಲ ಅಂತ ನೀವು ಮರೆತಿದ್ರು ಇಲ್ಲಿ ನನಗೆ ಸಿಗುತ್ತೆ. ಅದೇ ತರನೇ ಏರ್ ಕ್ವಾಲಿಟಿ ಬಗ್ಗೆ ಇವರು ಲಾಸ್ಟ್ 60 ಇಯರ್ಸ್ ಏನ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರು, ಒಂದು ವೆಬ್ ರಿಪೋಸಿಟರಿ ಹಾಕಿದ್ದಾರೆ. ಯಾರಿಗಾದ್ರೂ ಏನಾದ್ರು ಇನ್ಫಾರ್ಮೇಶನ್ ಬೇಕಾದ್ರೆ ಅದ್ರಲ್ಲಿ ತಗೊಂಬೋದು ಅಂತ. ಇದನ್ನ ಪ್ರಿಲಿಮ್ಸ್ ಕ್ವೆಶನ್ ಏನ್ ಬರುತ್ತೆ, MCQ, ಇದು ಯಾವ್ಯಾವ ಇನ್ಸ್ಟಿಟ್ಯೂಷನ್ ಸೇರ್ಕೊಂಡು ಮಾಡಿದೆ ಅಂತ. CSIR ಅಂಡ್ ನೀರಿ ಅಂದ್ರೆ ಟು ಬಿ ಆನ್ ದಿ ಸ್ಪೆಸಿಫಿಕ್ ಏನು, ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅದು ಇದನ್ನ ಎಸ್ಟಾಬ್ಲಿಷ್ ಮಾಡಿರೋದು. ಸೊ ಹಾಗಾಗಿ ನೀವು ಏರ್ ಕ್ವಾಲಿಟಿ ಬಗ್ಗೆ ಮೂರು ಓದ್ರಿ, ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಸಫರ್, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಓಕೆ, ದೆನ್ ಆಮೇಲೆ ಇಂಡೇರ್ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್. ಓಕೆ ನೋಡಿ, ಕನ್ಫ್ಯೂಸ್ ಆಗ್ತೀರಾ, ಇದ್ರಲ್ಲಿ MCQ ಬಂತಂದ್ರೆ 100% ನೀವು ಇದು ಮೋಸ ಹೋಗ್ತೀರಾ. ಹಾ, ದೆನ್ ಅದಾದ್ಮೇಲೆ ವಾಟ್ ಕ್ಯಾನ್ ಯು ಫೈಂಡ್ ಇನ್ ದ ರಿಪೋಸಿಟರಿ ಅಂತಿದೆ, ಅಲ್ಲಿ ನನ್ನ ಪಕ್ಕದಲ್ಲಿ ನ್ಯೂಸ್ ಪೇಪರ್ ಇದನ್ನೇ ಹಾಕಿರುವಂತದ್ದು. ನಾನು ನ್ಯೂಸ್ ಪೇಪರ್ ಅಲ್ಲಿ ನೋಡಿ ವಾಟ್ ಆರ್ ದಿ ಸೋರ್ಸಸ್, ವಾಟ್ ಈಸ್ ವಾಟ್ ವಾಟ್ ಅಂತ ಕೊಟ್ಟಿದ್ದಾರೆ. ತುಂಬಾ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಏನಿಲ್ಲ. ಬಟ್ ಇಲ್ಲಿ ಏನ್ ನೋಡ್ಬೇಕಂದ್ರೆ ನೀವು ಸ್ವಲ್ಪ ಜೂಮ್ ಮಾಡಿ ನೋಡಿದ್ರೆ
ಫಸ್ಟ್ ಏರ್ ಪೊಲ್ಯೂಷನ್ ಸ್ಟಡಿ 1905 ಅಲ್ಲಿ ಬೆಂಗಾಲ್ ಸ್ಮೋಕಿಂಗ್ ನ್ಯೂಸೆನ್ಸ್ ಆಕ್ಟ್ ಇದನ್ನ ನಮಗೆ ಬಂದಿತ್ತು. ಓಕೆ, ದಿಸ್ ಇಸ್ ನಾಟ್ ದಿ ಏರ್ ಪೊಲ್ಯೂಷನ್ ಸ್ಟಡಿ ಅಂಡ್ ರಿಪಾಸಿಟರಿ. ಈ ಬೆಂಗಾಲ್ ಸ್ಮೋಕಿಂಗ್ ನ್ಯೂಸೆನ್ಸ್ ಆಕ್ಟ್ ಅಲ್ಲೇ ನೀವು ಕೆಲವು ರಿಪಾಸಿಟರಿಗಳನ್ನು ಇಟ್ಟಿದ್ರು. ಬಟ್ ಇದರಲ್ಲಿ ನಮಗೆ ಫಸ್ಟ್ ವೆಬ್ ರಿಪಾಸಿಟರಿ ಡಾಕ್ಯುಮೆಂಟಿಂಗ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಫಾರ್ ದ ಪಾಸ್ಟ್ 60 ಇಯರ್ಸ್, ಇದರ ಇನಿಷಿಯೇಟರ್ ಇಲ್ಲಿ ಮುಂಚೆನೆ ಆಗಿತ್ತು. ಓಕೆ, ದೆನ್ ಅದಾದ್ಮೇಲೆ ಇಲ್ಲಿ ಲಾಸ್ಟ್ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದೀನಿ ಏನು, ನೀರಿ ವಾಸ್ ಎಸ್ಟಾಬ್ಲಿಷ್. ಓಕೆ, ದೆನ್ ಇಲ್ಲಿ ಲಾಸ್ಟ್ ಪಾಯಿಂಟ್ ನೋಡಿ, ಆ ಇಮೇಜ್ ಅಲ್ಲಿ ಏನಿದೆ, ಡೆಲ್ಲಿ ಎನ್ಸಿಆರ್ ಆಸ್ ಮೋಸ್ಟ್ ನಂಬರ್ ಆಫ್ ಸ್ಟಡೀಸ್. ಸೊ ಹಾಗಾಗಿ ಹೈಯೆಸ್ಟ್ ನಮಗೆ ಡೆಲ್ಲಿ ಇದೆ ಅಂತ ಗೊತ್ತಿದೆ. ವೆಬ್ ರಿಪಾಸಿಟರಿನೂ ಕೂಡ ಯಾವುದು, ಇಟ್ ಈಸ್ ದಿ ಡೆಲ್ಲಿ. ಓಕೆ, ದೆನ್ ಅದಾದ್ಮೇಲೆ ನೀರಿ, ಇಟ್ ಫಾಲ್ಸ್ ಅಂಡರ್ ಸೈನ್ಸ್ ಅಂಡ್ ಟೆಕ್. ದೆನ್ ಅದು ನಾಗ್ಪುರಲ್ಲಿ ವಿತ್ 5 ಝೋನಲ್ ಲ್ಯಾಬೊರೇಟರೀಸ್, ಚೆನ್ನೈ, ಡೆಲ್ಲಿ, ಕೋಲ್ಕತ್ತಾ, ಮುಂಬೈ, 4 ಇದೆ. ದೆನ್ ಬೆಂಗಳೂರು ಇಲ್ಲ. ಇಲ್ಲಿ ನೀವೇನ್ ನೆನ್ಪಿಡ್ಕೊಬೇಕು, ನಾಗ್ಪುರ್ ನೀರಿ ಎನ್ ಎನ್ ಅಂತ ನೆನ್ಪಿಡ್ಕೊಬೇಕು. ನೀರಿ ಇರೋದು ಹೆಡ್ ಕ್ವಾರ್ಟರ್ಸ್, ಅದು ನಾಗ್ಪುರಲ್ಲಿ. ಓಕೆ, ದೆನ್ ಅದಾದ್ಮೇಲೆ ಒನ್ ಆಫ್ ದಿ ಝೋನಲ್ ಕೌನ್ಸಿಲ್ಸ್ ಅಂದಾಗ ನನಗೆ 4 ಮೆಟ್ರೋಪಾಲಿಟನ್, ದಟ್ ಈಸ್ ದಿ ಮೆಗಾ ಮೆಟ್ರೋಪಾಲಿಟನ್ ಸಿಟೀಸ್ 4, ಅದ್ರ ಜೊತೆಗೆ ಹೈದರಾಬಾದ್ ಒಂದು ನೀವು ಆಡ್ ಮಾಡ್ಕೋಬೇಕು. ಓಕೆ, ಸೊ ಯಾವ್ದು, ಡೆಲ್ಲಿ, ಕೋಲ್ಕತ್ತಾ, ಮುಂಬೈ, ಚೆನ್ನೈ, ಇದನ್ ಜೊತೆಗೆ ಹೈದರಾಬಾದ್ ಅಂತ ನೆನ್ಪಿಡ್ಕೋಬೇಕು. ಹೆಡ್ ಕ್ವಾರ್ಟರ್ಸ್ ಇರೋದು ನೀರಿ ಅಂತ ಇದೆ, ಎನ್ ಫಾರ್ ನಾಗ್ಪುರ್, ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್. ನೆಕ್ಸ್ಟ್ ನೋಡಿ, ವೈ ನ್ಯೂಸ್, ಆರ್ ಬಿ ಐ ಪ್ರಪೋಸಸ್ ಸ್ಟ್ರಿಕ್ಟರ್ ರೂಲ್ಸ್ ಫಾರ್ ಕೋರ್ ಇನ್ವೆಸ್ಟ್ಮೆಂಟ್ ಕಂಪನೀಸ್. ಓಕೆ, ಸೊ ಇಲ್ಲಿ ಐಎಲ್ ಅಂಡ್ ಎಫ್ ಎಸ್ ಅಂತ ನಿಮಗೆ ಕಾಣಿಸಿದೆಯಲ್ಲ, ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. ರೀಸೆಂಟ್ ಆಗಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಒಂದು ಡಿಫಾಲ್ಟ್ ಮಾಡಿ ನಮ್ಮ ಎಕನಾಮಿಗೆ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ. ಯಾವುದು ಅಂತಂದ್ರೆ ಐಎಲ್ ಎಫ್ ಎಸ್. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಎಕ್ಸಾಂಪಲ್ ಕೊಡಬೇಕಾದ್ರೆ ಯು ಹ್ಯಾವ್ ಟು ಪುಟ್ ದಿ ಎಕ್ಸಾಂಪಲ್ ಆಸ್ ಐಎಲ್ ಎಫ್ ಎಸ್ ಎಕ್ಸಾಂಪಲ್ ನೀವು ಹಾಕ್ಲೇಬೇಕು. ಅರ್ಥ ಆಗ್ತಿದ್ಯಾ, ಐಎಲ್ ಎಫ್ ಎಸ್. ಸೊ ಅದೊಂದು ಈ ಕೋರ್ ಇನ್ವೆಸ್ಟ್ಮೆಂಟ್ ಕಂಪನಿ ಇತ್ತು, ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತು. ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಕ್ಕೆ ಏನ್ ಮಾಡಿದೆ, ಆರ್ ಬಿ ಐ ಸ್ಟ್ರಿಕ್ಟರ್ ಪ್ರಪೋಸಲ್ಸ್ ಅನ್ನ ಆರ್ ಬಿ ಐ ಮಾಡಿದೆ. ಓಕೆ, ದೆನ್ ಹಂಗಂದ್ರೆ ಸಿ ಐ ಸಿ ಅಂದ್ರೆ ಏನು, ಕೋರ್ ಇನ್ವೆಸ್ಟ್ಮೆಂಟ್ ಕಂಪನೀಸ್ ಅಂದ್ರೆ ಏನು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ವಿತ್ ಅಸೆಟ್ ಸೈಜ್ ಆಫ್ 100 crore ಅಂಡ್ ಅಬೋವ್. ಅಸೆಟ್ ಸೈಜ್ ಅಂದ್ರೆ, ಅಸೆಟ್ ಸೈಜ್ ಅಂದ್ರೆ ಈ ಟೋಟಲ್ ಕಾರ್ಪೊರೇಟ್ ಇನ್ಸ್ಟಿಟ್ಯೂಷನ್ ಇನ್ ಆಲ್ ದ 3 ಬ್ರಾಂಚಸ್ ನನ್ನ ಹತ್ರ ಎಷ್ಟಿದೆ, ಟೇಬಲ್, ಚೇರು ಎಲ್ಲರೂ ದುಡ್ಡು ಸೇರಿಸಿದ್ರೆ ದಟ್ ಇಸ್ ಮೈ ಅಸೆಟ್. ಓಕೆ, ದೆನ್ ಆಮೇಲೆ ನೀವು ಫೀಸ್ ಕೊಡ್ತಿದ್ದೀರಾ, ಆ ಫೀಸ್ ಅಲ್ಲಿ ನನ್ನ ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಬಿಲ್ ಇದೆಲ್ಲ ಕಟ್ತಾ ಇದೀನಿ, ದಟ್ ಈಸ್ ಅ ಟೋಟಲ್ ಟರ್ನ್ ಅರೌಂಡ್. ಅವನ್ನೆಲ್ಲ ಖರ್ಚು ಕಳೆದು ನನಗೆ ಏನು ಉಳಿಯುತ್ತೆ, ಅದು ನಂದು ಪ್ರಾಫಿಟ್. ಓಕೆ, ಸೊ ಅಸೆಟ್ ಟರ್ನ್ ಅರೌಂಡ್ ಪ್ರಾಫಿಟ್. ಓಕೆ, ಎಸ್. ನೆಕ್ಸ್ಟ್ ಬಂದಿರಲ್ಲ, ಆರ್ ಬಿ ಆಕ್ಟ್ ಅಲ್ಲಿ ಬಂದಿರಲ್ಲ, ಬಟ್ ಏನೇ ರಿಲೇಟೆಡ್ ಇದ್ ಪ್ರಾಬ್ಲಮ್ಸ್ ಬೇರೆ ಬೇರೆ ಕಡೆ ಎಫೆಕ್ಟ್ ಆಗ್ತಿದೆ ಅಂತ ಆರ್ ಬಿ ಐ ಸ್ಟ್ರಿಕ್ಟ್ ಅನೌನ್ಸ್ ಕೊಟ್ಟಿದೆ. ಅದಕ್ಕೆ ಹೆಸರು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ, ಆರ್ ಬಿ ಐ ಆಕ್ಟ್ ರೆಗ್ಯುಲೇಷನ್ ಆಫ್ ಬ್ಯಾಂಕಿಂಗ್ ಸೆಕ್ಟರ್ 1949 ಆಕ್ಟ್ ಅಂಡರ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಬರಬಹುದು. ಓಕೆ, ಆರ್ ಬಿ ಐ ಇಂಡಿಯಾದಲ್ಲಿರೋ ಎಲ್ಲಾ ಬ್ಯಾಂಕ್ ಕಂಟ್ರೋಲ್ ಮಾಡೋದಕ್ಕೆ ಅದು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಂತ 1949 ಮಾಡಿದೆ. ಅದರ ಪ್ರಕಾರ ಎಲ್ಲಾ ಬ್ಯಾಂಕ್ಗಳನ್ನು ತಾನು ರೆಗ್ಯುಲೇಟ್ ಮಾಡುತ್ತೆ. ಆದ್ರೆ ಅದರಲ್ಲಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬರಲ್ಲ. ಆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಅದು ಬ್ಯಾಂಕಿಂಗ್ ಇನ್ ಮಾಡಲ್ಲ, ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಮಾಡಲ್ಲ, ಅಂದ್ರೆ ಎಟಿಎಂ ಕೊಡಲ್ಲ, ಚೆಕ್ ಬುಕ್ ಕೊಡಲ್ಲ, ಇವೆಲ್ಲ ಮಾಡಲ್ಲ. ಲಾರ್ಜ್ ಆಗಿ ಹೆಚ್ಚು ಕಮ್ಮಿ ಏನು ಇವಾಗ ಈ ಬಡ್ಡಿ ವ್ಯಾಪಾರ ಮಾಡ್ತಾರಲ್ಲ ಅಂತ ಆತರ ಆರ್ಗನೈಸ್ ಇದ್ದಂಗೆ. ಇಲ್ಲಿ ಇದು ರಿಲೇಟೆಡ್ ಟು ಶೇರ್ಸ್ ಮಾಡ್ತು ಅಂದ್ರೆ ಸೆಬಿ ಅಂಡರ್ ಬರುತ್ತೆ, ರಿಲೇಟೆಡ್ ಟು ಪೆನ್ಷನ್ ಮಾಡ್ತು ಅಂದ್ರೆ ಅದು ಪೆನ್ಷನ್ ನ್ಯಾಷನಲ್ ಪೆನ್ಷನ್ ಏನು ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂಡರ್ ಬರುತ್ತೆ, ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರುತ್ತೆ. ಸೊ ಯಾವುದಕ್ಕೂ ಒಂದು ಗೈಡ್ಲೈನ್ಸ್ ಇಲ್ಲ. ಬಟ್ ರೀಸೆಂಟ್ ಆಗಿ ದಿಸ್ ಐಎಲ್ ಎಫ್ ಎಸ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತು, ಅದರಿಂದ ಎಷ್ಟೊಂದು ಪ್ರಾಬ್ಲಮ್ಸ್ ಆಯ್ತು. ಅದಕ್ಕೋಸ್ಕರ ಏನ್ ಮಾಡ್ತಿದೆ, ಸ್ಟ್ರಿಕ್ಟರ್ ರೂಲ್ಸ್ ಮಾಡ್ತಿದೆ. ಕೋರ್ ಇನ್ವೆಸ್ಟ್ಮೆಂಟ್ ಕಂಪನಿ ಎಷ್ಟು ಕೋಟಿ ಅಂಡ್ ಅಬೌವ್, ಕೋರ್ ಕ್ರೋರ್ ಅಂತ ತಿಳ್ಕೊಳ್ಳಿ. ಓಕೆ, ದೆನ್ 100. ನೆಕ್ಸ್ಟ್ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಆನ್ಸರ್ ನೋಡ್ಬಿಡಿ, ಇದಕ್ಕೆ ಈ ಕ್ವಶನ್ ಗೆ ಆನ್ಸರ್ ಬರೀ. ಸೈಬರ್ ಅಟ್ಯಾಕ್ ಇನ್ಸಿಡೆಂಟ್ ಚಾಲೆಂಜ್ ಇಂಡಿಯನ್ ಸ್ಟ್ರಾಟಜಿ ಇನ್ ಸೈಬರ್ ಸ್ಪೇಸ್, ಇದಕ್ಕೆ ಆನ್ಸರ್ ಬರೀರಿ. ದೆನ್ ವಿ ಕ್ಯಾನ್ ಕಂಪೇರ್. ನಾನು ಇದ್ರ ಮತ್ತೆ ಇನ್ನ ಏನ್ ಎಕ್ಸ್ಟ್ರಾ ಮಾಡಬಹುದು ಅಂತ ಇಲ್ಲಿ ಟಿಪ್ಸ್ ಅಂಡ್ ಟೆಕ್ನಿಕ್ಸ್ ಹೇಳ್ತೀನಿ. ಏನ್ ಹೇಳ್ತಿದ್ದಾರೆ, ಸೈಬರ್ ಅಟ್ಯಾಕ್ ಇನ್ಸಿಡೆಂಟ್ ಚಾಲೆಂಜ್ ಇಂಡಿಯನ್ ಸ್ಟ್ರಾಟಜಿ ಇನ್ ಸೈಬರ್ ಸ್ಪೇಸ್. ಫಸ್ಟ್ ಅಲ್ಲಿ ಎಲ್ಲಕ್ಕಿಂತ ಮುಂಚೆ ನೀವು ಬರೋಕ್ಕಿಂತ ಮುಂಚೆ
ಪ್ಲೀಸ್ ನನಗೆ ಸ್ಟ್ರಕ್ಚರ್ ಹೇಳಿ ಏನ್ ಮಾಡ್ತೀನಿ ಅಂತ ಕ್ವಶನ್ಗೆ. ಕ್ವಶನ್ ನನಗೆ ಕ್ವಶನ್ ಏನಿದೆ, ಸೈಬರ್ ಅಟ್ಯಾಕ್ ಇನ್ಸಿಡೆಂಟ್ ಚಾಲೆಂಜ್ ಇಂಡಿಯಾ ಸ್ಟ್ರಾಟಜಿ ಇನ್ ಸೈಬರ್ ಸ್ಪೇಸ್. ಓಕೆ, ನಾನ್ ಬರ್ತೀನಿ ಫಸ್ಟ್ ಸೈಬರ್ ಅಟ್ಯಾಕ್ಸ್ ಯಾವಾಗ ಆದ ರೀಸೆಂಟ್ಲಿ ನ್ಯೂಸ್ ಅಲ್ಲಿರುವಂತದ್ದು. ಓಕೆ, ದೆನ್ ಏನ್ ಹೇಳ್ತಿದ್ದಾರೆ, ಸೈಬರ್ ಅಟ್ಯಾಕ್ ಚಾಲೆಂಜ್ ಇಂಡಿಯನ್ ಸ್ಟ್ರಾಟಜಿ. ಹಂಗಂದ್ರೆ ವಾಟ್ ಈಸ್ ದ ಇಂಡಿಯನ್ ಸ್ಟ್ರಾಟಜಿ, ಇಂಡಿಯನ್ ಸ್ಟ್ರಾಟಜಿ, ದೆನ್ ಅದರಲ್ಲಿ ಚಾಲೆಂಜಸ್ ಏನು, ಅದರಲ್ಲಿ ಚಾಲೆಂಜಸ್ ಏನು, ದೆನ್ ಆಮೇಲೆ ಚಾಲೆಂಜಸ್ ಇಂಡಿಯಾ ಸ್ಟ್ರಾಟಜಿ ಇನ್ ಸೈಬರ್ ಸ್ಪೇಸ್ ಎಕ್ಸಾಮ್ ಏನಂತ ಹೇಳ್ತಿದ್ದಾರೆ. ಓಕೆ, ದೆನ್ ಹಾಗಾಗಿ ನೀವು ಚಾಲೆಂಜಸ್ ಗೆ ಜಾಸ್ತಿ ಒತ್ತು ಕೊಡ್ಬೇಕು ಏನು ಅಂತ ನೀವು ಒಳಗಡೆ ಡೀಪ್ ಆಗಿ ನೋಡ್ಬೇಕು. ದೆನ್ ಅದಾದ್ಮೇಲೆ ಮತ್ತೇನು ಚಾಲೆಂಜಸ್ ಗೆ ಬಿಟ್ಬಿಡ್ತೀರಾ, ಇದಕ್ಕೆಲ್ಲ ಸೊಲ್ಯೂಷನ್ ಕೊಡ್ಬೇಕಲ್ಲ, ಸೊ ಯು ವಿಲ್ ಗಿವ್ ವೇ ಫಾರ್ವರ್ಡ್, ವಿಲ್ ಗಿವ್ ವೇ ಫಾರ್ವರ್ಡ್. ಓಕೆ, ಇದನ್ನ ನೀವು ಮಾಡಿ. ಓಕೆ, ಈಗ ಇದು ಆನ್ಸರ್ ಬರ್ರಿ, ನಾನು ಮತ್ತೆ ನೋಟಿಫಿಕೇಶನ್ ಹೇಳ್ತೀನಿ, ಇಷ್ಟಕ್ಕೆ ನೀವು ಫಿಲ್ ಮಾಡ್ತಾ ಬನ್ನಿ, ಇದು ಟಿಕ್ ತಗೊಳ್ಳಿ. ಕ್ಲಾಸ್ ಆದ ತಕ್ಷಣ ಅದನ್ನು ಪೋಸ್ಟ್ ಮಾಡಿ. ಜಸ್ಟ್ ಸ್ಟ್ರಕ್ಚರ್ ಆನ್ಸರ್ ಮಾಡಿ ನೋಡಿ, ಮೇನ್ಸ್ ಕ್ವಶನ್ ಅದಿದೆ. ಆ ಮೇನ್ಸ್ ಕ್ವಶನ್ ಅನ್ನು ನೋಡಿ, ನಾನು ಡಿವೈಡ್ ಮಾಡಿ ಡಿವೈಡ್ ಮಾಡಿ ಏನ್ ಮಾಡಿದೀನಿ, ಸ್ಮಾಲ್ 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 ಚಿಕ್ಕ ಕ್ವಶನ್ ನಾನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನ್ ಬರೀಬೇಕು ಅಂತ ಈಗ ನೀವು ಇದನ್ನ ಏನ್ ಮಾಡಿ, ಕನ್ನಡ ಮೀಡಿಯಂ ಅಲ್ಲಿರೋರು ಇಷ್ಟಕ್ಕೆ ಈ ಇದನ್ನ ಏನ್ ಬರೀತೀರಾ ಕನ್ನಡ ಮೀಡಿಯಂ ಅಲ್ಲ ಅಂದ್ರೆ, ಸೈಬರ್ ಅಟ್ಯಾಕ್ ಎಂದರೇನು, ಓಕೆ, ಇಂಡಿಯಾದ ಸ್ಟ್ರಾಟಜಿ ಏನಂತಾರೆ, ನೀವು ಕನ್ನಡ ಮೀಡಿಯಂ ನಿಮ್ದು ಸ್ಟ್ರಾಂಗ್ ಇರಬೇಕು ವರ್ಡ್ಸ್ ಗಳು, ಸ್ಟ್ರಾಟಜಿ ನೋಡಿ, ದೆನ್ ಅದಕ್ಕೆ ಇರುವಂತ ಚಾಲೆಂಜಸ್, ಚಾಲೆಂಜಸ್ ಏನು, ಚಾಲೆಂಜಸ್ ಏನಂತೀರಾ, ಸವಾಲುಗಳು. ಓಕೆ, ಏನ್ ಸವಾಲ್ ಇದೆ ನೋಡಿ, ದೆನ್ ಅದಕ್ಕೆ ಸೊಲ್ಯೂಷನ್ ಪರಿಹಾರ. ನೀವು ಇಂಗ್ಲಿಷ್ ಮೀಡಿಯಂ ಬಿಡಿ, ನನಗೆ ಬರೀ ನಾಲ್ಕು ಕ್ವಶನ್, ನಾನು ನಿಮಗೆ ಮೇನ್ಸ್ ಬರ್ಸಿ, ಇಟ್ ಈಸ್ ಎ ಲಾಂಗ್ ಪ್ರೊಸೆಸ್, ಹಂಗಾಗಿ ಸ್ವಲ್ಪ ತಾಳ್ಮೆಯಿಂದ ನನ್ನ ಜೊತೆ ಇರಿ, ನಿಧಾನಕ್ಕೆ ಬರೀತೀರಾ, ಬಟ್ ಈ ನಾಲ್ಕು ಕ್ವಶನಿಗೆ ಬರೀರಿ ಫಸ್ಟ್, ಈ ಚಿಕ್ಕ ಚಿಕ್ಕದಕ್ಕೆ ಬರೀರಿ ನೀವು. ಥಿಂಕ್ ಮಾಡಿದ್ರ ಕೂತಿ ಅಕ್ಷರ ಅಕ್ಷರ ಬರಿಬೇಡಿ, ಅದು ನೀವು ಮರಳಿ ಬರ್ಕೊಂಬನ್ನಿ, ಸೊ ನಾನು ನೆಕ್ಸ್ಟ್ ಡೇ ಕರೆಕ್ಷನ್ ಮಾಡ್ತೀನಿ. ಓಕೆ, ಲೈವ್ ಮೇಲೆ ಅಕ್ಷರ ಬೈ ಅಕ್ಷರ, ಹ್ಯಾಂಡ್ ರೈಟಿಂಗು, ಅಂಡರ್ ಲೈನ್, ದುಂಡುಗೆ, ಅವನ್ನೆಲ್ಲ ನಾನು ಹೇಳ್ಕೊಟ್ಟಿರೋ ಸ್ಟ್ರಾಟಜಿ ಪ್ರಕಾರ ನಾಳೆ ಬರ್ಕೊಂಬನ್ನಿ. ಈಗ ಇದಕ್ಕೆ ನೀವು ಏನಾದರೂ ಥಿಂಕ್ ಮಾಡಕ್ಕೆ ನಿಮ್ಮ ಕೈಲಾಗತ್ತಾ, ಪಾಯಿಂಟ್ಸ್ ಗಳಿದೆಯಾ ನೋಡಿ, ದೆನ್ ಇವಾಗ ಸೀದಾ ಆನ್ಸರ್ ನಾ ಕೊಟ್ಟಿರೋ ಆನ್ಸರ್ ಏನ್ ಕೊಡ್ಬೋದು. ಸೈಬರ್ ಅಟ್ಯಾಕ್ಸ್ ಅಲ್ಲಿ ವಾಲಕ್ರೆ ರ್ಯಾನ್ಸಮ್ ರೀಸೆಂಟ್ ಆಗಿ ಬಂತು. ನೆಕ್ಸ್ಟ್ ನೋಡಿ, ಮೊನ್ನೆ ಕುಂಡಾಪುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಏನಾಯ್ತು, ಅಟ್ಯಾಕ್ ಆಯ್ತು, ಮಾಲ್ವೇರ್ ಅಟ್ಯಾಕ್ ಆಯ್ತು. ನೆಕ್ಸ್ಟ್ ಪೆಗೋಸಿಸ್ ಇಸ್ರೇಲಿ ಏನ್ ಮಾಡುತ್ತದೋ, ಸ್ಪೈ ಎಲ್ಲಾದರೂ ಮೈಕ್ರೋಫೋನ್ ಹಂಗೆ ಆನ್ ಮಾಡ್ಬಿಟ್ಟು ಮೈಕ್ರೋಫೋನ್ ಇದಾಯ್ತು. ಈ ಮೂರನ್ನ ಎಕ್ಸಾಂಪಲ್ ನೀವು ಕೊಡ್ಬೋದು. ಏನಂತ ಹೆಂಗ್ ಬರೀತೀರಾ ಅದನ್ನ, ಕ್ವಶನ್ ಏನಿದೆ, ಸೈಬರ್ ಅಟ್ಯಾಕ್ ಇನ್ಸಿಡೆಂಟ್ ಚಾಲೆಂಜ್ ಇಂಡಿಯಾ ಸ್ಟ್ರಾಟಜಿ. ಓಕೆ, ದೆನ್ 2019 ಇಸ್ ಮಾರ್ಡ್ ಬೈ ದ ಸೈಬರ್ ಅಟ್ಯಾಕ್ಸ್ ಲೈಕ್ ವಾನಾಕ್ರೈ ರ್ಯಾನ್ಸಮ್ ಕಾಮ ಕುಂಡಕುಲಂ, ಅಟ್ಯಾಕ್ ಆನ್ ಕುಂಡಕುಲಂ ಕಾಮ ಪೆಗುಸಿಸ್, ಇಷ್ಟೇ ಒಂದೇ ಲೈನು. ಓಕೆ, ದೆನ್ ದೀಸ್ ಇನ್ಸಿಡೆಂಟ್ಸ್ ಚಾಲೆಂಜ್ ದ ಇಂಡಿಯಾ ಸ್ಟ್ರಾಟಜಿ. ಇಂಡಿಯಾ ಸ್ಟ್ರಾಟಜಿ ಏನು, ಇಂಡಿಯಾ ಸ್ಟ್ರಾಟಜಿ ಪ್ರಿವೆಂಟಿಂಗ್ ನ್ಯೂಕ್ಲಿಯರ್ ಅಟ್ಯಾಕ್ಸ್ ಬೀಯಿಂಗ್ ಅ ಸೈಬರ್ ಸ್ಪೇಸ್ ವರ್ಲ್ಡ್ ಆರ್ ಸೇಫ್ ಸೈಬರ್ ಸ್ಪೇಸ್ ಅಟೈನ್ಮೆಂಟ್ ಆರ್ ಇತರ ಒಂದೆರಡು ಮೂರು ಪಾಯಿಂಟ್, ನಮಗೆ ಅದು ಇಂಪಾರ್ಟೆಂಟ್ ಇಲ್ಲ. ಕ್ವಶನ್ ಏನು, ಇನ್ಸಿಡೆಂಟ್ ದೇ ಚಾಲೆಂಜ್, ಹೌ ಡಸ್ ದೀಸ್ ಇನ್ಸಿಡೆಂಟ್ಸ್ ಚಾಲೆಂಜ್, ಏನೇನು ಚಾಲೆಂಜ್ ಮಾಡುತ್ತೆ, ಕ್ರಿಟಿಕಲ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್ ಯಾವ್ದು, ಈಗ ಡೈಹಾರ್ಡ್ ಕಿಲ್ ಅಂತಾರ ನಮ್ದು ಎಲ್ಲ ಸಿಗ್ನಲ್ ಲೈಟ್ಗಳು ಹ್ಯಾಕ್ ಮಾಡ್ಬಿಟ್ರೆ. ಓಕೆ, ಅಥವಾ ಇಂಡಿಯನ್ ಮಿಲಿಟರಿ, ಮಿಲಿಟರಿಗಳಲ್ಲಿ ಎಷ್ಟೊಂದು ಇಂಟೆಲಿಜೆನ್ಸ್ ಯಾವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಮೇಲೆ ಸ್ಮಾರ್ಟ್ ಗ್ರಿಡ್ಗಳು ಇವನ್ನೆಲ್ಲ ಕ್ಯಾನ್ಸಲ್ ಮಾಡ್ಬೇಕಾಗ್ತಿದ್ದಾರೆ.
ಓಕೆ. ಸೊ ಸ್ಮಾರ್ಟ್ ಗ್ರಿಡ್ ಎಲ್ಲ ಮಾಡಿದಾಗ ಸೈಬರ್ ಇದನ್ನ ಅಟ್ಯಾಕ್ ಮಾಡ್ಬಿಟ್ಟು ಅದನ್ನ ಆಫ್ ಮಾಡ್ಬಿಟ್ರೆ ಏನಾಗುತ್ತೆ, ಆರಾಮಾಗಿ ಇನ್ಫಿಲ್ಟ್ರೇಷನ್ ಆಗುತ್ತೆ. ಓಕೆ, ದೆನ್ ಥರ್ಡ್ ಫಂಡಮೆಂಟಲ್ ರೈಟ್ಸ್, ನಮ್ಮ ಪ್ರೈವಸಿ. ನಮ್ಮ ಪ್ರೈವಸಿಗೆ ಏನಾಗುತ್ತೆ, ಅಟ್ಯಾಕ್ ಆಗುತ್ತೆ. ಓಕೆ, ಸೊ ಈ ವಿಚಾರದಲ್ಲಿ ಯು ಹ್ಯಾವ್ ಟು ರೈಟ್ ಚಾಲೆಂಜಸ್. ಮೂರಿಂದ ನಾಲ್ಕು ಸಾಕು. ವೇ ಫಾರ್ವರ್ಡ್ ಏನು, ಇಂಡಿಯಾಸ್ ಸೈಬರ್ ಸೆಕ್ಯೂರಿಟಿ ಪಾಲಿಸಿ. ಮುಂಚೆ ನಿಮಗೆ ಗೊತ್ತಿದ್ರೆ ಅದರ ಪಾಯಿಂಟ್ಸ್ ಬರೀರಿ, ಗೊತ್ತಿಲ್ಲ ಮುಂದೊಂದ್ಸತಿ ಮತ್ತೆ ಯಾವ್ದಾದ್ರು ಆರ್ಟಿಕಲ್ ಬರುತ್ತೆ ಅವಾಗ ಹೇಳಿ. ಗೊತ್ತಾಗ್ತಿದ್ಯಾ ಮೇನ್ಸ್ ಆನ್ಸರ್ ಹೆಂಗ್ ಬರೀದಂತ? ಕೊಟ್ಟಿರೋ ಕ್ವಶನ್ ಅನ್ನ ಸ್ಪ್ಲಿಟ್ ಮಾಡಿ ಡೀಪ್ ಮಾಡಿ. ಅಂಡ್ ದೆನ್ ನೋಡಿ, ಚಾಲೆಂಜಸ್ ಅಂತ ಕೊಟ್ಟಾಗ ನಾವು ಇಲ್ಲಿ ಏನು ಮೇನ್ ಬಾಡಿ ಬರಿತೀವಲ್ಲ, ಇದಕ್ಕೆ ಎಕ್ಸಾಂಪಲ್ ಇಂದ ನೀವು ಬರೆದ್ರೆ ಇದು ಟೋಟಲ್ ವೇಸ್ಟ್. ಅರ್ಥ ಆಗ್ತಿದ್ಯಾ? ಕ್ರಿಟಿಕಲ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್ ಏನ್ ಬರೀತೀರಾ? ಮೇನ್ ಇಂದ ಮೈನಸ್ ಮಾಡ್ರಿ, ಕುಂಡಕುಲಮ್ ಇಂದ ಅಲ್ಲಿ ಮೈನಸ್ ಮಾಡ್ರಿ. ಇಲ್ಲದನ್ನ ಎಕ್ಸಾಂಪಲ್ ಆಗಿ ಬರೀರಿ. ಏನು ರೀಸೆಂಟ್ ಅಟ್ಯಾಕ್ ಆಫ್ ಮಾಲ್ವೇರ್ ಆನ್ ಕುಂಡಕುಲಮ್. ಅರ್ಥ ಆಗ್ತಿದ್ಯಾ? ಇರೋ ಇನ್ಫಾರ್ಮೇಶನ್ ಅಷ್ಟೇ, ಹೆಂಗ್ ಬಳಸ್ಕೊಬೇಕು ನಿಮ್ ತಲೆ ಓಡಿಸ್ಬೇಕು. ಫೈನ್, ದೆನ್ ಅದಾದ್ಮೇಲೆ ಇಂಡಿಯನ್ ಮಿಲಿಟರಿ, ಇಂಡಿಯನ್ ಮಿಲಿಟರಿ ಮೇಲಿನ ಪೆಗಸಿಸ್ ತೆಗೆದ್ಬಿಡ್ಬೇಕಾದ್ರೆ ಇಲ್ಲಿ ಹಾಕ್ಬೋದು. ಓಕೆ, ದೆನ್ ಫಂಡಮೆಂಟಲ್ ರೈಟ್ಸ್ ಮೇಲಿಂದ ವಾಟ್ಸಪ್ ಇಂದ ಹಾಕ್ಬೋದು ಫಂಡಮೆಂಟಲ್ ರೈಟ್ಸ್. ಆರ್ ಎಲ್ಸ್ ಮತ್ತೆ ಹಾಕ್ಬೋದು, ಆಧಾರ್ ರಿಲೇಟೆಡ್ ಇನ್ಫಾರ್ಮೇಶನ್ ಲೀಕ್ ಆಗುವಂತದ್ದು. ಓಕೆ, ಈ ತರ ಏನಾದ್ರೂ ಎಕ್ಸಾಂಪಲ್ ಹಾಕ್ಲೇಬೇಕು. ಓಕೆ, ಅಂಡ್ ದೆನ್ ಇವತ್ತಿಂದ ನೋಡಿ, ನೀವು ನಾಳೆಯಿಂದ ಮೇನ್ ಸೆನ್ಸರ್ ನೀವು ಯಾರು ತಗೊಂಡ್ ಕರೆಕ್ಷನ್ ಮಾಡ್ತೀರ, ಎಲ್ಲರಿಗೂ ಫೋರ್ಸ್ ಮಾಡಕ್ ಆಗಲ್ಲ. ನೀವು ತಗೊಂಡ್ ಮಾಡಿಸಿ ಮಾಡಿಸಿ ಅಂತ ತಂದ್ರೆ ನಾನು ಹೇಳ್ತೀನಿ ನೋಡ್ಬಿಟ್ಟು. ಓಕೆ, ಒಂದ್ 5 to 10 seconds ಅಲ್ಲಿ ಇದು ಬರೀಬೇಕಾದ್ರೆ ನೀವು ಅಂಡರ್ಲೈನ್ ಹೆಂಗ್ ಮಾಡ್ತೀರಾ ನೋಡಿ. ಎಕ್ಸಾಂಪಲ್ಸ್ ಗೆ ಪ್ಲೀಸ್ ಮೇಕ್ ಐದ ಡಬಲ್ ಅಂಡರ್ಲೈನ್, ಸಿಂಗಲ್ ಅಂಡರ್ಲೈನ್, ಏನಾದ್ರು ಎಕ್ಸಾಂಪಲ್ ಅಂತ ನೀವು ಬರೀತಿರಲ್ಲ, ಉದ್ದು ಕೊಟ್ಟುಕೊಂಡ್ರೆ ಮಾಡೋದಲ್ಲ, ಬರೀ ಎಕ್ಸಾಂಪಲ್ ಅಂತ ವರ್ಡ್ ಏನ್ ಬರೀತಿರಲ್ಲ ಅದಕ್ಕೆ ಅಂಡರ್ಲೈನ್ ಮಾಡ್ಬೇಕಂದ್ರೆ ನೀವು ಎಕ್ಸಾಂಪಲ್ ಕೊಟ್ಟಿದ್ದೀರಾ ಅಂತ. ದಟ್ ಈಸ್ ವೇರ್ ಇಟ್ ಕ್ಯಾರೀಸ್ ಮೋಸ್ಟ್ ಆಫ್ ದಿ ಮಾರ್ಕ್ಸ್. ಅರ್ಥ ಆಗ್ತಿದ್ಯಾ? ಎಸ್. ನೆಕ್ಸ್ಟ್ ಪೇಜ್ ಬನ್ನಿ. ಮತ್ತೆ ಯಾವ್ದು ನ್ಯೂಸ್ ಅಲ್ಲಿದೆ? ದ ಯೂನಿಯನ್ ಕ್ಯಾಬಿನೆಟ್ ಹ್ಯಾಸ್ ಗಿವನ್ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅಪ್ರೂವಲ್ ಫಾರ್ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್ ಆನ್ ವಿಡ್ರಾವಲ್ ಆಫ್ ಸೋ ಮಚ್ ಆಫ್ ವಾಟರ್ ಫ್ರಮ್ ಪೆನಿ ರಿವರ್ ಬೈ ಇಂಡಿಯಾ ಫಾರ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಫಾರ್ ಸಬ್ರೂಮ್ ಟೌನ್ ತ್ರಿಪುರಾ. ಈಗ ನೀವು ಸ್ವಲ್ಪ ಜೂಮ್ ಮಾಡಿ ನೋಡಿದ್ರೆ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ, ಅದೇನ್ ರೆಡ್ ಕಲರ್ ಮಾರ್ಕ್ ಮ್ಯಾಪ್ ಅಲ್ಲಿ ಹಾಕಿದೀನಲ್ಲ, ದಟ್ ಈಸ್ ದ ಏರಿಯಾ ಆಫ್ ಸಬ್ರೂಮ್. ಆ ಜಾಗದಲ್ಲಿ ಇದು ರಿವರ್ ಎಲ್ಲಿ ಹುಟ್ಟುತ್ತಿದ್ದು? ಪೆನಿ ರಿವರ್ ಅದು ಕೊಟ್ಟಿದ್ರೆ ನೋಡಿ, ಪೆನಿ ರಿವರ್ ತ್ರಿಪುರದಲ್ಲಿ ಒರಿಜಿನೇಟ್ ಆಗುತ್ತೆ. ತ್ರಿಪುರದಲ್ಲಿ ಒರಿಜಿನೇಟ್ ಆಗಿ ಎಲ್ಲಿ ಹೋಗುತ್ತದ್ದು? ಬಾಂಗ್ಲಾದೇಶಿಗೆ ಹೋಗುತ್ತೆ. ದೆನ್ ನವಕರ ಡಿಸ್ಟಿಕ್ ಎಲ್ಲಿ ಬರುತ್ತೆ? ಬಾಂಗ್ಲಾದೇಶ. ಓಕೆ, ಈಗ ಈ ರಿವರ್ ಇಲ್ಲಿ ಹುಟ್ಬಿಟ್ಟು ಬಾಂಗ್ಲಾದೇಶಿಗೆ ಹರಿತಿದೆಯಲ್ಲ, ಇದರಿಂದ ಸ್ವಲ್ಪ ಸ್ವಲ್ಪ ವಾಟರ್ ನ ಏನ್ ಮಾಡಬೇಕು, ಸ್ಟೋರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಫೆನಿ ಏನು ಟ್ರಾನ್ಸ್ ಬೌಂಡ್ರಿ ತ್ರಿಪುರದಲ್ಲಿ ಒರಿಜಿನೇಟ್ ಆಗುತ್ತೆ, ಆಮೇಲೆ ಬಾಂಗ್ಲಾದೇಶಿಗೆ ಎಂಟರ್ ಆಗುತ್ತೆ. ಮುಹುರಿ ರಿವರ್ ಆಲ್ಸೋ ಕಾಲ್ಡ್ ಆಸ್ ಲಿಟಲ್ ಫೆನಿ. ಮುಹುರಿ ರಿವರ್ ಲಿಟಲ್ ಫೆನಿ ಅದು ಫ್ರಮ್ ನೋಕಲಿ ಡಿಸ್ಟಿಕ್ ಜಾಯಿಂಟ್ಸ್ ಇಟ್ ನಿಯರ್ ಇಟ್ಸ್ ಮೌತ್. ಸೊ ಮುಹುರಿ ರಿವರ್ ಲಿಟಲ್ ಫೆನಿ ಇಂಡಿಯಾದಲ್ಲ. ಓಕೆ, ಅದು ಬಾಂಗ್ಲಾದೇಶದ್ದು. ಫೆನಿ ಇಂಡಿಯಾದು. ಇದ್ರಲ್ಲಿ ಸ್ವಲ್ಪ ನೀರ್ನ ನಾವು ಯಾವ್ದಕ್ಕೆ, ತ್ರಿಪುರಾದ ವಾಟರ್ ಸಪ್ಲೈಗೆ ಪ್ರಾಬ್ಲಮ್ ಇದು ಮಾಡ್ತೀವಿ, ಅದಕ್ಕೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ಓಕೆ, ಆಕ್ಚುಲಿ ಫೆನಿ ಬಗ್ಗೆ ಏನೇ ವಾಟರ್ ರಿವರ್ ಶೇರಿಂಗ್ ಅಗ್ರಿಮೆಂಟ್ ಇಲ್ಲ, ಬ್ರಹ್ಮಪುತ್ರ ಮೇಲಿದೆ, ತೀಸ್ತಾ ಮೇಲೆ, ಓಕೆ ಇದ್ರ ಮೇಲೆಲ್ಲ ಇದೆ, ಬಟ್ ಇದ್ರ ಮೇಲೆ ಇಲ್ಲ ಇಲ್ಲಿ. ಯಾಕೆಂದ್ರೆ ಇಲ್ಲಿ ಗ್ರೌಂಡ್ ವಾಟರ್ ಅವೈಲೇಬಲ್ ಇದೆ ನೋಡಿ. ದಿಸ್ ಆರ್ ದ ಏರಿಯಾ ಆಫ್ ಹೈ ರೈನ್ಫಾಲ್, ಬಟ್ ಮೌಂಟೇನ್ ಇರೋದ್ರಿಂದ ವಾಟರ್ ಸ್ಟೋರೇಜ್ ಆಗ್ತಿಲ್ಲ, ಎಲ್ಲ ವಾಟರ್ ಹೋಗ್ತಿದೆ. ಗ್ರೈನ್ ವಾಟರ್ ಗ್ರೌಂಡ್ ವಾಟರ್ ಪರ್ಕುಲೇಷನ್ ಕಮ್ಮಿ ಆಗಿದ್ದ ಜಾಗದಲ್ಲಿ ಏನಾಗುತ್ತೆ, ಹೈ ವಾಟರ್ ಐರನ್ ಕಂಟೆಂಟ್ ಇದೆ. ಸೊ ಆ ಕಾರಣದಿಂದ ಇಲ್ಲಿ ಬೇಕು. ಓಕೆ, ಇಷ್ಟು ಇಂಪಾರ್ಟೆಂಟ್ ಇದು. ಅಲ್ಲಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಇಸ್ ನಾಟ್ ಅನ್ ಈಸಿ ಥಿಂಗ್. ಮೌಂಟೇನ್ ಏರಿಯಾದಲ್ಲಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಹೆಂಗ್ ಮಾಡ್ತೀರಾ? ವಾಟ್ ಇಸ್ ಅ ಡ್ಯಾಮ್? ಯಾವ ಡ್ಯಾಮ್ ನೋಡಿದಿರಾ ನೀವು ರೀಸೆಂಟ್ ಆಗಿ, ಅಥವಾ ಚಿಕ್ಕದಿಂದ ಉಗ್ದಾಗಿದ್ದ? ಮಾನವನಾಗಿ ಹುಟ್ಟಿದ ಮೇಲೆ ಏನ್ ಅನ್ಕಂಡಿ, ಹಾ ಶರಾವತಿ ನೋಡಿದ್ರ ಆ ಡ್ಯಾಮ್ ಎಷ್ಟಿದೆ? ಇಟ್ ರಿಕ್ವೈರ್ಸ್ ಅಟ್ ಲೀಸ್ಟ್ ಅನ್ ಏರಿಯಾ. ನಾರ್ತ್ ಈಸ್ಟ್ ನಲ್ಲಿ ಎಲ್ಲಿ ಹುಡುತ್ತೀರಾ ಏರಿಯಾನ? ಓಕೆ, ಹಾ ದೆನ್ ಅದಾದ್ಮೇಲೆ ದರ್ ಇಸ್ ಆಲ್ಸೋ ಪ್ಲಾನ್ ಆಫ್ ಬಿಲ್ಡಿಂಗ್ ಬ್ರಿಡ್ಜಸ್. ಏನು ಇಂಡಿಯಾ ಬಿಲ್ಡಿಂಗ್ ಬ್ರಿಡ್ಜ್ ಅಕ್ರಾಸ್ ಪೆನಿ ರಿವರ್ ಕನೆಕ್ಟಿಂಗ್ ಸಬ್ರೂಮ್ ಟು ರಾಮ್ಗರ್ ಬ್ರಿಡ್ಜ್ ಸೊ ದಟ್ ಸೋ ಕಂಪ್ಲೀಟ್ ಆಗುತ್ತೆ. ಒಂದು ಬ್ರಿಡ್ಜ್ ಕೂಡ ದೇ ಆರ್ ಬಿಲ್ಡಿಂಗ್ ಅಂತ ನಿಮ್ಗೆ ಗೊತ್ತಿರಿ. ಪೆನಿ ರಿವರ್ ಅಕ್ರಾಸ್ ಪಕ್ಕದಲ್ಲಿದೆ. ದಟ್ ಇಸ್ ಅ ಡಿಫ್ರೆಂಟ್ ಆರ್ಟಿಕಲ್, ದಿಸ್ ಅ ಡಿಫ್ರೆಂಟ್ ಆರ್ಟಿಕಲ್, ಬಟ್ ಎರಡು ಒಟ್ಟಿಗೆ ಹಾಕಿ. ನೆಕ್ಸ್ಟ್ ವೈ ನ್ಯೂಸ್.
ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಏನ್ ಮಾಡಿದ್ರು, ಗಿವ್ ಸಿಗ್ನೇಚರ್ ಟು ದಿಸ್. ಓಕೆ, ಬಟ್ ಇದನ್ನ ಎಷ್ಟೋ ಸತಿ ಬಂದು 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 ಸಿಗ್ನೇಚರ್ ಕೊಟ್ಟೇ ಇರಲಿಲ್ಲ, ಇವಾಗ ಮೊನ್ನೆ ಸಿಗ್ನೇಚರ್ ಕೊಟ್ಟಿದ್ದಾರೆ. ಯಾಕೆ ಸಿಗ್ನೇಚರ್ ಕೊಡಬೇಡಿ ಅಂತ, ಯಾಕೆ ಕೊಡಬೇಡಿ ಅಂತ ಹೇಳ್ತಿದ್ರೆ ಬಿಕಾಸ್ ಆಫ್ ದೀಸ್ ತ್ರೀ ಮೇಜರ್ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮ್ ಅದರಲ್ಲಿ ಮತ್ತೆ ಮೂರು ಪಾಯಿಂಟ್ ಅಂದ್ರೆ ಗವರ್ನರ್ಸ್ ಏನ್ ಮಾಡ್ಬೇಕು, ಮತ್ತೆ ಯಾಕೆ ಪ್ರೆಸಿಡೆಂಟ್ ಇದ್ದಾರೆ ಅಲ್ವಾ. ಇಫ್ ದೇರ್ ಇಸ್ ಸಮ್ ಇಶ್ಯೂಸ್ ವಿಚ್ ಗವರ್ನರ್ ಥಿಂಗ್ಸ್ ದಟ್ ಇಟ್ ಹ್ಯಾಸ್ ಟು ಬಿ ಕೆಪ್ಟ್ ಫಾರ್ ದಿ ಪ್ರೆಸಿಡೆಂಟ್ ಕನ್ಸಿಡರೇಷನ್ ಅಕಾರ್ಡಿಂಗ್ ಟು ಆರ್ಟಿಕಲ್ ಅಲ್ಲ, ಹತ್ರ ಹತ್ರನೂ ಇಲ್ಲ. ಯಾವ ಆರ್ಟಿಕಲ್ ಬೇಗ, 200 ಆರ್ಟಿಕಲ್, 200 ಇಸ್ ಎಕ್ಸ್ಟ್ರಾ ಆರ್ಟಿಕಲ್, 200 ಇಸ್ ಎಕ್ಸ್ಟ್ರಾ ರಿಸರ್ವಿಂಗ್ ದ ಬಿಲ್ ಆಫ್ ದಿ ಗವರ್ನರ್ ಟು ದ ಪ್ರೆಸಿಡೆಂಟ್. ಇಫ್ ಯು ಫೀಲ್ಸ್ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್ ಇತ್ತು ಅಂದ್ರೆ ಏನ್ ಮಾಡ್ತಾನೆ ಅನ್ನೋದನ್ನ ಸ್ಟೋರ್ ಮಾಡ್ತಾನೆ ಫಾರ್ ಪ್ರೆಸಿಡೆಂಟ್ ಸಿಗ್ನೇಚರ್. ಅದಕ್ಕೆ ಪ್ರೆಸಿಡೆಂಟ್ ಹತ್ರ ಹೋಗಿದೆ, ಪ್ರೆಸಿಡೆಂಟ್ ಅಪ್ರೂವ್ ಮಾಡಿದ. ದೆನ್ ಡ್ರಾಕೋನಿಯನ್ ಪವರ್ ಏನಿದೆ ಅದ್ ನೋಡಿ, GCTOC ಬಿಲ್, ಗುಜರಾತ್ ಕಂಟ್ರೋಲ್ ಆಫ್ ಟೆರರಿಸಂ ಅಂಡ್ ಆರ್ಗನೈಸ್ ಬಿಲ್ GCTOC. ಹಂಡ್ರೆಡ್ ಮೇಲ್ ಇದ್ರೆ ಅಲ್ಲ, 89 ಇತ್ತು ಅಂತಂದ್ರೆ ನೀವು 111 ಆಡ್ ಮಾಡಬೇಕು, 89 ಮೇಲ್ ಹೋಯ್ತು ಅಂತಂದ್ರೆ 112 ಆಡ್ ಮಾಡಬೇಕು. ಯಾಕೆ ಅದನ್ನ ಆಡ್ ಮಾಡಬೇಕು, ಬಿಕಾಸ್ 200 ಇಸ್ ಎಕ್ಸ್ಟ್ರಾ, 200 ಎಕ್ಸ್ಟ್ರಾ, 201 ಎಕ್ಸ್ಟ್ರಾ, 200 ಇಸ್ ಎಕ್ಸ್ಟ್ರಾ. ಓಕೆ, ಸೊ ಅದಕ್ಕೋಸ್ಕರ ನೀವು ಎಲ್ಲಿ 111 ವರ್ಗೂ 111 89 ಆಡ್ ಮಾಡಿದ್ರೆ 200 ಬರುತ್ತೆ ವಿತ್ ರೆಸ್ಪೆಕ್ಟ್ ಟು ಸಿಗ್ನೇಚರ್. ದೆನ್ ಅದಾದ್ಮೇಲೆ ನೀವು 112 ಇಂದ ಏನ್ ಮಾಡಬೇಕು, 90 ಆಡ್ ಮಾಡಬೇಕು. 90 ಆಡ್ ಮಾಡಿದ್ರೆ 112 ಏನಾಗುತ್ತೆ, 202 ಹೋಗುತ್ತೆ. ಹಾಗಾದ್ರೆ 201 ಎಕ್ಸ್ಟ್ರಾ, ಎಸ್ 201 ಎಕ್ಸ್ಟ್ರಾ, 201 ಇಸ್ ಆರ್ಟಿಕಲ್, ಇಟ್ಸ್ ನಾಟ್ 200, 201 ಇಸ್ ಆರ್ಟಿಕಲ್. ನಾ ಪೊಲಿಟಿನಲ್ಲಿ ಸ್ಟಾರ್ಟಿಂಗ್ ಹೇಳಿದೀನಿ, ಯಾರು ಪೊಲಿಟಿ ವಿಡಿಯೋ ಕೋರ್ಸ್ ನೋಡಿಲ್ಲ ಅವ್ರಿಗೆ ಗೊತ್ತಾಗಲ್ಲ. ನೀವು ಪೊಲಿಟಿ ಸ್ಟಾಟಿಕ್ ಇಂದ ನನ್ನ ಲ್ಯಾಪ್ಟಾಪ್ ಕೋರ್ಸ್ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ ಯಾವ ರೀತಿ ಏನ್ ಮಾಡ್ಬೇಕಂತ. 111 ಇತ್ತು ಅಂದ್ರೆ 89 ಆಡ್ ಮಾಡಬೇಕು, ಅಲ್ಲಿ 200 ಆಯ್ತು, ಅಲ್ಲಿ ಕರೆಸ್ಪಾಂಡಿಂಗ್ ಸೆಂಟರ್ಗೆ ಸ್ಟೇಟಿಗೆ ಕರೆಸ್ಪಾಂಡಿಂಗ್ ಬಂತು. ದೆನ್ 112 ಇಂದ ಯು ಹ್ಯಾವ್ ಟು ಆಡ್ 90 ಟು ಗೆಟ್ ಕರೆಸ್ಪಾಂಡಿಂಗ್. ಯಾಕೆ 201 ಎಕ್ಸ್ಟ್ರಾ ಇದೆ ಅದಕ್ಕೆ. ಎಸ್, ದೆನ್ GCTOC ಒಂದು 4 ಹೇಳ್ಕೊಡ್ರಿ, ಜ್ವರ ಹೇಳ್ರಿ GCTOC. ಆಮೇಲೆ ಎಕ್ಸಾಮಲ್ಲಿ ನೀವು ಬೇಕಾದ್ರೆ ಫುಲ್ ಫಾರ್ಮ್ ಥಿಂಕ್ ಮಾಡ್ರಿ, GCTOC ಅಂತಂದ್ರೆ ಗೊತ್ತಿರಬೇಕು. ಯಾವ್ದಕ್ಕೆ ಏನಾದ್ರು ಎಕ್ಸಾಂಪಲ್ ಬರೀಬೇಕಾದ್ರೆ ಆಫ್ಸ್ಪ ಆಕ್ಟ್, ಆರ್ಮಡ್ ಫೋರ್ಸ್ ಸ್ಪೆಷಲ್ ಪವರ್ ಆಕ್ಟ್ ಅದೆಲ್ಲ ಬರೀಬೇಕಾದ್ರೆ ಜೊತೆಗೆ ಎಕ್ಸಾಂಪಲ್ಸ್ ಇದನ್ನು ಹಾಕ್ಬಹುದು. ಒಂದ್ ಕಡೆ ಆಫ್ಸ್ಪ ತೆಗಿಬೇಕು ಅಂತ ಗಲಾಟೆ ನಡೀತಿದೆ, ಇನ್ನೊಂದ್ ಕಡೆ ಪ್ರೆಸಿಡೆಂಟ್ GCTOC ಬಿಲ್ಲಿಗೆ ಸಿಗ್ನೇಚರ್ ಮಾಡ್ತಿದ್ದಾರೆ. ಕಾಂಟ್ರವರ್ಷಿಯಲ್ ಯಾಕೆ, ಡ್ರಾಕೋನಿಯನ್ ಪವರ್ ಟು ಪೊಲೀಸ್. ಏನ್ ಡ್ರಾಕೋನಿಯನ್ ಪವರ್, ಕನ್ಫೆಷನ್ ಬಿಫೋರ್ ಪೊಲೀಸ್ ಆಫೀಸರ್ ಅಡ್ಮಿಸಬಲ್ ಇನ್ ದ ಕೋರ್ಟ್. ಅಂದ್ರೆ ಏನ್ ಮಾಡ್ತಾರೆ, ಇವನ್ ಬಾಯ್ ಬಿಡೋರ್ಗು ದನ ಕೊಡದಂಗ್ ಬಡಿತಾರೆ ಪೊಲೀಸು. ಇಲ್ಲಾಂದ್ರೆ ಏನಾಗುತ್ತೆ, ನಾನು ಈ ಪೊಲೀಸ್ ಹತ್ರ ಹೊಡೆದ ನಾನು ಇನ್ನೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೀನಿ, ಪೊಲೀಸ್ ನನಗೆ ಹೊಡಿತಾರೆ, ಪೊಲೀಸ್ ಹತ್ರ ಹೊಡೆದ ತಿನ್ಬಾರ್ದಂತ ನಾನು ಏನ್ ಮಾಡ್ತೀನಿ, ಆಯ್ತು ನಾನೇ ಮಾಡಿರೋದು ಅಂತ ಒಪ್ಕೊಂಡ್ಬಿಡ್ತೀನಿ. ಮ್ಯಾಜಿಸ್ಟ್ರೇಟ್ ಹತ್ರ ಹೋದಾಗ ನಾನು ಮ್ಯಾಜಿಸ್ಟ್ರೇಟ್ ಹತ್ರ ಹೇಳ್ತೀನಿ ನಾನು ಮಾಡಿಲ್ಲ, ಪೊಲೀಸ್ ಹೊಡಿತಾರೆ ಅಂತ ನಂಗೆ ಭಯ, ನಾನು ಹಿಂಗೆ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅದಿಲ್ಲ, ಈ ಪೊಲೀಸ್ ಹತ್ರ ಒಪ್ಕೊಂಡ್ಬಿಟ್ರೆ ಮುಗಿತು. ದೆನ್ ಪೊಲೀಸ್ ಏನ್ ಮಾಡ್ಬೋದು, ಟೆಲಿಫೋನಿಕ್ ಕನ್ವರ್ಸೇಷನ್ ಅಥವಾ ನಾನು ಏನೋ ಒಪ್ಕೊಂಡಿದ್ದು ಒಂದು ವಿಡಿಯೋ ಅಥವಾ ವಾಯ್ಸ್ ಅದನ್ನೇ ಅವ್ರ ಮ್ಯಾಜಿಸ್ಟ್ರೇಟ್ ಕೊಟ್ಟು ಅಥವಾ ಕೋರ್ಟಲ್ಲಿ ಅಡ್ಮಿಸಬಲ್ ಮಾಡ್ಬೋದು. ಓಕೆ, ದೆನ್ ಎಕ್ಸ್ಟೆಂಡ್ ದ ಪ್ರೋಬ್ ಫ್ರಮ್ ಸ್ಟಿಪ್ಯುಲೇಟೆಡ್ 90 days ಟು 180 days ಬಿಫೋರ್ ಫೈಲಿಂಗ್ ಆಫ್ ಚಾರ್ಜ್ ಶೀಟ್. ಅಲ್ಲಿಗೆ ಎಕ್ಸ್ಟ್ರಾ ಟೈಮ್ ಅಂದ್ರೆ ಮತ್ತೇನ್ ಮಾಡ್ತಾರೆ, ಚೆನ್ನಾಗಿ ಅವರು ವರ್ಕ್ ಮಾಡ್ತಾರೆ ಪೊಲೀಸು. ಓಕೆ, ದೆನ್ ಅದಾದ್ಮೇಲೆ ಇಮ್ಯುನಿಟಿ ಟು ದ ಸ್ಟೇಟ್ ಗವರ್ಮೆಂಟ್ ಫ್ರಮ್ ಲೀಗಲ್ ಆಕ್ಷನ್. ಇಲ್ಲಿ ಏನಾದ್ರೆ ಹೆಚ್ಚು ಕಮ್ಮಿ ಆದ್ರೆ ಈ ಸ್ಟೇಟ್ ಗವರ್ಮೆಂಟ್ ಗೆ ಇಮ್ಯುನಿಟಿನೂ ಇದೆ. ದೆನ್ ಅದಾದ್ಮೇಲೆ ಅಫೆನ್ಸಸ್ ಆರ್ ನಾನ್ ಬೇಲೆಬಲ್, ಸುಲಭವಾಗಿ ಇದನ್ನ ಈ ಆಕ್ಟ್ ಹಿಡಿದ್ರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲ ಗುಜರಾತ್ ಟೂರಿಸಂ ಹೋಗಿರ್ತೀರಾ, ಬಂದು ನಿಮ್ಮನ್ನ ಹಿಡ್ಕೊಂಡು ಹೋಗ್ತಾರೆ, ನೀವು ಎಲ್ಲಿದ್ದೀರಾ ಏನು ಏನು ಗೊತ್ತಿಲ್ಲ. ಓಕೆ, ದೆನ್ ನಿಮಗೆ ಹಿಡ್ಕೊಂಡು ಹೊಡಿತಾರೆ, ನೀವು ಅದನ್ನ ಕರೆಕ್ಟ್ ಅಂದ್ರೆ ತಗೊಂಡೋಗಿ ಇದ್ ಮಾಡ್ತಾರೆ. ದೆನ್ ಅದನ್ನ ಹೊಡೆದಿದ್ದಕ್ಕೆ ಮಾಡಿದ್ದಕ್ಕೆ ಗುಜರಾತ್ ಸ್ಟೇಟ್ ಗವರ್ಮೆಂಟ್ಗೂ ಏನು ಪ್ರಾಬ್ಲಮ್ ಇಲ್ಲ. ದೆನ್ ನಿಮಗೆ ಬೇಲ್ ಕೊಡೋಣ ಅಂದ್ರೆ ಅಲ್ಲಿ ಬೇಲೂ ಇರಲ್ಲ. ಓಕೆ, ಸೊ ಹಾಗಾಗಿ ಇದು ತುಂಬಾ ಪ್ರಾಬ್ಲಮ್ ಇದೆ ಅಂತ. ಬಟ್ ಒನ್ಸ್ ಅಗೇನ್ ದೇರ್ ಇಸ್ ಆಲ್ವೇಸ್ ಎ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್. ಇದನ್ನ ಟೆರರ್ ಇದಕ್ಕೆ ಎದುರಿಸೋದಿಕ್ಕೆ ಏನಂತಾರೆ, ಎದುರಿಸೋದಿಕ್ಕೆ ಏನಂತಾರೆ, ಡೆಟರೆನ್ಸ್ ಕಾಸ್ ಮಾಡೋದಕ್ಕೆ ಮಾತ್ರ ಇದನ್ನ ಬಳಸ್ಕೊಳ್ಳಿ. ನೆಕ್ಸ್ಟ್ ವೈ ನ್ಯೂಸ್, ಬಿಕಾಸ್ ಫಸ್ಟ್ ಎವರ್ ಬೀಮ್ ಸ್ಟೇಕ್ ಕೋರ್ಟ್ ಕಾಂಪ್ಲೇಂಟ್. ಫಸ್ಟ್ ಎವರ್ ಏನೋದು ಇವಾಗ, ಇದಕ್ಕಿಂತ ಮುಂಚೆ ಫಸ್ಟ್ ಎವರ್ ಇಂಡೇರ್, ಇಂಡೇರ್ ಓದಕ್ಕಲ್ಲ, ಈಗಿನ ಇಂಡೇರ್ ಓದಕ್ಕೆ ಯಾವ ಮಿನಿಸ್ಟ್ರಿ, ಸೈನ್ಸ್ ಅಂಡ್ ಟೆಕ್. ಓಕೆ, AQI ಅದ್ರದ್ದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಲೋಹಿತವ್ರೆ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ AQI. ಓಕೆ, ಬನ್ನಿ ಇಲ್ಲಿ ಏನು ಫಸ್ಟ್ ಎವರ್
ಬೀಮ್ಸ್ಟೆಕ್ ಪೋರ್ಟ್ ಕಾನ್ಕ್ಲೇವ್ ವಿಶಾಖಪಟ್ಟಣದಲ್ಲಿ ನಡೀತು. ಓಕೆ, ಬೀಮ್ಸ್ಟೆಕ್ ಇಂದ ಏನಂದ್ರೆ ಯಾವುದೋ ಒಂದ್ ವಿಚಾರಕ್ಕಲ್ಲ, ಮೇನ್ಲಿ ಇಂಪ್ರೂವ್ ಕನೆಕ್ಟಿವಿಟಿ, ಮೇನ್ಲಿ ಇಂಪ್ರೂವ್ ಕನೆಕ್ಟಿವಿಟಿಗೆ ಬೀಮ್ಸ್ಟೆಕ್ ಸ್ಟಾರ್ಟ್ ಆಗಿದೆ. ದೆನ್ ಯಾವ್ಯಾವ ಇದು ಕಂಟ್ರಿಗಳು ಬರುತ್ತೆ ಬೀಮ್ಸ್ಟೆಕ್ ಅಲ್ಲಿ? ಬೇ ಆಫ್ ಬೆಂಗಾಲ್ ಸುತ್ತಮುತ್ತಲು ಇರೋವೆಲ್ಲ, ಥೈಲ್ಯಾಂಡ್, ಮಯನ್ಮಾರ್, ಇಂಡಿಯಾ, ಆಮೇಲೆ ಬಾಂಗ್ಲಾದೇಶ್, ಶ್ರೀಲಂಕಾ, ಅಲ್ಲಿ ಐದಾಯ್ತು, ಪ್ಲಸ್ ನೇಪಾಳ್ ಅಂಡ್ ಭೂತಾನ್, ವಿಚ್ ಆರ್ ನಾಟ್ ದಿ ಬಾರ್ಡರ್ ಆಫ್ ಬೀಮ್ಸ್ಟೆಕ್, ಯಟ್ ದೇ ಆರ್ ಗಿವನ್ ದಿ ಆಕ್ಸೆಸ್, ದಟ್ ಇಸ್ ಅ ಟ್ರ್ಯಾಕ್. ಓಕೆ, ದೆನ್ ನೆಕ್ಸ್ಟ್ ಒನ್, ವೈ ನ್ಯೂಸ್. ನ್ಯಾಸ್ಕಾಮ್ ರಿಪೋರ್ಟ್ ಹೇಳಿದೆ, ಇಂಡಿಯಾಸ್ ಟೆಕ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಇಸ್ ದ ಥರ್ಡ್ ಲಾರ್ಜೆಸ್ಟ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಆಫ್ಟರ್ ಚೈನಾ ಅಂಡ್ ಯುಎಸ್. ಆನ್ಸರ್ ಬರಿಬೇಕಾದ್ರೆ ಎಲ್ಲಾದ್ರೂ ಯೂಸ್ ಮಾಡಬಹುದು ಅಷ್ಟೇ, ಸ್ಟಾರ್ಟ್ಅಪ್, ಇನ್ನೋವೇಶನ್ ಇದೆಲ್ಲ ಬರಿಬೇಕಾದ್ರೆ. ನ್ಯಾಸ್ಕಾಮ್ ರಿಪೋರ್ಟ್ ಅಂತ ಅಂದ್ಬಿಟ್ಟು. ಓಕೆ, ದೆನ್ ಪ್ರಿಲಿಮ್ಸ್ ಅಲ್ಲಿ ಬಂತಂದ್ರೆ ಹೈ ಲಾರ್ಜೆಸ್ಟ್ ಯಾರತ್ತಿದೆ, ಥರ್ಡ್ ಲಾರ್ಜೆಸ್ಟ್ ಇಂಡಿಯಾ ಅಂದ್ರೆ ಲಾರ್ಜೆಸ್ಟ್ ಯಾರತ್ತಿದೆ ಅಂತ ಬರಬಹುದು ಯುಎಸ್, ಅದೆಲ್ಲ ಆರ್ಡರ್ ನೆನ್ಪಿಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಯೂನಿಕಾರ್ನ್ಸ್ ಅಂತಿದೆ, ಏನ್ ಯೂನಿಕಾರ್ನ್ಸ್ ಅಂದ್ರೆ ಎನಿ ಸ್ಟಾರ್ಟ್ಅಪ್ ವಿಚ್ ಹ್ಯಾಸ್ 1 ಬಿಲಿಯನ್ ಅಂಡ್ ಅಬೌವ್, 1 ಬಿಲಿಯನ್ ಅಬೌವ್ ಟರ್ನ್ ಓವರ್ ಇತ್ತು ಅಂದ್ರೆ ಅದಕ್ಕೆ ಯೂನಿಕಾರ್ನ್ ಅಂತ ಕರೀತಾರೆ. ಎಷ್ಟು ಯೂನಿಕಾರ್ನ್ ಇದೆ ಅದ್ರ ಮೇಲೆ ಇವರು ರ್ಯಾಂಕಿಂಗ್ ಕೊಡ್ತಾರೆ. ನ್ಯಾಸ್ಕಾಮ್ ರಿಪೋರ್ಟ್, ಫಸ್ಟ್ ಯುಎಸ್, ಆಮೇಲೆ ಚೈನಾ, ಥರ್ಡ್ ಇಂಡಿಯಾ. ಇದ್ರ ಮೇಲೆ ಇದ್ ಮಾಡ್ತಾರೆ ನಂಬರ್ ಆಫ್ ಯೂನಿಕಾರ್ನ್ಸ್ ಮೇಲೆ. ಯೂನಿಕಾರ್ನ್ ಅಂದ್ರೆ 1 ಬಿಲಿಯನ್ ಅಬೌವ್ ಸ್ಟಾರ್ಟ್ಅಪ್. ದೆನ್ ಮೇನ್ಸ್ ಪರ್ಸ್ಪೆಕ್ಟಿವ್ ಕ್ವಶನ್, ಕ್ವಶನ್ ನೋಡಿ ಹೇಳ್ತಾ ಇದೆ, ಜುಡಿಷಿಯಲ್ ಆಕ್ಟಿವಿಸಮ್ ಥ್ರೂ ಕೊಲಿಜಿಯಂ ಅಂಡ್ ಇಟ್ಸ್ ಎಫೆಕ್ಟ್ ಆನ್ ಡೆಮೋಕ್ರಸಿ ನೆಗೆಟ್ಸ್ ಈಸ್ ಬರಬಾರ್ದು, ನೆಗೆಟ್ಸ್ ಕಾನ್ಸ್ಟಿಟ್ಯೂಷನ್ ಕಮೆಂಟ್. ಓಕೆ, ಜುಡಿಷಿಯಲ್ ಆಕ್ಟಿವಿಸಮ್ ಥ್ರೂ ಕೊಲಿಜಿಯಂ ಅಂಡ್ ಇಟ್ಸ್ ಎಫೆಕ್ಟ್ ಆನ್ ಡೆಮೋಕ್ರಸಿ ನೆಗೆಟ್ಸ್ ಕಾನ್ಸ್ಟಿಟ್ಯೂಷನ್. ಓಕೆ, ಸೊ ಲೆಟ್ ಅಸ್ ರೈಟ್ ದಿ ಸ್ಟ್ರಕ್ಚರ್ ಫಸ್ಟ್. ಸ್ಟ್ರಕ್ಚರ್ ಬಗ್ಗೆ ಥಿಂಕ್ ಮಾಡಿ, ಏನಿದೆ ಸ್ಟ್ರಕ್ಚರ್ ಏನ್ ಬರೀತೀರಾ? ಜುಡಿಷಿಯಲ್ ಆಕ್ಟಿವಿಸಮ್ ಥ್ರೂ ಕೊಲಿಜಿಯಂ ಅಂಡ್ ಇಟ್ಸ್ ಎಫೆಕ್ಟ್ ಆನ್ ಡೆಮೋಕ್ರಸಿ ಇಸ್ ನೆಗೆಟ್ಸ್ ಕಾನ್ಸ್ಟಿಟ್ಯೂಷನ್. ಏನ್ ಬರೀತೀರಾ ಫಸ್ಟ್, ಏನ್ ಬರೀಬಹುದು? ಜುಡಿಷಿಯಲ್ ಆಕ್ಟಿವಿಸಮ್ ಅಂದ್ರೆ ಏನಂತ ಹೇಳ್ತಾರೆ ಬರೀಬಹುದು. ಓಕೆ, ಥ್ರೂ ಕೊಲಿಜಿಯಂ ಸಿಸ್ಟಮ್. ಓಕೆ, ದೆನ್ ಕೊಲಿಜಿಯಂ ಸಿಸ್ಟಮ್ ಬಗ್ಗೆ ನೀವು ಬರೀಬಹುದು. ಬಟ್ ಇದು ಯಾವ ಕ್ವಶನ್? ಪೊಲಿಟಿ ಕ್ವಶನ್. ಸೊ ಬೇರೆ ಕ್ವಶನ್ಸ್ ಅಲ್ಲಿ ಎಕ್ಸಾಂಪಲ್ಸ್ ಗಳು ಆಗ್ತಾ ಹೋಗ್ತಿರೋ ಪೊಲಿಟಿ ಕ್ವಶನ್ಸ್ ಅಲ್ಲಿ ಏನಾಗ್ಬೇಕು? ಸುಪ್ರೀಂ ಕೋರ್ಟ್ ಕೇಸಸ್ ನೀವು ಇಲ್ಲಿ ಹಾಕ್ಬೇಕು ಕೊಲಿಜಿಯಂ ಸಿಸ್ಟಮ್ ಇದ್ದು. ನೆಕ್ಸ್ಟ್ ಏನಿದೆ ಕ್ವಶನ್? ಜುಡಿಷಿಯಲ್ ಆಕ್ಟಿವಿಸಮ್ ಥ್ರೂ ಕೊಲಿಜಿಯಂ ಅಂಡ್ ಇಟ್ಸ್ ಎಫೆಕ್ಟ್ ಆನ್ ಡೆಮೋಕ್ರಸಿ. ಓಕೆ, ದೆನ್ ಏನು ಎಫೆಕ್ಟ್ ಆನ್ ಡೆಮೋಕ್ರಸಿ ಸುಮ್ಮನೆ ಬರೆಯಂಗಿಲ್ಲ, ಏನ್ ಬರೀಬಹುದು? ಪೊಲಿಟಿ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಜುಡಿಷಿಯಲಿಗೆ ಸಪರೇಟ್, ಅಂದ್ರೆ ಲೆಜಿಸ್ಲೇಷನ್ಗೆ ಸಪರೇಟ್ ಪವರ್ ಇದೆ, ಎಕ್ಸಿಕ್ಯೂಟಿವ್ ಸಪರೇಟ್ ಪವರ್ ಇದೆ, ಜುಡಿಷಿಯಲಿಗೆ ಸಪರೇಟ್ ಪವರ್ ಇದೆ. ಅದಕ್ಕೆ ಥಿಯರಿ ಆಫ್ ಸಪರೇಷನ್ ಆಫ್ ಪವರ್ ಅಂತಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಆ ಥಿಯರಿ ಆಫ್ ಸಪರೇಷನ್ ಆಫ್ ಪವರ್ ಮಾಂಟೆಸ್ಕ್ಯೂ ಹೇಳಿರೋದನ್ನ ನಾವು ಕ್ಲೀಟ್ ಆಗಿ ಫಾಲೋ ಮಾಡ್ತಿಲ್ಲ. ನಾವೇನ್ ಮಾಡ್ತಿದೀವಿ? ವಿ ಆರ್ ಫಾಲೋಯಿಂಗ್ ದ ಥಿಯರಿ ಆಫ್ ಆರ್ ಪ್ರಿನ್ಸಿಪಲ್ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸ್, ಒಂದು ಒಂದ್ರ ಮೇಲೆ ಹಿಡಿತದಲ್ಲಿ ಇಟ್ಟಿರಬೇಕು. ಯಾವ ಕೇಸು? ಯಾವ ಕೇಸು? ಅದು ಇದು ಜುಡಿಷಿಯಲ್ ಇದಾಗ್ತದ್ದು ನಾನು ಹೇಳ್ತಿರೋದು, ಇದು ಥಿಯರಿ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್. ಯಾವ ಕೇಸು? ಪೊಲಿಟಿನಲ್ಲಿ ಹೇಳಿದೀನಿ, ಕನ್ನದಾಸ ಕೇಸ್, ಥಿಯರಿ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸ್, ಕನ್ನದಾಸ ಕೇಸ್.
ಈ ಸತಿ ಐಎಎಸ್ ಮೀನ್ಸ್ ಐಎಎಸ್ ಮೀನ್ಸ್ ಅಲ್ಲಿ ಕೇಳಿದ್ರು ಥಿಯರಿ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಬಗ್ಗೆ. ಐಎಎಸ್ ಮೀನ್ಸ್ ಹೇಳ್ ದಿಸ್ ಕ್ವಶನ್ ಬರೀ ಒಂದೇ. ಓಕೆ, ದೆನ್ ಇದನ್ನ ಇದ್ರದ್ದು ಎಫೆಕ್ಟ್ಸ್ ಏನಾಗುತ್ತೆ ಡೆಮೋಕ್ರಸಿ ಮೇಲೆ ಅಂತ. ದೆನ್ ಅದಾದ್ಮೇಲೆ ಇಟ್ಸ್ ಎಫೆಕ್ಟ್ಸ್ ಆನ್ ಡೆಮೋಕ್ರಸಿ. ಓಕೆ, ಇದೇನ್ ಹೇಳ್ತಿದ್ದಾರೆ, ಇಟ್ಸ್ ಎಫೆಕ್ಟ್ಸ್ ಆನ್ ಡೆಮೋಕ್ರಸಿ. ಸ್ವಲ್ಪ ಥಿಂಕ್ ಮಾಡಿ, ಏನಿದೆ ಇಟ್ಸ್ ಎಫೆಕ್ಟ್ ಆನ್ ಡೆಮೋಕ್ರಸಿ, ಏನ್ ಎಫೆಕ್ಟ್? ಎಕ್ಸಾಂಪಲ್ ರೆಡಿ ಯಾರು ಬಂದು ಇವರೇ ಲಾ ಮಾಡ್ರಿ ಅಂತ ಹೇಳುದು. ಓಕೆ, ಇಲ್ಲಿ ನೋಡಿ, ಯಾವಾಗಾದ್ರೂ ಒಂದು ವರ್ಡ್ ಬಂದಾಗ ಮೀನ್ಸ್ ಅಲ್ಲಿ ಇಟ್ಸ್ ಎಫೆಕ್ಟ್ ಅಂದಾಗ ಪಾಸಿಟಿವ್ ಎಫೆಕ್ಟ್ಸ್ ನೆಗೆಟಿವ್ ಎಫೆಕ್ಟ್ಸ್. ಜುಡಿಷಿಯಲ್ ಆಕ್ಟಿವಿಸಮ್ ಇಂದ ಒಳ್ಳೇದಾಗಿಲ್ವಾ, ಮ್ಯಾನಲ್ ಸ್ಕೆವೆಂಜರ್ ನಿಲ್ಲಿಸಬೇಕು, ಪಟಾಕಿ ಹೊಡಿಬಾರ್ದು, ಇವೆಲ್ಲ ಜುಡಿಷಿಯಲ್ ಇದೆ. ಇಲ್ಲಿ ಎಫೆಕ್ಟ್ಗಳು ಏನಾಗಿದ್ದಾವೆ, ಕೆಲವು ತೊಂದರೆಗಳಾಗಿದ್ದಾವೆ. ಉದಾಹರಣೆಗೆ ಟೂ ಮಚ್ ಆಫ್ ಇಂಟರ್ಫೆರೆನ್ಸ್ ಇಂದ ಎಕ್ಸಿಕ್ಯೂಟಿವ್ ಅಥವಾ ಕೊಲಿಜನ್ ಸಿಸ್ಟಮ್ ಮಾಡುವಂಥದ್ದನ್ನ ಅವರು ಕ್ಲಿಯರ್ ಮಾಡದೇ ಇರುವಂಥದ್ದು. ಓಕೆ, ಇವೆಲ್ಲ ಪ್ರಾಬ್ಲಮ್. ದೆನ್ ಏನು ಕಾನ್ಸ್ಟಿಟ್ಯೂಷನ್, ದೆನ್ ಕಾನ್ಸ್ಟಿಟ್ಯೂಷನ್ ಆಂಗಲ್ ಅಲ್ಲಿ ಓಕೆ ಕಾನ್ಸ್ಟಿಟ್ಯೂಷನಲ್ ಆಂಗಲ್ ಅಂತ ಹಾಕಿ ದೆನ್ ಅದಕ್ಕೆ ಯು ಕ್ಯಾನ್ ರೈಟ್ ಸಮ್ ಪಾಯಿಂಟ್ಸ್. ಓಕೆ, ಇದು ಸ್ಟ್ರಕ್ಚರ್ ಈ ಕ್ವಶನ್. ನಿಮಗೆ ಫಸ್ಟ್ ಸ್ಟ್ರಕ್ಚರ್ ಬರೆಯಕ್ಕೆ ಬರಬೇಕು ಎಕ್ಸಾಮ್ ಅಲ್ಲಿ. ಈ ಕ್ವಶನ್ ನಾನು ಏನೇನನ್ನ ಬರೀಬಹುದು ಅಂತ ನಿಮಗೆ ಬರಬೇಕು ಕ್ವಶನ್ ಹೋದ ತಕ್ಷಣ. ಇದಾದ್ಮೇಲೆ ಈ ಸಬ್ ಕ್ವಶನ್ಸ್ ಗೆ ನೀವೇನ್ ಮಾಡ್ತಾ ಬರಬೇಕು, ಆನ್ಸರ್ ಮಾಡ್ತಾ ಬಂದ್ರೆ ಆರಾಮಾಗಿ ಯು ಕ್ಯಾನ್ ಫಿಲ್ ದಿ ಪೇಜ್. ನೀವು ಸಬ್ ಕ್ವಶನ್ಸ್ ಬರಲ್ಲ, ಉದ್ದಕ್ಕೆ ಏನೋ ಬರ್ಕೊಂಡು ಹೋಗ್ತಿರ್ತೀರಾ. ಯು ಕ್ಯಾನ್ ನೆವರ್ ಕಂಪ್ಲೀಟ್ ದ ಪೇಪರ್ ಅಂಡ್ ಯು ಕ್ಯಾನ್ ನೆವರ್ ಆನ್ಸರ್. ಅರ್ಥ ಆಗ್ತಿದ್ಯಾ? ಇದು ತೊಗೊಳ್ಬೇಕು. ಜಸ್ಟಿಫೈ ಮಾಡಕ್ಕಾಗುತ್ತೋ ಕಮ್ಮಿ ವರ್ಡ್ಸ್ ಅಲ್ಲಿ ಎಷ್ಟು ಜಸ್ಟಿಫೈ ಮಾಡಕ್ಕಾಗುತ್ತೋ ಮಾಡ್ರಿ. ಬಟ್ ಯಾವ್ದು ಹೇಳುತ್ತದ ಕೇಸಸ್ ಜಾಸ್ತಿ ಇದಾವೆ ಅಂತ? ನ್ಯಾಷನಲ್ ಜುಡಿಷಿಯಲ್ ಗ್ರಿಡ್ ಓಕೆ, ಆ ರಿಪೋರ್ಟ್ ಪ್ರಕಾರ ಹೇಳುತ್ತೆ ಕೇಸಸ್ ಗಳು ಜಾಸ್ತಿ ಇದಾವೆ ಅಂತ. ಎಷ್ಟು ಜಾಸ್ತಿ ಇದಾವೆ? ಅರೌಂಡ್ 2.7 ಕ್ರೋರ್ ರೀಸೆಂಟ್ ರಿಪೋರ್ಟ್ ಕೊಟ್ಟಿರೋದು. ಓಕೆ, ಸೊ ಅವನ್ ನೀವು ಬರೀಬೇಕು, ನಂಬರ್ಗಳು ಬಂದು ಹೇಳಬೇಕು, ಸುಮ್ಮನೆ ಹೇಳಂಗಿಲ್ಲ. ಓಕೆ, ಸೊ ಇದಕ್ಕೆ ನೀವೇನ್ ಮಾಡಬಹುದು, ನಾನು ಈಗ ಎಡಿಟ್ ಕೊಟ್ಟಿದ್ದೀನಿ, ದೆನ್ ಇಲ್ಲಿ ಕೂಡ ನಾನು ಸ್ವಲ್ಪ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೀನಿ. ಓಕೆ, ಇದು ನೀವು ನೋಡಿಕೊಂಡು ಏನ್ ಮಾಡಬಹುದು, ಮೇನ್ಸ್ ಆನ್ಸರ್ ಅನ್ನ ನೀವು ಬರೀಬೇಕು. ಒಂದಲ್ಲ ನಾಲ್ಕು ಸತಿ ಬರೀರಿ, ಬ್ಯೂಟಿಫುಲ್ ಒಂದು ಆನ್ಸರ್ ರೆಡಿ ಮಾಡ್ಕೊಳ್ರಿ. ರೆಡಿ ಮಾಡ್ಕೊಂಡ್ರೆ ದಟ್ಸ್ ಇಟ್. ಓಕೆ, ಬಟ್ ಇದೇನ್ ಮಾಡಬೇಕು, ನೀವು ಇದನ್ನ ಬರೆಯೋದಕ್ಕೆ ಟ್ರೈ ಮಾಡಬೇಕು. ನೋಡ್ಕೊಂಡಿಲ್ಲ ನಂಗೆ ಈ ಸ್ಟ್ರಕ್ಚರ್ ಅಂತ ನಾಲ್ಕೈದು ಪಾಯಿಂಟ್ ನಾಲ್ಕೈದು ಪಾಯಿಂಟ್ ಓಡ್ತಾ ಇರುತ್ತೆ. ಓಕೆ, ಸ್ಟ್ರಕ್ಚರ್ ಮಾಡೋದು ಗೊತ್ತಾಗಬೇಕಲ್ಲ. ಎಷ್ಟೊಂದು ಜನ ಎಫೆಕ್ಟ್ಸ್ ಅಂದಾಗ ಬರೀ ಇಲ್ಲೇ ಎಫೆಕ್ಟ್ಸ್ ಬಂದ್ಬಿಡ್ತೀರ, ಪಾಸಿಟಿವ್ ಬರೋದೇ ಇಲ್ಲ. ಮೋರ್ ಬೈಫರ್ಕೇಶನ್ ಅಂಡ್ ಮೋರ್ ಬ್ರಾಡ್ ಥಿಂಕಿಂಗ್ ಕ್ಯಾರೀಸ್ ಎಷ್ಟು ಮಾರ್ಕ್ಸ್ ಬರ್ಬೋದು ಇದು? 15. ಓಕೆ, ಇದು ನಮಗೆ ಇದಕ್ಕೆ 3, 3, 3, 2, 2 ಹಿಂಗೆ ಡಿವೈಡ್ ಮಾಡ್ಕೊಂಡ್ರು ಯಾವುದೋ ಒಂದು ಇಂಟ್ರಡಕ್ಷನ್ ಒಂದ್ ಮಾರ್ಕ್, ಇದು ಒಂದ್ ಮಾರ್ಕ್, ಈ ಮೂರಕ್ಕೂ ನಿಮಗೆ 1, 1 ಯಾವುದಕ್ಕೂ ಒಂದು ಒಂದೂವರೆ ಬಂತು ಅಂದ್ರೂ ಯು ಆರ್ ಅಬೌವ್ ಅವರೇಜ್. ಆರಾಮಾಗಿ ನೀವು ಸೆಲೆಕ್ಟೆಡ್. ಬೇಫರ್ಗೆಟ್ ಡಿವೈಡ್ ಮಾಡ್ಬಾರ್ದಿದ್ರೆ ಅದಕ್ಕೆ ಒಂದು ಮಾರ್ಕ್ಸ್ 2 marks ಕೊಡಬೇಕು. ಆಬ್ವಿಯಸ್ಲಿ ಇದಕ್ಕೆ 2 marks ಬಂತು, ಇದಕ್ಕೆ 1, 1 ಬರ್ಲಿ ಬಿಡಿ. ಅಲ್ಲಿ ನಿಮಗೆ ಎಷ್ಟಾಯ್ತು, 2, 4 ಆಯ್ತು, ಪ್ಲಸ್ 1, 1, 6 ಏನೋ ಫಾರ್ ಐಎಎಸ್, ಏನೋ ಫಾರ್ ಕೆಎಎಸ್ ಇದಕ್ಕೆ ಸ್ವಲ್ಪ ರೆಪ್ರೆಸೆಂಟೇಷನ್ ಚೆಂದಾಗಿ ಇವೆಲ್ಲ ಕೇಸಸ್ ಅದು ಇದು ಬಾಕ್ಸಸ್ ಅಲ್ಲಿ ಎಲ್ಲ ನೀವು ಬರೆದು ನೀಟಾಗಿ ಹಾಕಲ್ಲ, ದೆನ್ 10 ಮೇಲಂತೂ ಕೊಟ್ಟೆ ಕೊಡ್ತ. ಓಕೆ, ಈಗ ಆ ಮೇನ್ಸ್ ಇಂದ ನೋಡಿ, ಈಗ ಅಲ್ಲಿ ಕೊಟ್ಟರೆ ನೋಡಿ, ಜುಡಿಷಿಯಲ್ ಆಕ್ಟಿವಿಸಮ್ ಥ್ರೂ ಕೊಲಿಜಿಯಂ ಅಂಡ್ ಎಫೆಕ್ಟ್ಸ್. ಪಕ್ಕದಲ್ಲಿ ನ್ಯೂಸ್ ಏನಿದೆ, ಗವರ್ಮೆಂಟ್ ಕ್ಲಿಯರ್ಸ್ ಕೊಲಿಜಿಯಂ ಪ್ರಪೋಸಲ್ ಆಫ್ ಜಸ್ಟಿಸ್ ಕುರೇಶಿಯಸ್ ಅಪಾಯಿಂಟ್ಮೆಂಟ್. ಅಂದ್ರೆ ಅರ್ಥ ಏನು, ಕೊಲಿಜಿಯಂ ಸಿಸ್ಟಮ್ ನೀವು ಪೊಲಿಟಿನ ಓದಿರ್ತೀರಾ, ನನ್ನ ಕರೆಂಟ್ ಅಫೇರ್ಸ್ ಕ್ಲಾಸ್ ಇದು. ಓಕೆ, ತುಂಬಾ ಡೀಟೇಲ್ ಹೇಳೋದಕ್ಕಾಗಲ್ಲ, ಬಟ್ ಆದ್ರೂ ಹೇಳ್ತೀನಿ ಏನಂದ್ರೆ, ಕೊಲಿಜಿಯಂ ಅಂತಂದ್ಬಿಟ್ಟು ಅದು ಯಾರನ್ನ ಜಡ್ಜ್ ಆಗಿ ಅಪಾಯಿಂಟ್ ಮಾಡಬೇಕು ಅಂತ ಅವ್ರ ಒಂದು ರೆಕಮೆಂಡೇಶನ್ ಕೊಡ್ತಾರೆ. ಆ ರೆಕಮೆಂಡೇಶನ್ಸ್ ನ ಗವರ್ಮೆಂಟ್ ಕ್ಲಿಯರ್ ಮಾಡಬೇಕು. ಗವರ್ಮೆಂಟ್ ಕ್ಲಿಯರ್ ಮಾಡಿದಾಗ ಯಾರು ಅಪಾಯಿಂಟ್ ಮಾಡ್ತಾರೆ, ಅದನ್ನ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಓಕೆ, ಈ ಗವರ್ಮೆಂಟ್ ಏನು ಅಬ್ಜೆಕ್ಷನ್ ಇಲ್ಲ ಅಂತ ಕೊಡಬೇಕು. ಓಕೆ, ಮೋಸ್ಟ್ ಆಫ್ ದಿ ಅಬ್ಜೆಕ್ಷನ್ ಅವ್ರು ಹಾಕಿದ್ರು ಬಿಟ್ಟರು ಕೊಲಿಜಿಯಂ ಏನ್ ಇರುತ್ತೆ ಅದೇ, ಬಟ್ ಆ ಫೈಲ್ ಮುಂದೆ ಪಾಸ್ ಮಾಡ್ಬೇಕಲ್ಲ, ಅದನ್ನ ಮಾಡಿದ್ರೆ ಗವರ್ಮೆಂಟ್ ತುಂಬಾ ಡಿಲೇ ಮಾಡ್ತಿರುತ್ತೆ. ಓಕೆ, ಇವ್ರ ಕೊಲಿಜಿಯಂ ಇವ್ರ ಎಂಜಾಯ್ ಅನ್ನ ಇವ್ರು ಕ್ಯಾನ್ಸಲ್ ಮಾಡಿದ್ರು. ಓಕೆ, ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಎಲ್ಲ ಅಪಾಯಿಂಟ್ಮೆಂಟ್ ಅಲ್ಲೂ ಡಿಲೇ ಮಾಡ್ತಿದ್ದಾರೆ. ಓಕೆ, ಸೊ ಆ ಕಾರಣದಿಂದ ಇದು ಇದೇ ತರ ಡಿಲೇ ಆಗಿತ್ತು. ಬಟ್ ಈಗ ಏನಾಯ್ತು, ದೇ ಗಾಟ್ ಕ್ಲಿಯರೆನ್ಸ್. ಈಗ ನೋಡಿ,
ಆರ್ಟಿಕಲ್ 124 and 217. 124 ಅಂದ್ರೆ ಎಷ್ಟಾಯ್ತು, 111 ಮೇಲ್ ಬಂತಾ, ಅದಕ್ಕೆ ಎಷ್ಟು ಆಡ್ ಮಾಡ್ತೀರಾ, ಎಷ್ಟು ಆಡ್ ಮಾಡ್ತೀರಾ, 89 90 ಆಡ್ ಮಾಡ್ಬೇಕು. ಬಟ್ 90 ಆಡ್ ಮಾಡಿದ್ರೆ ಬರುತ್ತಾ, 90 ಆಡ್ ಮಾಡಿದ್ರೆ ಬರುತ್ತಾ, ಬರಲ್ಲ. ಎಲ್ಲದಕ್ಕೂ ಅದು ಇದು ಬರಲ್ಲ. ಓಕೆ, ಎಸ್ಪೆಷಲಿ ಕೋರ್ಟ್ ಗಳಿಗೆ ಇಟ್ ಇಸ್ ನಾಟ್ ದಟ್ ಈಸಿ. ಓಕೆ, ಯಾಕೆ 124 ಇದ್ರಲ್ಲಿ ಬರುತ್ತೆ, ಅರೌಂಡ್ ಇದ್ರಲ್ಲಿ ಬರುತ್ತೆ ಸುಪ್ರೀಂ ಕೋರ್ಟ್. ಓಕೆ, ಬಟ್ ಅದ್ರ ಪ್ಯಾರಲ್ ಆಗಿ ಹೈಕೋರ್ಟ್ ನೀವು ಪಾರ್ಟ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಅದ್ರಲ್ಲಿ ಬರಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ ಆ ಪಾರ್ಟ್ಸ್ ನೋಡಿದ್ರೆ. ಓಕೆ, ಇದು ನೋಡಿ, ಜಡ್ಜಸ್ ಟು ದ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್. ಓಕೆ, ಯಾವುದು 124 and 217. ನೋಡಿ 214 ಆಪ್ ಅಂತೂ ಇರುತ್ತೆ ಮೊಬೈಲ್ ಅಲ್ಲಿ, ಕಾನ್ಸ್ಟಿಟ್ಯೂಷನ್ 214 ರೀಸೆಂಟ್ ಇದರಲ್ಲ ನೋಡಿದ್ವಲ್ಲ, ಆಂಧ್ರ ತೆಲಂಗಾಣ ಇಷ್ಟು ಟೈಮ್ ಅಲ್ಲ ಯಾವಾಗ ನೋಡಿದ್ವಿ, ಕಾಮನ್ ಹೈಕೋರ್ಟ್. ಆಂಧ್ರ ತೆಲಂಗಾಣದಲ್ಲಿ ಕಾಮನ್ ಹೈಕೋರ್ಟ್ ಅಲ್ಲಿ ಮಾಡಬೇಕು ಅಂತ ಲಾಸ್ಟ್ ವರ್ಷ ಏನೋ ಓದಿದ್ವಿ ಅದು. ಓಕೆ, 124 ಫಾರ್ ಸುಪ್ರೀಂ ಕೋರ್ಟ್ ಅಪಾಯಿಂಟ್ಮೆಂಟ್. ಓಕೆ, ಅದೇ ನಂಬರ್ ಗಳನ್ನ 214 ಮಾಡಿದ್ರೆ ಡಬಲ್ ಹೈಕೋರ್ಟ್ ಅಪಾರ್ಟ್ಮೆಂಟ್ ಅಪಾಯಿಂಟ್ಮೆಂಟ್ ದಟ್ ಇಸ್ ಕಾಮನ್. ಓಕೆ, ಟೂಗೆ ಅದನ್ನೇ 3 ಆಡ್ ಮಾಡಿದ್ರೆ 217 ಅಪಾಯಿಂಟ್ಮೆಂಟ್ ಟು ದಿ ಹೈಕೋರ್ಟ್. ಓಕೆ, ಇವತ್ತು ಹೋಗ್ಬಿಟ್ಟು ಬೇಸಿಕ್ ಸ್ಟಾಟಿಕ್ ಪೊಲಿಟಿ ನೋಡ್ಬೇಕು, ಲಕ್ಷ್ಮೀಕಾಂತ್ ಅಂತ ಹೇಳೋದು ನೋಡ್ಬೇಕು, ಇಲ್ಲ ಯಾವ ಬುಕ್ ರೆಫರ್ ಮಾಡ್ತಿರೋ ಅದನ್ನ ನೋಡ್ಬೇಕು ಅಪಾಯಿಂಟ್ಮೆಂಟ್. ನೆಕ್ಸ್ಟ್ ಕೊಲಿಜಿಯಂ ಸಿಸ್ಟಮ್, ಇಲ್ಲ ಕೇಸ್ ಹಾಕ್ಬೇಕು ಅಂತಂದ್ರೆ ಯಾವುದು 3 ಜಡ್ಜಸ್ ಕೇಸ್ ಬೇಸಿಸ್ ಮೇಲೆ ಕೊಲಿಜಿಯಂ ಸಿಸ್ಟಮ್ ಫೈನಲಿ ಎಮರ್ಜ್ ಆಗಿತ್ತು. ಕ್ರಿಟಿಸಿಸಂ ಏನು, ಓಕೆ, ವಾಟ್ ಆರ್ ದಿ ಇಲ್ ಎಫೆಕ್ಟ್ಸ್, ಈ ಡೆಮೋಕ್ರಸಿಗೆ ಏನು ಹೊಡ್ತಾ ಬೀಳ್ತಿದೆ, ಇದು ಕಾನ್ಸ್ಟಿಟ್ಯೂಷನ್ ಏನು ಹೊಡ್ತಾ ಬೀಳ್ತಿದೆ, ಎಲ್ಲೂ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಿಲ್ಲ. ಯಾರು ಸೆಲೆಕ್ಟ್ ಮಾಡ್ತಾರೆ, ಹೆಂಗ್ ಮಾಡ್ತಾರೆ, ಏನ್ ಕ್ರೈಟೀರಿಯಾ ಮಾಡ್ತಾರೆ ಗೊತ್ತಿಲ್ಲ. ಈ ಮೆಕಾನಿಸಂ ಹೋಗ್ಲಿ, ಹಾಕಿರೋದು ಯಾರು, ಅವ್ರಿಗೆ ಅವರೇ. ಸೊ ಏನು, ಸುಪ್ರೀಂ ಕೋರ್ಟ್, ಇಂಡಿಯನ್ ಸುಪ್ರೀಂ ಕೋರ್ಟ್ ಇಸ್ ದ ಓನ್ಲಿ ಕೋರ್ಟ್ ಇನ್ ದ ವರ್ಲ್ಡ್ ವಿಚ್ ಅಪಾಯಿಂಟ್ಸ್ ಜಡ್ಜಸ್ ಬೈ ಇಟ್ ಸೆಲ್ಫ್. ನನ್ ಆಫ್ ದ ಕಂಟ್ರೀಸ್ ಇನ್ ದ ಓಲ್ ವರ್ಲ್ಡ್ ಅಪಾಯಿಂಟ್ ಜಡ್ಜಸ್ ಬೈ ಇಟ್ ಸೆಲ್ಫ್. ಎಕ್ಸಿಕ್ಯೂಟಿವ್ ಯಾರೋ ಒಬ್ರು ಮೆಂಬರ್ ಇದ್ದೇ ಇರ್ತಾರೆ. 124 definition democracy ಅಂದ್ರೆ ಏನು, ಅಬ್ರಹಾಮ್ ಲಿಂಕನ್ ಹೇಳಿದ್ರು ಆಫ್ ದ ಪೀಪಲ್ ಫಾರ್ ದ ಪೀಪಲ್ ಬೈ ದ ಪೀಪಲ್. ಇಲ್ಲಿ ಪೀಪಲ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಸಂಬಂಧನೆಯಿಂದ ಜಡ್ಜಸ್ ಅವ್ರನ್ನ ಅಪಾಯಿಂಟ್ ಮಾಡಿದ್ರೆ ಅವರು ಇವ್ರ ಲೈಫ್ ಮೇಲೆ ಎಫೆಕ್ಟ್ ಆಗುತ್ತೆ. ದೇರ್ಫೋರ್ ಏನಾಯ್ತು, ಡೆಮೋಕ್ರಸಿಗೆ ಇಟ್ ಪರ್ಸೋನಿಫೈಸ್ ದಿ ಡೆಮೋಕ್ರಸಿ ಡಿಫಿಸಿಟ್. ಎಲ್ಲ ನ್ಯೂಸ್ ಪೇಪರ್ ವರ್ಡ್ಸ್ ನಾನು ಹಾಕಿರೋದು. ಓಕೆ, ಇಟ್ ಪರ್ಸೋನಿಫೈಸ್ ದ ಡೆಮೋಕ್ರಸಿ ಡಿಫಿಸಿಟ್. ನನಗೂ ಈ ವರ್ಡ್ಸ್ ಬರಲ್ಲ, ಬಟ್ ಇದನ್ನ ನ್ಯೂಸ್ ಪೇಪರ್ ಇಂದ ಒಳ್ಳೆ ವರ್ಡ್ಸ್ ತೆಗೆದು ಯು ಹ್ಯಾವ್ ಟು ಇಂಟರ್ನಲೈಸ್. ಓಕೆ, ಲೇ ಫಾರ್ವರ್ಡ್ ಏನು, ಎಂಜಾಯ್ಕನ ಮಾಡೋದು. ನಾನು ಜಸ್ಟ್ ಸುಮ್ಮನೆ ಬ್ರಾಡ್ ಫ್ರೇಮರ್ ಕೊಟ್ಟಿದ್ದೀನಿ, ಕೆಲವು ಕೊಟ್ಟು ವಂಡರ್ಫುಲ್ ಪಾಯಿಂಟ್ಸ್ ಇಯರ್. ಓಕೆ, ನ್ಯೂಸ್ ಪೇಪರ್ ಆರ್ಟಿಕಲ್ ಇಂದ ನಾನು ಕೆಲವು ಪಾಯಿಂಟ್ಸ್ ಗಳನ್ನು ಕೊಟ್ಟಿದ್ದೀನಿ ಅಷ್ಟೇ. ಓಕೆ, ನಾನು ಪಕ್ಕದಲ್ಲಿ ಹೇಳಿದ್ದೀನಿ ನೋಡಿ, ವಿತೌಟ್ ಎಕ್ಸಾಂಪಲ್ ಫ್ರಮ್ ಕರೆಂಟ್ ಅಫೇರ್ಸ್ ಮೇನ್ಸ್ ಆನ್ಸರ್ ಕ್ಯಾನ್ ನೆವರ್ ಬಿ ಕಂಪ್ಲೀಟ್, ಸರ್ಟನ್ ಎಕ್ಸಾಂಪಲ್ಸ್ ಡೆಲ್ಟ್ ಇನ್ ಕ್ಲಾಸ್. ನಾನು ಇಲ್ಲಿ ಎಕ್ಸಾಂಪಲ್ಸ್ ಹೇಳ್ತಿದ್ದೀನಲ್ಲ, ಅವನ್ನ ನೀವು ಆಡ್ ಆನ್ ಮಾಡ್ಕೋಬೇಕು. ಓಕೆ, ಎಂಜಾಕು ಇದೆಲ್ಲ ನೀವು ಇದು ಮಾಡ್ಬಿಡಿ. ನೆಕ್ಸ್ಟ್ ನೋಡಿ, ವೈ ನ್ಯೂಸ್, ವೆಸ್ಟರ್ನ್ ರೈಲ್ವೇಸ್ ಲಾಂಚ್ ನ್ಯೂ ಉತ್ತಮ್ ರೇಖೆ ರಾಕೆ ರೇಖೆ ರೇಕ್ ವಾಟರ್ ಟು ಮೇಕ್ ಟ್ರಾವೆಲ್ ಇನ್ ಮುಂಬೈ ಲೋಕಲ್ ಬೆಟರ್. ಏನ್ ಮಾಡ್ತಿದ್ದಾರೆ, ವೆಸ್ಟರ್ನ್ ರೈಲ್ವೇಸ್ ಇಂಟ್ರೊಡ್ಯೂಸ್ ಫಸ್ಟ್ ಎವರ್, ಮುಂಚೆ ಅವರು ಫಸ್ಟ್ ಎವರ್ ಲೇಡೀಸ್ ಸ್ಪೆಷಲ್ ಲೋಕಲ್ ಟ್ರೈನು ಅಷ್ಟೇ, ಫಸ್ಟ್ ಎವರ್ ಎಸಿ ಕಂಡೀಷನ್ ಎಲೆಕ್ಟ್ರೋಮೋಟಿವ್ ಯೂನಿಟ್ ಅಷ್ಟೇ. ಓಕೆ, ಇದನ್ನೆಲ್ಲ ವೆಸ್ಟರ್ನ್ ರೈಲ್ವೇಸ್ ಮುಂಬೈ ಅವರೇ ಇದು ಮಾಡಿದ್ದು. ರೀಸೆಂಟ್ ಆಗಿ ಅವರು ಬಿಟ್ಟಿದ್ದಾರೆ ಉತ್ತಮ ರೇಖೆ ಅಂತ, ಅದರಲ್ಲಿ CCTV ಕ್ಯಾಮ್ರಾ ಆಮೇಲೆ GPS ಎಲ್ಲದನ್ನು ಇನ್ವಾಲ್ವ್ ಮಾಡಿದ್ದಾರೆ, ಬೆಟರ್ ಇದಕ್ಕೆ ಅದು ಹೆಲ್ಪ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ವೈ ನ್ಯೂಸ್, IIT ಹ್ಯಾಸ್ ಲಾಂಚ್ಡ್ ಕಂಟ್ರೀಸ್ ಫಸ್ಟ್ ಇಂಡಿಜಿಯಸ್ಲಿ ಡಿಸೈನ್ಡ್ ಸ್ಟ್ಯಾಂಡಿಂಗ್ ವೀಲ್ ಚೇರ್ ನೇಮ್ಡ್ ಆಸ್ ಅರೈಸ್. ನೆನ್ಪಿಡ್ಕೊಳ್ಳಿ, ಇವೆಲ್ಲ ಪ್ರಿಲಿಮ್ಸ್ಗೆ, ಮೇನ್ಸ್ಗೆ ಏನಾದ್ರೂ ಬರಲ್ಲ.
ಅರೈಸ್, ಐಐಟಿ, ಫಸ್ಟ್ ಟೈಮ್ ಸ್ಟ್ಯಾಂಡಿಂಗ್ ವೀಲ್ ಚೇರ್ ಅಂದ್ರೆ ಏನು, ಈಗ ವೀಲ್ ಚೇರ್ ಇಂದ ಇನ್ನೊಂದ್ ಕಡೆ ಹೋಗ್ಬೇಕಾದ್ರೆ ಯಾರಾದ್ರೊಬ್ರು ಎತ್ತಿ ಕೂಡಿಸ್ಬೇಕು ಅವರಿಗೆ. ಓಕೆ, ಇದ್ರಲ್ಲಿ ಏನಾಗುತ್ತೆ, ಅದರಲ್ಲಿ ಅವ್ರು ಹಿಂಗ್ ಮಾಡಿದ್ರೆ ಸಡನ್ ಬಟನ್ಸ್ ಇದು ಮಾಡಿದ್ರೆ ಒಬ್ಬ ವ್ಯಕ್ತಿ ಎದ್ದು ನಿಂತ್ಕೊಂಡು ನಿಂತ್ಕೊಂಡಷ್ಟು ಸಪೋರ್ಟ್ ಕೊಡುತ್ತೆ ಅದೇ ವೀಲ್ ಚೇರ್. ಓಕೆ, ಆ ತರದ್ ಮಾಡಿದ್ದಾರೆ ಐಐಟಿ ಮಡ್ರಾಸ್. ಫಸ್ಟ್ ಇಂಡಿಜಿನಸ್ಲಿ ಡಿಸೈನ್ ಸ್ಟ್ಯಾಂಡಿಂಗ್ ವೀಲ್ ಚೇರ್ ನೇಮ್ಡ್ ಅರೈಸ್. ಪ್ರಿಲಿಮ್ಸ್ ಗೆ ಬರುತ್ತಿವೆಲ್ಲ, ಪ್ರಿಲಿಮ್ಸ್ ನಿಮ್ಗೆ ಎಷ್ಟು ಫ್ಯಾಕ್ಟ್ ಗೊತ್ತಿದ್ರು ಕಮ್ಮಿನೇ. ನೆಕ್ಸ್ಟ್ ಮೊಯಿನ್ ನ್ಯೂಸ್, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಹಸ್ ಅಲೋಕೇಟೆಡ್ ಸಪರೇಟ್ HS ಕೋಡ್. ಓಕೆ, ದೇ ಹ್ಯಾವ್ ಗಿವನ್ ಸಪರೇಟ್ HS ಕೋಡ್. ಓಕೆ, ಆ ಹ್ಯಾಂಡ್ ಏನದು ಫುಲ್ ಫಾರ್ಮ್ HS ಹ್ಯಾಂಡ್ ಸಮಥಿಂಗ್ ಇದೆ, ಐ ಫರ್ಗಾಟ್. ಇಲ್ಲ ಅದು ನೋಡಿ, ಅದು ಅದಕ್ಕೆ HS ಕೋಡ್ ಇದೆ ಅನ್ಕೊಟ್ಟಿನ. ಅಲ್ಲಿ ಓ, ನಾವು ಇಮೇಜ್ ಕೊಟ್ಟರೆ ನಿಮ್ಗೆ ಅದು ಲಿಂಕ್ ಹಾಕೋಕ್ಕಾಗಲ್ಲ ಅಲ್ವಾ, ಆ ಲಿಂಕಲ್ಲಿ ಪೇಸ್ಟ್ ಮಾಡೋಕ್ಕಾಗಲ್ಲ. ಸೊ ಅದು ಬೆಟರ್ ವಿಲ್ ಗಿವ್ PDF. ಓಕೆ, PDF ಕೊಟ್ಟರೆ ನೀವು ಅಟ್ಲೀಸ್ಟ್ ಕಾಪಿ ಪೇಸ್ಟ್ ಮಾಡ್ಬೋದು. ಹಾರ್ಮೋನೈಸ್ ಸಿಸ್ಟಮ್. ಓಕೆ, HS ಕೋಡ್ ಹಾರ್ಮೋನೈಸ್ ಸಿಸ್ಟಮ್ ಬೆಟರ್. ನೆಕ್ಸ್ಟ್ ಡೇಟ್ ಹಾಕ್ಬಿಟ್ಟು ಅಲ್ಲಿ ಗಿವ್ ದ PDF. ಸೊ ಇದನ್ನೇ ಮತ್ತೆ ನೀವು ಕಾಪಿ ಪೇಸ್ಟ್ ಮಾಡ್ಕೊಬಹುದು. ಮತ್ತೆ ಯಾವ್ದಾದ್ರು ಆರ್ಟಿಕಲ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಕೆಳಗಡೆ ಕೊಟ್ಟಿರೋದ್ದು HTTPS, ಅದನ್ನ ನೀವೇನ್ ಮಾಡ್ಬೋದು ಪೇಸ್ಟ್ ಮಾಡ್ಕೋಬಹುದು, ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಂಡು ನೋಡ್ಬೋದು. ಪ್ರಿಂಟ್ ಔಟ್ ತಗೊಳ್ಳಿ, ಪ್ರಿಂಟ್ ಔಟ್ ನೀವು ಬೇಕಾದ್ರೆ ಇದನ್ನು ಪ್ರಿಂಟ್ ಔಟ್ ತಗೋಬಹುದು. ಹಾ, ಬಟ್ ಇಂಡಿವಿಜುವಲ್ ಇದು ಮತ್ತೆ ನೀವು ಕನ್ವರ್ಟ್ ಮಾಡಿ ಮಾಡಿ ಮಾಡಬೇಕು. ಓಕೆ, ಏನು HS ಅಂದ್ರೆ ಹಾರ್ಮೋನೇಷನ್ ಕೋಡ್. ಏನ್ ಹಾರ್ಮೋನೇಷನ್ ಅಂದ್ರೆ, ಒಂದ್ ಸೆಕೆಂಡ್, ಎಕ್ಸ್ಪೋರ್ಟ್ ಎಲ್ಲ ಹಾರ್ಮೋನೈಸ್ ಆಗ್ಬೇಕ. ನಾವು ಟ್ರೇಡ್ ಫೆಸಿಲಿಟೇಷನ್ ಇನ್ ಗೂಡ್ಸ್ ಅಂಡ್ ಸರ್ವಿಸಸ್ ನೋಡುದಲ್ಲ, ಯಾವ್ದ್ರಲ್ಲಿ ಬಂತದ್ದು? WTV ಅದೇ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅದರಲ್ಲೂ ಬರುತ್ತೆ. ಓಕೆ, ಸೊ ಇದರಲ್ಲೆಲ್ಲ ನಮಗೆ ಏನಾಯ್ತು, ಟ್ರೇಡ್ ಫೆಸಿಲಿಟೇಷನ್ ಅಗ್ರಿಮೆಂಟ್ ಇನ್ ಗೂಡ್ಸ್. ಸರ್ವಿಸಸ್ ಅಲ್ಲಂತೂ ಆಬ್ವಿಯಸ್ಲಿ ಅಲ್ಲೇನು ಮಧ್ಯದಲ್ಲಿ ಪಾಸ್ ಆಗೋದೇ ಇಲ್ಲ. ಓಕೆ, ಸೊ ಆ ತರ ಇವರು HS ಕೋಡ್ ಯಾಕೆ ಮಾಡ್ತಿದ್ದಾರೆ ಅಂದ್ರೆ ನೋಡಿ, ಹೋಗಿ WCO ಅಂದ್ರೆ, WCO ಅಂದ್ರೆ ವರ್ಲ್ಡ್ ಕಾಮರ್ಸ್ ಆರ್ಗನೈಸೇಷನ್. ನೋಡಿ, ಒಂದ್ಸಿ ಸರ್ಚ್ ಮಾಡಿ ವರ್ಲ್ಡ್ ಕಾಮರ್ಸ್ ಆರ್ಗನೈಸೇಷನ್. ಅದು ಬೇರೆ ಫ್ರೆಂಚ್ ಅಲ್ಲಿ ಅದೊಂದು ನೇಮ್ ಬರುತ್ತೆ, ಫ್ರೆಂಚ್ ಹೆಸರಲ್ಲಿ ಅದೇನೋ ಬೇರೆ ಇದೆ. ಕಸ್ಟಮ್ಸ್, ಕಸ್ಟಮ್ಸ್. ಓಕೆ, ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಸೇಷನ್. ಏನಕ್ಕೆ? ಎಕ್ಸ್ಪೋರ್ಟ್ಗೋಸ್ಕರ. ದೆನ್ ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ಸ್ ಬೆಲ್ಜಿಯಂ ಇನ್ ಬ್ರಸೆಲ್ಸ್. ಕಸ್ಟಮ್ ವ್ಯಾಲ್ಯೂಯೇಷನ್ ಅಂಡ್ ರೂಲ್ಸ್ ಆಫ್ ಒರಿಜಿನ್. ಹಾ, ಇನ್ನೊಂದು ಕೆಳಗಡೆ ನೋಡಿ, ಆ ಗ್ರೀನ್ ಕೊಟ್ಟಿರೋದು, ಖಾದಿ ಇಸ್ ದ ಓನ್ಲಿ ಮೆಟೀರಿಯಲ್ ಅಲೋಡ್ ಟು ಬಿ ಯೂಸ್ಡ್ ಫಾರ್ ದ ಫ್ಲಾಗ್. ಬೇರೆ ಇದರಲ್ಲಿ ಇರೋದ ಮಾಡಿದ್ರೆ ಇಟ್ ಈಸ್ ಅಫೆನ್ಸ್. ಓಕೆ, ಹಂಗಂದ್ರೆ ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಕಷ್ಟ ಕೊಡ್ತಾರಲ್ಲ, ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ, ಫ್ಲೈಯಿಂಗ್ ಫ್ಲಾಗ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಹಾಯಿಸ್ಟಿಂಗ್ ಮಾಡೋದು. ಓಕೆ, ಹಾಯಿಸ್ಟಿಂಗ್ ಮಾಡೋದು ಇದಲ್ಲ. ನೆಕ್ಸ್ಟ್ ವೈ ನ್ಯೂಸ್, ರೀಸೆಂಟ್ ಆಗಿ ರಿಸರ್ಚ್ ಮಾಡಿದ್ದಾರೆ ವಿಚ್ ಗಿವ್ ದ ಎವಿಡೆನ್ಸ್ ಆಫ್ ದಿ ಯಂಗರ್ ಡ್ರಯಾಸ್ ಇಂಪ್ಯಾಕ್ಟ್ ಹೈಪೋಥಿಸಿಸ್. ಈ ಹೈಪೋಥಿಸಿಸ್ ಇಂಪಾರ್ಟೆಂಟ್. ಓಕೆ, ಯಾಕೆ ನೋಡಿ, ಇಟ್ ಪ್ರಪೋಸ್ ದಟ್ ಅಸ್ಟ್ರಾಯ್ಡ್ ಆರ್ ಕಾಮೆಟ್ ಹಿಟ್ ದಿ ಅರ್ತ್ ಕಾಸಿಂಗ್ ಎ ಪೀರಿಯಡ್ ಆಫ್ ಎಕ್ಸ್ಟ್ರೀಮ್ ಕೂಲಿಂಗ್ ದಟ್ ಕಾಂಟ್ರಿಬ್ಯೂಟ್ ಟು ದ ಎಕ್ಸ್ಟೆನ್ಷನ್ ಆಫ್ ಮೋರ್ ದೆನ್ 35 ಸ್ಪೀಸೀಸ್ ಆಫ್ ಮೆಗಾ ಫೌನಾ ಇನ್ಕ್ಲೂಡಿಂಗ್ ಗೇಂಟ್ ಸ್ಲಾತ್ ಸೋಬರ್ ಸ್ಲಾತ್ ಸೋ ಅಂಡ್ ಸೋ ಸೋ ಅಂಡ್ ಸೋ. ಓಕೆ, ಇದೇನಂದ್ರೆ ಅಸ್ಟ್ರಾಯ್ಡ್ ಇಂಪ್ಯಾಕ್ಟ್ ಥಿಯರಿ ಅಂತಲೂ ನಾವು ಓದ್ತೀವಿ. ಮೀಟರಾಯ್ಡ್ ಇಂಪ್ಯಾಕ್ಟ್ ಥಿಯರಿ, ಅಸ್ಟ್ರಾಯ್ಡ್ ಇಂಪ್ಯಾಕ್ಟ್ ಥಿಯರಿ ಜಿಯೋಗ್ರಫಿನಲ್ಲಿ ಓದ್ತೀವಿ. ಅದನ್ನೇನಾದ್ರೂ ಅದ್ರ ರಿಲೇಟೆಡ್ ಆನ್ಸರ್ ಬರಿಬೇಕಾದ್ರೆ, ಅಥವಾ ಒರಿಜಿನ್ ಆಫ್ ದಿ ಯೂನಿವರ್ಸ್, ಒರಿಜಿನ್ ಆಫ್ ದಿ ಅರ್ತ್, ಫಾರ್ಮೇಷನ್ ಆಫ್ ದಿ ಅರ್ತ್ ಅಂತ ಬರಿಬೇಕಾದ್ರೆ ಕರೆಂಟ್ ಅಫೇರ್ಸ್ ಏನ್ ಮಾಡ್ಬೇಕು? ರೀಸೆಂಟ್ ಆಗಿ ಯಂಗರ್ ಡ್ರಯಾಸ್ ಇಂಪ್ಯಾಕ್ಟ್ ಹೈಪೋಥಿಸಿಸ್ ಗೆ ಈಗ ಜಾಸ್ತಿ ಸಪೋರ್ಟ್ ಸಿಕ್ಕಿದೆ. ಓಕೆ, ಎಕ್ಸೆಸ್ ಸಪೋರ್ಟ್ ಹ್ಯಾಸ್ ಬೀನ್ ಗಾಟ್ ಯಂಗರ್ ಡ್ರಯಾಸ್
ಇಂಪ್ಯಾಕ್ಟ್ ಹೈಪೋಥಿಸಿಸ್. ಎಂಗಲ್ ರಯಾಸ್ ಇಂಪ್ಯಾಕ್ಟ್ ಹೈಪೋಥಿಸಿಸ್ ಅಂದ್ರೆ ಇದ್ರ ಬಗ್ಗೆ ಅಂತ ಗೊತ್ತಾಗಲ್ಲ, ಆಸ್ಟ್ರಾಯ್ಡ್ ಇಂಪ್ಯಾಕ್ಟ್ ತಿಂದದು. ಆಸ್ಟ್ರಾಯ್ಡ್ ಬಂದು ಇಂಪ್ಯಾಕ್ಟ್ ಆಗಿ ಅರ್ತ್ ಫಾರ್ಮೇಶನ್ ಟೈಮಲ್ಲಿ ಅದು ಕೂಲಿಂಗ್ ಆಯ್ತು ಅಂತ. ನೆಕ್ಸ್ಟ್ ವೈ ನ್ಯೂಸ್ ಏನು, ಆಫೀಸ್ ಆಫ್ ಪ್ರಾಫಿಟ್ ಇದ್ರ ರಿಲೇಟೆಡ್ ಒಂದು 11 ಡೆಲ್ಲಿ ಎಂಎಲ್ಎಸ್ ಗೆ ಡಿಸ್ಕ್ವಾಲಿಫೈ ಮಾಡಬೇಕು ಅಂತಿದ್ರು. ಓಕೆ, ಬಟ್ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಏನಾದರೂ ಎಂ ಪಿ ಡಿಸ್ಕ್ವಾಲಿಫಿಕೇಶನ್ 102 ಅಂದ್ರೆ 89 ಆ್ಯಡ್ ಮಾಡಿದ್ರೆ 191. ಈ ಆರ್ಟಿಕಲ್ ಎಂಎಲ್ಎ ಡಿಸ್ಕ್ವಾಲಿಫಿಕೇಶನ್ 102, ಎಂ ಪಿ ಡಿಸ್ಕ್ವಾಲಿಫಿಕೇಶನ್ 199, ಈ ಡಿಸ್ಕ್ವಾಲಿಫಿಕೇಶನ್ ಮಾಡೋದು ಈ ಆರ್ಟಿಕಲ್ಸ್. ಆ ಡಿಸ್ಕ್ವಾಲಿಫಿಕೇಶನ್ ಪ್ರಕಾರ ಏನೇನು ಇರೋದು 4 ನೋಡಿ. ಡಿಸ್ಕ್ವಾಲಿಫಿಕೇಶನ್ ಯಾರಿಗಾದ್ರೂ ಈಗ 2 ಎಂಟಿ ಇದ್ರೆ ಡಿಸ್ಕ್ವಾಲಿಫೈ ಮಾಡಬಹುದು, ಮೊದಲ ಎಂಟಿ ಕಂಪ್ಲೇಂಟ್ ಕೊಡಬೇಕು. ಓಕೆ, ಬಟ್ ಅವೆಲ್ಲ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಮಾಡಿದ, ಇದರಲ್ಲಿ ಮೆನ್ಷನ್ ಮಾಡಿದಾರೆ ಪಾರ್ಲಿಮೆಂಟ್ ಅಲ್ಲ, ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ ಆಕ್ಟ್, ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ ಆಕ್ಟ್, ರೂಲ್ಸ್ ಆಫ್ ಪ್ರೊಸೀಜರ್ ಆಫ್ ದಿ ಹೌಸ್ ಆಫ್, ಅದರಲ್ಲಿ ನಿಮಗೆ ಬರೋದು ಸೆಕ್ಷನ್ 370 ಸಮಥಿಂಗ್ ಅವೆಲ್ಲ ಬರುತ್ತೆ, ಇದು ಬರಲ್ಲ. ಓಕೆ, ಇದು ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ ಆಕ್ಟ್ ಅಲ್ಲಿ ಬರುತ್ತೆ. ಓಕೆ, ಅದರಲ್ಲಿ ಇಲ್ಲಿ ನೋಡಿ ಏನೇನಿದೆ, ಇವು 4 ಸಬ್ಜೆಕ್ಟ್ ಮಾಡಿಬಿಡಬೇಕು ಕಾನ್ಸ್ಟಿಟ್ಯೂಷನ್ ಕೊಟ್ಟರೆ. ಇದು 4 ಒಬ್ಬನ ಡಿಸ್ಕ್ವಾಲಿಫೈ ಮಾಡಬಹುದು ಏನಾದ್ರು, ಯಾವ್ದು ಬ್ಯಾಡ್ ಬಿಡಿರಿ, ಹೌಸ್ ಆಫ್ ಪ್ರಾಫಿಟ್, ಹೌಸ್ ಆಫ್ ಪ್ರಾಫಿಟ್, ದೆನ್ ಅನ್ಸೌಂಡ್ ಮೈಂಡ್, ಅನ್ಡಿಸ್ಚಾರ್ಜ್ ಇನ್ಸಾಲ್ವೆಂಟ್, ನಾಟ್ ಎ ಸಿಟಿಸನ್, 4 ಇರೋದು. ಓಕೆ, ಬಟ್ ಅನ್ನದ್ರೆ ಆಫೀಸ್ ಆಫ್ ಪ್ರಾಫಿಟ್ ಅಂದ್ರೆ ಏನು, ಎಕ್ಸಾಕ್ಟ್ಲಿ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಅನ್ನೋದನ್ನ ಕಾನ್ಸ್ಟಿಟ್ಯೂಷನ್ ಆಗಲಿ ಅಥವಾ ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ ಆಕ್ಟ್ ಆಗಲಿ ಮೆನ್ಷನ್ ಮಾಡಿಲ್ಲ. ನೋಡಿ, ಮೂರು ಸೆಸ್ ಪ್ಲಿಂಚ್ ಕ್ವಶನ್ ಹೆಂಗ್ ಬೇಕಾದ್ರೆ ತೆಗಿಬಹುದು, ನ್ಯೂಸ್ ಅಲ್ಲಿ ಇದೆ. ದೆನ್ ಸುಪ್ರೀಂ ಕೋರ್ಟ್ ಕೇಸ್ ಇದೆ ನೋಡಿ, ಸ್ವಪನ್ ರಾಯ್ ಕೇಸ್ ಅಂತ ನೆನಪಿಟ್ಕೊಳ್ಳಿ, ಹಂಗೆ ಫೇಮಸ್ ಆಗಿರೋದು. ಬರ್ಡೋಲಾಯ್ ಕೇಸ್ ಅಂತ ಅಷ್ಟು ಫೇಮಸ್ ಇಲ್ಲ, ಸ್ವಪನ್ ರಾಯ್ ಕೇಸ್ ಅಂದ್ರೆ ಇಟ್ ಇಸ್ ಫೇಮಸ್. ಅದರಲ್ಲಿ ಏನ್ ಹೇಳಿದ್ದಾರೆ, 4 ಬ್ರಾಡ್ ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ. ಯಾವುದಕ್ಕೆ, ಆಫೀಸ್ ಆಫ್ ಪ್ರಾಫಿಟ್ ಅಂದ್ರೆ ಏನಂತ ಕಂಡುಹಿಡಿಯೋದಕ್ಕೆ, ಏನೇನು, ಫಸ್ಟ್ ಒನ್ ಅಪಾಯಿಂಟ್ಮೆಂಟ್ ರಿಮೂವಲ್ ಇದನ್ನೆಲ್ಲ ಗವರ್ಮೆಂಟ್ ಮಾಡಬೇಕು. ಸೆಕೆಂಡ್ ಒನ್, ಏನಾದರೂ ದುಡ್ಡು ರೆಮ್ಯುನರೇಷನ್ ಅಟ್ಯಾಚ್ ಆಗಿರಬೇಕು. ಥರ್ಡ್ ಒನ್ ಏನು, ಬಾಡಿ ವಿಚ್ ಆಫೀಸ್ ಇಸ್ ಹೆಲ್ಡ್ ಆಸ್ ಗವರ್ಮೆಂಟ್ ಪವರ್, ಸರ್ಟನ್ ಗವರ್ಮೆಂಟ್ ಪವರ್ಸ್ ಇರಬೇಕು. ಈ ಗವರ್ಮೆಂಟ್ ಪವರ್, ಗವರ್ಮೆಂಟ್ ಅಪಾಯಿಂಟ್ ಮಾಡಿದೆ, ಗವರ್ಮೆಂಟ್ ಕಲ್ಲಿದೆ, ಗವರ್ಮೆಂಟ್ ಪವರ್ಸ್ ಇದೆ, ದುಡ್ಡು ಬರುತ್ತೆ, ಅಂಡ್ ಎನೇಬಲ್ ಈ ಕ್ಯಾನ್ ಇನ್ಫ್ಲುಯೆನ್ಸ್ ಸಮಥಿಂಗ್. ಇದೆಲ್ಲ ಇತ್ತು ಅಂದ್ರೆ 4 ಯಾವ್ದಾದ್ರು ಆಫೀಸಿಗೆ ಅಟ್ಯಾಚ್ ಆಗಿತ್ತು ಅಂದ್ರೆ ವಿ ಕಾಲ್ ಇಟ್ ಆಸ್ ಆಫೀಸ್ ಆಫ್ ಪ್ರಾಫಿಟ್. ಓಕೆ, ಹಂಗಂದ್ರೆ ಇವಾಗ ಮಿನಿಸ್ಟರ್ ಅಂದ್ರೆ ಆಫೀಸ್ ಆಫ್ ಪ್ರಾಫಿಟ್, ಮಿನಿಸ್ಟರ್ ಪೋಸ್ಟ್. ಈಗ ಇಂಡಸ್ಟ್ರಿ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಆಫೀಸ್ ಆಫ್ ಪ್ರಾಫಿಟ್, ಹೋಮ್ ಮಿನಿಸ್ಟರ್ ಅಪಾಯಿಂಟ್ ಮಾಡಿದೆ ಯಾರು, ಗವರ್ಮೆಂಟ್ ಅಪಾಯಿಂಟ್ ಮಾಡೋದು. ಅದಕ್ಕೆ ಪವರ್ಸ್ ಇದೆಯಾ, ಯಾರಿಗಾರ ಚೇಂಜ್ ಮಾಡೋದಕ್ಕೆ, ಏನಾದ್ರು ಮಾಡೋದಕ್ಕೆ ಇದೆ, ರೆನ್ಯುಮರೇಷನ್ ಇದೆಯಾ, ಎಸ್ ದುಡ್ಡಿದೆ, ಮತ್ತೆ ಅದು ಬರುತ್ತೆ ಇಲ್ವೋ, ಬರುತ್ತೆ, ಆಫೀಸ್ ಆಫ್ ಪ್ರಾಫಿಟ್ ಅಂಡರ್ ಬರುತ್ತೆ. ಆದ್ರೆ ಆಫೀಸ್ ಆಫ್ ಪ್ರಾಫಿಟ್ ಎಷ್ಟು ಜನ ಹೋಲ್ಡ್ ಮಾಡಬಹುದು ಇಲ್ಲಿ ಕೊಡಬೇಕಾದ್ರೆ, ಆಫೀಸ್ ಆಫ್ ಪ್ರಾಫಿಟ್ ಇರಬಾರ್ದು ಅಂತಿದೆಯಲ್ಲ, ಎಕ್ಸೆಪ್ಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಇರುತ್ತೆ. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮಾತ್ರ ಆಫೀಸ್ ಆಫ್ ಪ್ರಾಫಿಟ್ ಅನ್ನು ಹೋಲ್ಡ್ ಮಾಡಬಹುದು. ಅದಕ್ಕೋಸ್ಕರ ಡೆಲ್ಲಿನಲ್ಲಿ ಎಷ್ಟೊಂದು ಜನ ಪಾರ್ಲಿಮೆಂಟರಿ ಸೆಕ್ರೆಟರೀಸ್ ಇವ್ರು ಏನ್ ಮಾಡಿದ್ರು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಲ್ಲಿ ಇನ್ವಾಲ್ವ್ ಮಾಡ್ಬಿಟ್ಟಿದ್ರು. ಅರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಲ್ಲಿ 91st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನ್ ಹೇಳುತ್ತೆ, ಇಟ್ ಕ್ಯಾನ್ ನೆವರ್ ಎಕ್ಸೀಡ್ 15%, ಇನ್ಕ್ಲೂಡಿಂಗ್ ಸಿಎಂ ಆರ್ ಪಿಎಂ. ಬಟ್ ಅದರ ಪ್ರಕಾರ ಏನಾಯ್ತು, ಪಾರ್ಲಿಮೆಂಟ್ ಇದರಲ್ಲಿ ಅದಕ್ಕಿಂತ ಜಾಸ್ತಿ ಹೋಯ್ತು. ಅಂದ್ರೆ ಹಂಗಾರೆ ಜಾಸ್ತಿ ಇದ್ದವರೆಲ್ಲ ಏನು, ದೇ ಆರ್ ನಾಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಬಟ್ ಯೆಟ್ ದೇ ಆರ್ ಹೋಲ್ಡಿಂಗ್ ಆಫೀಸ್ ಆಫ್ ಪ್ರಾಫಿಟ್. ದೆನ್ ದೇ ಕ್ಯಾನ್ ಬಿ ಪುಟ್ ಕೇಸ್ ಆನ್ ದೆಮ್, ಎಸ್ ವಿ ಕ್ಯಾನ್ ಪುಟ್ ಕೇಸ್ ಆನ್ ದೆಮ್. ಕೇಸ್ ಬಿತ್ತ ಬಿತ್ತು, ಅವ್ರನ್ನ ತೆಗೆದಾಕದ್ರ ತೆಗೆದಾಕ. ಅರ್ಥ ಆಗ್ತಿದ್ಯಾ ಕಾನ್ಸೆಪ್ಟ್? ಸೊ ಹಾಗಾಗಿ ಇಲ್ಲಿ ಇದು 4 ಕೇಸಸ್. ಬಟ್ ಇಲ್ಲಿ ನೋಡಿ, ಅದೇ ತರನೇ ಯಾವ್ದೊಂದು ಇದಕ್ಕೆ ಇವರು ಜಯಾ ಬಚ್ಚನ್ ಅವ್ರನ್ನ ಯಾವ್ದೊಂದು ಗವರ್ಮೆಂಟ್ ಇದಕ್ಕೆ ನೇಮಕ ಮಾಡಿದ್ರು, ಸಮ್ ಫಿಲಂ ಇದಕ್ಕೋ ಏನೋ ಯು ಪಿ ಅಲ್ಲಿ. ಓಕೆ, ಜಯಾ ಬಚ್ಚನಿಗೆ ಮಾಡಿದಾಗ ಅವ್ರೇನ್ ಹೇಳಿದ್ರು, ಆಫೀಸ್ ಆಫ್ ಪ್ರಾಫಿಟ್ ಇದು, ಓಕೆ, ಶಿ ಇಸ್ ಎನ್ ಎಂ ಪಿ, ಆಫೀಸ್ ಆಫ್ ಪ್ರಾಫಿಟ್ ಹೋಲ್ಡ್ ಮಾಡಿದ್ರೆ ಅವ್ರು ತೆಗೆದಾಕ್ರಿ ಅಂತಂದ್ರು. ಅವಾಗ ಜಯಾ ಬಚ್ಚನ್ ಹೇಳಿದ್ರು, ನಾನು ಇದರಿಂದ ಏನು ದುಡ್ಡು ಇಸ್ಕೊಂತೀನಿ, ರೆನ್ಯುಮರೇಷನ್ ಇಸ್ಕೊಂತಿಲ್ಲ, ಈ ಪೋಸ್ಟ್ ರೆನ್ಯುಮರೇಷನ್ ಇದೆ ಆದ್ರೆ ನನ್ನ ದುಡ್ಡನ್ನ ಮುಟ್ತಾ ಇಲ್ಲ, ನನಗೆ ಬೇಡ ಅಂತ ಹೇಳ್ತಿದ್ದೀನಿ, ನಾನು ಸರ್ವಿಸ್ ಮಾಡ್ತಿದ್ದೀನಿ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟ್ ಇಲ್ಲ, ಏನೋ ಯು ವಿಲ್ ಬಿ ಡಿಸ್ಕ್ವಾಲಿಫೈಡ್. ಯಾಕೆ, ಏನ್ ಹೇಳಿದಾರೆ ನೋಡಿ, ನೀನ್ ಇಸ್ಕೊಂತಿದ್ಯೋ ಇಲ್ಲೋ ಮ್ಯಾಟರ್ ಆಗಲ್ಲ,
ಅದರಿಂದ ಅದು ಕೊಡ್ತೀವೋ ಇಲ್ಲ ಅನ್ನೋದು ಮ್ಯಾಟರ್. ಓಕೆ, ವೆದರ್ ದಟ್ ಸೀಟ್ ಇಸ್ ಕೇಪಬಲ್ ಆಫ್ ಗಿವಿಂಗ್ ಯು ಸಮ್ ಪೆಕ್ಯುನರಿ ಗೇನ್ಸ್ ದೆನ್ ಯು ಆರ್ ಡಿಸ್ಕ್ವಾಲಿಫೈಡ್ ಅಂತ ಅಂದ್ಬಿಟ್ಟು ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿದ್ರು. ಹಾಗಾಗಿ ಆಫೀಸ್ ಆಫ್ ಪ್ರಾಫಿಟ್ ಅಂದಾಗ ನಾನು ಹೇಳಿದಂತ ಡೆಲ್ಲಿ ಪಾರ್ಲಿಮೆಂಟರಿ ಸೆಕ್ರೆಟರೀಸ್ ಇನ್ ಎಕ್ಸಾಂಪಲ್ ಇಂಪಾರ್ಟೆಂಟು. ಇವಾಗ ಎ ಪಿ ಎಂ ಎಲ್ ಎಸ್ ಓಕೆ ಡಿಸ್ಕ್ವಾಲಿಫಿಕೇಶನ್ ಇದು ಇಂಪಾರ್ಟೆಂಟು. ದೆನ್ ಅದಾದ್ಮೇಲೆ ಯಾವ ಕೇಸ್, ಸ್ವಪನ್ ರಾಯ್ ಕೇಸ್ ಇಂಪಾರ್ಟೆಂಟ್, ಜಯಾ ಬಚ್ಚನ್ ಕೇಸ್ ಇಂಪಾರ್ಟೆಂಟ್, ಇದೆಲ್ಲ ಕೇಸಸ್ಗಳು ಇಂಪಾರ್ಟೆಂಟ್. ನಿಮಗೆ ಇಷ್ಟು ಕಮ್ಮಿ ಈಗ ನೋಡಿ ಎಕ್ಸ್ ವೈ ಝಡ್ ಮ್ಯಾಗಝಿನ್ಸ್ ಗಳು ಇದೆಲ್ಲ ನಿಮಗೆ ನಾಲ್ಕನೇ ಪೇಜ್ ಕೊಟ್ಟಿರ್ತಾರೆ. ಯಾವ್ದು ಹೆಲ್ಪಿಗೆ ಬೇಕು, ಯಾವ್ದು ಬೇಕು, ಯಾವ್ದು ಬೇಡ ನಿಮಗೆ ಗೊತ್ತಾಗಲ್ಲ. ಇಷ್ಟು ಪಿನ್ ಪಾಯಿಂಟ್ ನೀವೆಲ್ಲ ಒಬ್ಬರೇ ಕೊಟ್ಕೊಂಡು ಓದೋದಕ್ಕೂ ಆಗಲ್ಲ. ಇಟ್ ಈಸ್ ಜಸ್ಟ್ ದ ಆಟಿಟ್ಯೂಡ್ ಆಫ್ ದಿ ಸ್ಟೂಡೆಂಟ್ಸ್. ನಾವು 30 ರೂಪಾಯಿ ಓದ್ಕೊಂತೀನಿ, ಇಲ್ಲಿ ಯಾಕೆ ಇಷ್ಟು ಫೀಸ್ ಕೊಡಬೇಕು? 30 ರೂಪಾಯಿ ನೀವು ಓದಿದ್ರೆ 30 ರೂಪಾಯಿ ಕೆಲಸಕ್ಕೆ ನೀವು ಸೆಲೆಕ್ಟ್ ಆಗ್ತೀರಾ. ಓಕೆ, ಸೊ ಹಂಗಾಗಿ ಇಲ್ಲಿ ಇಟ್ ಇಸ್ ನಾಟ್ ಪಾಸಿಬಲ್. ಸುಮ್ಮನೆ ಯಾರೋ ಇನ್ಫಾರ್ಮೇಶನ್ ನಿಮಗೆ ನಿಮ್ ಇಂಟರ್ನೆಟ್ ಅಲ್ಲಿ ಇನ್ಫಾರ್ಮೇಶನ್ ಏನು ಕಮ್ಮಿನ, ತುಮ್ 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 ಮೇಲೊಂದು ಕವರ್ ಮಾಡಿಕೊಟ್ರೆ ಹಂಗಾಗಲ್ಲ. ಇಲ್ಲಿ ನಾನು ನಿಮಗೆ ಸ್ಪೆಸಿಫಿಕ್ ಪಾಯಿಂಟ್ಸ್ ಹೇಳ್ತೀನಿ. ಎಕ್ಸಾಮ್ ಅಲ್ಲಿ ನಿಮ್ಗೆ ಇಷ್ಟು ನೆನಪಾಗುತ್ತಾ ಆಫೀಸ್ ಆಫ್ ಪ್ರಾಫಿಟ್ ಅಂದ್ರೆ ಏನು? ಒಬ್ಬ ಎಂ ಪಿ ಅಥವಾ ಎಂಎಲ್ಎ ಡಿಸ್ಕ್ವಾಲಿಫೈ 102, 191 ಆರ್ಟಿಕಲ್ ಅಲ್ಲಿ 102 ನೆನಪಿದ್ರೆ ಸಾಕು, ಆಡ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಆರ್ಟಿಕಲ್ ಅನ್ನು ಡಿಸ್ಕ್ವಾಲಿಫೈ ಮಾಡಬಹುದು. ಕಾನ್ಸ್ಟಿಟ್ಯೂಷನ್ ಇಡುತ್ತೆ 4. ಓಕೆ, ಅದೇ ಆದ್ಮೇಲೆ ನಾ ಕ್ಲಾಸ್ ಅಲ್ಲಿ ಕೊಟ್ಟಿರೋದು ಎಲ್ಲ ರೆಡ್ ಅಲ್ಲಿ ಏನೋ ಕೊಟ್ಟಿದ್ದೆ ಅಂತ ನಿಮ್ಗೆ ನೆನಪಾಗುತ್ತೆ. ಆ ರೆಡ್ ಅಲ್ಲಿ ಕೊಟ್ಟಿರೋದ್ ಏನು? ಇದೆಲ್ಲ ಕಲರ್ ಚೇಂಜ್ ಮಾಡಬೇಕು. ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ 5 ಸೆಕೆಂಡ್ಸ್ ಫಾರ್ ಮೀ. ಓಕೆ, ಸುಮ್ಮನೆ ಚಂದ ಕೊಟ್ಟಿಲ್ಲ, ನಾ ಕಲರ್ ಚೇಂಜ್ ಮಾಡಿ ಚೇಂಜ್ ಮಾಡಿ. ನಿಮ್ಗೆ ಎಕ್ಸಾಮ್ ಮಾಡಲು ಕಣ್ಣಿಗೆ ಹಿಂಗೆ ಕೂರ್ಬೇಕಿದು ನೆನಪಾಗಬೇಕು. ಓಕೆ, ಇವತ್ತೇ ಹೋಗ್ಬಿಟ್ಟು ನಾನು PDF ಹಾಕ್ತೀನಿ ಇದು, ನಾಟ್ ಟು ವರಿ. ಓಕೆ, ಫ್ರಮ್ ಟುಮಾರೋ ಅಲ್ಲಿ ಕೊಡ್ತೀವಿ PDF, ನೀವು ಇದನ್ನು ತಗೊಳ್ಳಿ, ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ, ಯು ಎಂಜಾಯ್. ಓಕೆ, ಇಲ್ಲಿ ಬಟ್ ನೀವೇನೇ ಮಾಡಿದ್ರು ಅದು ಝೂಮ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಅಲ್ಲಿ ನಿಮಗೆ ಗೊತ್ತು ಗೊತ್ತಿಲ್ಲ ಕಾಪಲ್ ಇದೆ ಅಂತ ಪೇಜ್ ತುಂಬ ಹಾಕಿದ್ದೀನಿ ನಾನು. ಓಕೆ, ಫುಲ್ ಪೇಜ್ ಇದೆ, ಒಂದು ಸಣ್ಣದು ಇದು ಬಿಟ್ಟಿಲ್ಲ ಪೇಜ್, ವೈಟ್ ಪೇಜ್ ಅದು. ನಿಮಗೆ ಅದು ಆರೆಂಜ್ ಕಾಣಿಸ್ತಿದೆ ಯಾಕಂದ್ರೆ ಹಿಂದೆ ಪೂರ್ತಿ ಕಾಪರ್ ಇದೆ. ದೆನ್ ರೆಡ್ ಅಲ್ಲಿ ನಾನು ಏನ್ ಹಾಕಿದೀನಿ ಅದನ್ನ ನೀವು ನೋಡಿ. ದೆನ್ ಅದಾದ್ಮೇಲೆ ಡಿಸ್ಕ್ವಾಲಿಫಿಕೇಶನ್ ರೆಡ್ ಅಲ್ಲಿ ನಿಮಗೆ ಏನ್ ಗೊತ್ತಾಗುತ್ತೆ? ಕಾನ್ಸ್ಟಿಟ್ಯೂಷನ್ ಇಲ್ಲ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಲ್ಲೂ ಇಲ್ಲ. ಎಕ್ಸಾಂಪಲ್ ಏನು? ಸ್ವಪನ್ ರಾಯ್, ಸ್ವಪನ್ ರಾಯ್ ಕ್ರೈಟೀರಿಯಾ ಹೇಳಿದೆ. ದೆನ್ ಜಯ ಬಚ್ಚನ್ ಕೇಸ್ ಅಲ್ಲಿ ಅದು ಹೇಳಿದ್ರು ಬಿಟ್ರು. ಓಕೆ ಫೈನ್, ನೆಕ್ಸ್ಟ್ ಒನ್. ನಾಸಾ ವೋಯೇಜರ್ 2 ಆಸ್ ಎಕ್ಸೈಟೆಡ್ ಹೀಲಿಯೋಸ್ಫಿಯರ್. ಹೀಲಿಯೋಸ್ಫಿಯರ್ ಅಂದ್ರೆ ಮೇಡಮ್ ನಾನು ಅಲ್ಲಾಡೋದಕ್ಕೂ ವಿಡಿಯೋ ರೆಕಾರ್ಡಿಂಗ್ ಸಂಬಂಧನೇ ಬರಲ್ಲ. ಬಟ್ ನಾನು ಅಲ್ಲಾಡೋದೇ ಅದು ಅಲ್ಲಾಡ್ದಂಗೆ ಕಾಣುತ್ತೆ. ಯಾವ್ದು ನಿಮ್ದು ಬ್ಯಾಕ್ಗ್ರೌಂಡ್? ಯಾವ ಡಿಗ್ರಿ? ಮ್ಯಾನೇಜ್ಮೆಂಟ್. ಬನ್ನಿ ವೈಜರಿ, ಬನ್ನಿ. ಹೀಲಿಯೋಸ್ಫಿಯರ್ ಅಂದ್ರೆ ಏನು? ಸನ್ ಇಂದ ಹೀಲಿಯೋ ಅಂದ್ರೆ ಸನ್, ಸೋಲಾರ್ ಸಿಸ್ಟಮ್. ಸೋಲಾರ್ ಸಿಸ್ಟಮ್ ಬಿಟ್ಟು ಹೊರಗೋಗಿ ಇಂಟರ್ಸೆಲ್ಲಾರ್ ಸ್ಪೇಸ್ ಹೋಗಿದೆ ಇದು. ವೋಯೇಜರ್ 1 ಅಂತ ಇತ್ತಲ್ಲ ಅದಕ್ಕೆ ಏನ್ ಮಾಡಿದೆ? ಇದು ಜಾಯಿನ್ ಆಗಿದೆ. ವೋಯೇಜರ್ 1 ಅಂತ ಬಿಟ್ಟಿದ್ರು ಸೋಲಾರ್ ಸಿಸ್ಟಮ್ ಇಂದ ಹೊರಗೋಗಿ ಬೇರೆ ಬೇರೆ ಪ್ಲಾನೆಟ್ ಗಳನ್ನ ನೋಡ್ಕೊಂಡ್ ಬರೋದಕ್ಕೆ. ಆ ವೋಯೇಜರ್ 1 ಆದ್ಮೇಲೆ ಈಗ ವೋಯೇಜರ್ 2 ಬಿಟ್ಟಿದ್ದಾರೆ. ವೋಯೇಜರ್ 2 ಹೋಗಿ ವೋಯೇಜರ್ 1 ಕೆಲಸಕ್ಕೆ ಇದು ಸೇರ್ಕೊಂಡಿದೆ. ಹಾಗಾದ್ರೆ ವೋಯೇಜರ್ 2 ಏನು? ಫಸ್ಟ್ ಸ್ಪೇಸ್ ಕ್ರಾಫ್ಟ್ ಟು ಸ್ಟಡಿ ಆಲ್ 4 ಪ್ಲಾನೆಟ್ಸ್ ಟುಗೆದರ್. ಓಕೆ, ಯಾವುದು? ಅಸ್ಟ್ರಾಯ್ಡ್ ಬೆಲ್ಟ್ ಆದ್ಮೇಲೆ ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್. ಫಸ್ಟ್ ಸ್ಪೇಸ್ ಕ್ರಾಫ್ಟ್ ದಟ್ ಡಿಸ್ಕವರ್ಡ್ 14th ಮೂನ್ ಆಫ್ ಜುಪಿಟರ್. ಯಾವ್ದು ಹೈಯೆಸ್ಟ್ ಮೂನ್ ಇದೆ? ಹಾಗಾದ್ರೆ ಸ್ಯಾಟರ್ನ್. ಓಕೆ, ದೆನ್ ಅದಾದ್ಮೇಲೆ ಫಸ್ಟ್ ಹ್ಯೂಮನ್ ಮೇಡ್ ಆಬ್ಜೆಕ್ಟ್ ಟು ಫ್ಲೈ ಬೈ ನೆಪ್ಚೂನ್. ವೋಯೇಜರ್ 2 ಆಲ್ಸೋ ಡಿಸ್ಕವರ್ಡ್ 5 ಮೂನ್ಸ್ ಆಫ್ ನೆಪ್ಚೂನ್. ಇಟ್ ಐಡೆಂಟಿಫೈಡ್ ಎ ಗ್ರೇಟ್ ಡಾರ್ಕ್ ಸ್ಪಾಟ್ ಅಟ್ ನೆಪ್ಚೂನ್. ಆಲ್ಸೋ ದ ಸ್ಪೇಸ್ ಕ್ರಾಫ್ಟ್ ಡಿಸ್ಕವರ್ಡ್ ದೇರ್ ಆರ್ 4 ರಿಂಗ್ಸ್ ಅರೌಂಡ್ ನೆಪ್ಚೂನ್. ಎಷ್ಟು ವಿಚಾರಗಳನ್ನ ವೋಯೇಜರ್ 2 ಮಾಡಿದೆ ನೋಡಿ. ಓಕೆ, ಸೊ ಮೇನ್ಸ್ ಗೆ ಬರಲ್ಲ, ಪ್ರಿಲಿಮ್ಸ್ ಗೆ ಮಾತ್ರ. ಇದರಲ್ಲಿರೋ ಫಸ್ಟ್ ಫಸ್ಟ್ ಎಲ್ಲ ಬರಹ ಬಿಡಲೇಬೇಕು. 4 ಪ್ಲಾನೆಟ್ ಅನ್ನು ಒಟ್ಟಿಗೆ ನೋಡಿದೆ. ದೆನ್ ಆಮೇಲೆ ಫಸ್ಟ್ ಪ್ಲಾನೆಟ್ ಯಾವುದು? ಜುಪಿಟರ್. ಜುಪಿಟರ್ ಏನಾದ್ರು ಫಸ್ಟ್ ಏನಾದ್ರು ಮಾಡಿದ್ಯಾ? 14th ನೋಡಿದೆ ಜುಪಿಟರ್. ಅದಾದ್ಮೇಲೆ ನೆಕ್ಸ್ಟ್ ಸ್ಯಾಟರ್ನ್. ಸ್ಯಾಟರ್ನ್ ಏನಾರ ಇದೆಯಾ? ಇಲ್ಲ. ಯುರೇನಸ್ ಏನಾರ ಇದೆಯಾ? ಇಲ್ಲ. ನೆಪ್ಚೂನ್, ಫಸ್ಟ್ ನೆಪ್ಚೂನ್ ಮುಟ್ಟಿದ್ದು ಇದೆ. ದೆನ್ ನೆಪ್ಚೂನ್ ಅಲ್ಲಿ 3 ಎಲ್ಲ 4 ರಿಂಗ್ಸ್ ಇದೆ ಅಂತ ಇದನ್ನ ಹೇಳಿದ್ದಿದೆ. ಡಾರ್ಕ್ ಗ್ರಾಂಡ್ ಸ್ಪಾಟ್, ಗ್ರೇಟ್ ಡಾರ್ಕ್ ಸ್ಪಾಟ್ ನೋಡಿದ್ದು ಇದೆ. ಅಲ್ಲಿ 14, 4 ನೆನ್ಪಿಡಿ. ಇಲ್ಲಿ 14th ಆಯ್ತು ಅಂದ್ರೆ ಅದೇ 4 ಈ ಕಡೆ ನೆನ್ಪಿಡಿ. ಇಟ್ ಹ್ಯಾಸ್ 4 ರಿಂಗ್ಸ್ ಅಂತ. ಸೊ 4, 4, 4 ನೆನ್ಪಿಡ್ಬೇಕು ನೀವು.
ಬೈರಾಕ್ ಕೊಟ್ಟಿದೆ ಬೇಕಿದ್ರು ಬೇರೆ ದಾರಿಯಿಂದ ಕ್ವಶನ್ ಬಂದ್ರೆ. ಓಕೆ, ಫೋರ್ಟೀನ್ತ್ ಮೂನ್, ಫೋರ್ತ್ ರಿಂಗ್, ಸುತ್ತಲೂ ರಿಂಗ್ ಇದೆಯಲ್ಲ ಅದರ ಫೋರ್ ರಿಂಗ್ಸ್ ಅರೌಂಡ್ ನೆಪ್ಚೂನ್ ಅಂತ. ದೆನ್ ಫಸ್ಟ್ ಸ್ಪೇಸ್ ಕ್ರಾಫ್ಟ್ ಫಸ್ಟ್ ಯುವನ್ ಮೇಡ್ ಟು ಫ್ಲೈ ಬೈ ನೆಪ್ಚೂನ್ ಇದೆಲ್ಲ. ದೆನ್ ಅಚೀವಿಂಗ್ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಈಸ್ ಒನ್ ಆಫ್ ದ ಕೀ ಟಾರ್ಗೆಟ್ ಆಫ್ ದಿ 2030 ಅಜೆಂಡಾ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಯೂನಿವರ್ಸಲ್ ಹೆಲ್ತ್ ಕವರೇಜ್ ಇಂಪಾರ್ಟೆಂಟು. ಬಟ್ ನೀವೇನು ಅಬ್ಸರ್ವ್ ಮಾಡಬೇಕು, ಒನ್ ಸೆಕೆಂಡ್ ಪ್ರಿಲಿಮ್ಸಿಗೆ, ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂದರೆ ಎಲ್ಲ ಡಿಸೀಸು ಎಲ್ಲದೂ ಫ್ರೀ ಎಲ್ಲದೂ ಅಲ್ಲ. ಏನು ಹೇಳ್ತಿದ್ದಾರೆ ನೋಡಿ, ಎಲ್ಲ ಹೆಲ್ತಿದ್ದು ಫ್ರೀ ಅಲ್ಲ, ಬಿಕಾಸ್ ಯಾವ ಕಂಟ್ರಿನೂ ಎಲ್ಲ ಹೆಲ್ತ್ನೂ ಫ್ರೀ ಕೊಡೋಕ್ಕಾಗಲ್ಲ. ಓಕೆ, ಬೇಸಿಕ್ ಪ್ರೈಮರಿ ಹೆಲ್ತ್ ಕೇರ್ ಮಾತ್ರ ಅವ್ರು ಕೊಡೋದು. ಯೂನಿವರ್ಸಲ್ ಹೆಲ್ತ್ ಕೇರ್ ಅಂದರೆ ಫ್ರೀ ಪ್ರೈಮರಿ ಹೆಲ್ತ್ ಕೇರ್ ಮಾತ್ರ. ಓಕೆ, ನೀವು ಹೋಗ್ಬಿಟ್ಟು ಓಕೆ ನನ್ನ ಮೂಗನ್ನ ನೀವು ಐಶ್ವರ್ಯ ಮೂಗ್ ತರ ಮಾಡಿ ಅಂತ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ್ರೆ ಅದಕ್ಕೆ ನಿಮಗೆ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಕೊಡ್ತಾರ? ನೋ. ಓಕೆ, ನೆಕ್ಸ್ಟ್, ಯೂನಿವರ್ಸಲ್ ಹೆಲ್ತ್ ಕವರೇಜ್ ಈಸ್ ನಾಟ್ ಜಸ್ಟ್ ಅಬೌಟ್ ಹೆಲ್ತ್ ಫೈನಾನ್ಸಿಂಗ್. ಹೆಲ್ತಿಗೆ ಅಷ್ಟೇ ಅಲ್ಲ, ಆಲ್ ಕಾಂಪೊನೆಂಟ್ಸ್ ಆಫ್ ಹೆಲ್ತ್ ಸಿಸ್ಟಮ್ ಅಂದ್ರೆ ಏನು, ಅವೇರ್ನೆಸ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆತರ ಬೇರೆ ಬೇರೆ ಎಲ್ಲ ಕಾಂಪೊನೆಂಟ್ಸ್ಗೂ ಕೊಡುತ್ತೆ. ಓಕೆ, ಸೊ ನೀವು ಇಲ್ಲಿ ಬನ್ನಿ ಆಪರೇಷನ್ ಮಾಡ್ತೀವಿ ಅಂತ ನೀವು ಅಂತೀರಾ, ಬೆಂಗಳೂರಿಗೆ ಬನ್ನಿ ಅಂತೀರಾ, ಇಲ್ಲಿ ಯಾವುದೋ ಹಳ್ಳಿ ಜನರು ಅಲ್ಲಿ ಹೆಂಗ್ ಹೋಗ್ಬೇಕು? ಓಕೆ, ಅದ್ರದ್ದು ಎಲ್ಲ ಖರ್ಚನ ಕೊಡ್ತಾರೆ ಅಂತ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಎನ್ಶೂರಿಂಗ್ ಮಿನಿಮಮ್ ಪ್ಯಾಕೇಜ್ ಆಫ್ ಹೆಲ್ತ್ ಸರ್ವಿಸ್, ಬಟ್ ಆಲ್ಸೋ ಎನ್ಶೂರಿಂಗ್ ಪ್ರೋಗ್ರೆಸಿವ್ ಎಕ್ಸ್ಪೆನ್ಷನ್ ಆಫ್ ಕವರೇಜ್ ಆಫ್ ಹೆಲ್ತ್ ಸರ್ವಿಸಸ್ ಅಂಡ್ ಫೈನಾನ್ಷಿಯಲ್ ಪ್ರೊಟೆಕ್ಷನ್. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಇಂಡಿವಿಜುವಲ್ ಟ್ರೀಟ್ಮೆಂಟ್, ಜೊತೆಗೆ ಸುತ್ತಮುತ್ತಲದ್ದು ವಾಟರ್ ಫ್ಲೋರೈಡ್ ಇರ್ಬೋದು, ಮಸ್ಕಿಟೋ ಇರೋದು ಕಂಟ್ರೋಲ್ ಮಾಡೋದಿರ್ಬೋದು, ಇವನ್ನೆಲ್ಲದೂ ಕವರ್ ಮಾಡುತ್ತೆ. ಈ ನಾಲ್ಕು ಆಪ್ಷನ್ ಅಲ್ಲಿ ನಿಮಗೆ ಯಾವ್ದಾರ ಒಂದು ಕೊಟ್ಟರೆ ನೀವು ಫೇಕ್ ಆಗ್ತೀರಾ, ಹಾಗಾಗಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಫೈನ್, ಓಕೆ, ಇವತ್ತು ಓದ್ಬೇಕು ಅಂದ್ರೆ ಮಾತ್ರ ಗೊತ್ತಾಗೋದಿಲ್ಲ. ಓಕೆ, ನೆಕ್ಸ್ಟ್, ವೈ ಇನ್ ನ್ಯೂಸ್ ರೀಸೆಂಟ್ ಆಗಿ ಏನಾಯ್ತು ಬೋಯಿಂಗ್ ಇಂದು, ಈಗ ನಾಸಾ ಎಲ್ಲಾ ಸ್ಪೇಸ್ ಕ್ರಾಫ್ಟ್ ಅನ್ನು ಆಗ್ತಾ ಇತ್ತಾ, ನಾಸಾ ಸ್ಪೇಸ್ ಕ್ರಾಫ್ಟ್ ಅನ್ನ ಆಗ್ತಿರ್ಬೇಕಾದ್ರೆ ನಾಸಾ ತಂದು ಸ್ಪೇಸ್ ಪ್ರೋಗ್ರಾಮ್ ಅನ್ನ ನಿಲ್ಲಿಸ್ತು. ಅದು ರಷ್ಯಾದು ಸೋಯೂಸ್ ಅಂತ ಇರೋದ್ರ ಮೇಲೆ ಡಿಪೆಂಡ್ ಆಗ್ತಿತ್ತು. ಅದಾದ್ಮೇಲೆ ಮತ್ತೆ ರೀಸೆಂಟ್ ಆಗಿ ಏನಾಯ್ತು, ಅಮೆರಿಕದಲ್ಲೇ ಇವರು ಯಾರು ಮೊಸಾದ್ ಯಾವುದೋ ಬಂತಲ್ಲ, ನಾವು ಓದಿದ್ವಿ ಮುಂಚೆ, ಯಾವುದು ಅಮೆರಿಕದಲ್ಲಿ ಸ್ಟಾರ್ಟ್ ಆಯ್ತಲ್ಲ ಸ್ಪೇಸ್ ಎಕ್ಸ್ ಸ್ಟಾರ್ಟ್ ಆಗಿ ಸ್ಪೇಸ್ ಎಕ್ಸ್ ಗೆ ಇವರು ಗುತ್ತಿಗೆ ಕೊಡ್ತಿದ್ದಾರೆ. ಅಂಥದ್ರಲ್ಲಿ ಈಗ ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗೆ ಏನಾಯ್ತು, ಬೋಯಿಂಗ್ ಸ್ಪೇಸ್ ಎಕ್ಸ್ ಬಿಟ್ಟು ಬೋಯಿಂಗ್ ಕಂಪನಿ ಇದೆಯಲ್ಲ ಅವರೇ ಒಂದನ್ನ ಒಂದು ಟೆಸ್ಟ್ ಫ್ಲೈಟ್ ಅನ್ನು ಮಾಡಿದ್ರು. ಓಕೆ, ಸ್ಟಾರ್ ಲೈನರ್ ಕ್ರೂ ಕ್ಯಾಪ್ಸೂಲ್ ಅಂತ. ಯಾರು ಬೋಯಿಂಗ್, ನಾಸಾನು ಅಲ್ಲ, ಸೋಯೂಸ್ ಅಲ್ಲ, ಸ್ಪೇಸ್ ಎಕ್ಸ್ ಅಲ್ಲ, ಅದು ಬಿಟ್ಟು ಹೊಸ ಒಬ್ರು ಕಾಂಪಿಟೇಷನ್ ಬರ್ತಿದ್ದಾರೆ. ಯಾರು ಬೋಯಿಂಗ್. ಓಕೆ, ಯಾಕೆ ಇದು, ಬಿಕಾಸ್ ನಾಸಾ ವಾಂಟ್ ಟು ರೆಡ್ಯೂಸ್ ಡಿಪೆಂಡೆನ್ಸ್ ಆನ್ ರಷ್ಯನ್ ಫ್ಲೀಟ್ ಸೋಯೂಸ್. ಓಕೆ, ಯಾಕಂದ್ರೆ ಪ್ರೋಗ್ರಾಮ್ ಹೋದ್ಮೇಲೆ ಈಗ ಅಲ್ಲಿ ಸ್ಪೇಸ್ ಸ್ಟೇಷನ್ ಮಾಡ್ತಿದ್ದಾರಲ್ಲ, ಅದಕ್ಕೆ ಯಾರಾದ್ರೂ ಒಬ್ರು ಹೋಗಿ ಲಾಂಚ್ ಬೇಕದು. ರಷ್ಯಾ ಮೇಲೆ ಜಾಸ್ತಿ ಡಿಪೆಂಡೆನ್ಸ್ ಆದ್ರೆ ಏನಾಗುತ್ತೆ, ಇವರಿಬ್ರು ಆಪೋಸಿಟ್. ಓಕೆ, ಇಲ್ಲಿ ಆಲ್ ಸೋಯೂಸ್ ಆರ್ ಲಾಂಚ್ಡ್ ಫ್ರಮ್ ಬೈಕನೋರ್ ಕಾಸ್ಮೋಡ್ರೋಮ್ ಇನ್ ಕಜಕಿಸ್ತಾನ್. ರಷ್ಯಾ ಕಂಟ್ರಿ ಇದು ಸೋಯೂಸ್, ರಷ್ಯಾದಲ್ಲಿ ಲಾಂಚ್ ಮಾಡ್ಬೇಕಾನೆ, ಮತ್ತೆ ಕಜಕಿಸ್ತಾನ್ ಅಲ್ಲಿ ಬಂದು ಯಾಕೆ ಲಾಂಚ್ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಯಾವಾಗಿಂದ ಇಂಥ ಲಾಂಚ್ ಮಾಡ್ಬೇಕಾದ್ರೆ ಏನು, ಈಕ್ವೇಟರ್ ಹತ್ರ ಇರಬೇಕು. ಆದಷ್ಟು ಈಕ್ವೇಟರ್ ಹತ್ರ ಇದ್ರೆ ಈಕ್ವೇಟರ್ ಹ್ಯಾಸ್ ಬಿಗ್ಗರ್ ಡಯಾಮೀಟರ್. ಓಕೆ, ಜಾಸ್ತಿ ಲೆಂತ್ ಇದ್ದಷ್ಟು ಗ್ರಾವಿಟೇಷನ್ ಪವರ್ ಕಮ್ಮಿ ಇರುತ್ತೆ, ಸೊ ಹಾಗಾಗಿ ಎಸ್ಕೇಪ್ ವೆಲೋಸಿಟಿ ಕಮ್ಮಿ ಆಗುತ್ತೆ. ಒಂದು ದೆನ್ ಆಲ್ವೇಸ್ ಇಟ್ ಇಸ್ ಲಾಂಚ್ ಇನ್ ದ ಡೈರೆಕ್ಷನ್ ಆಫ್ ದಿ ಈಸ್ಟ್, ಯಾಕಂದ್ರೆ ಅರ್ಥೋಟೇಷನ್ ಪವರ್ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ದೆನ್ ಲಾಂಚ್ ಆದಾಗ ಇನಿಷಿಯಲ್ ಅಲ್ಲಿ ಬಿದ್ದು ಅಲ್ಲಿ ಏನೋ ಆಗ್ಬಾರ್ದು ಅಂತಂದ್ಬಿಟ್ಟು ಇದರ ಸಮುದ್ರ ಆರೆನ್ಸ್ ವಾಸ್ಟ್ ಪ್ಲೇನ್ ಏರಿಯಾಸ್ ಇರಬೇಕು. ದೆನ್ ಅದಾದ್ಮೇಲೆ ರಷ್ಯಾ ಅಂತಂದ್ಬಿಟ್ಟು ನೋಡಿದಾಗ ಇಟ್ ವಾಸ್ ದ ಏಜ್ ಆಫ್ ದಿ USSR. USSR ಅಲ್ಲಿ ಆದಷ್ಟು ಈಕ್ವೇಟರ್ ಹತ್ರ ಯಾವ್ದೊಂದು ಎಲ್ಲ ನೋಡ್ಕೊಂತ ಬಂದಾಗ ಕಜಾಕಿಸ್ತಾನ್ ಅಲ್ಲಿ ದಿಸ್ ಇಸ್ ದ ಏರಿಯಾ ಇಟ್ ಸೆಲೆಕ್ಟೆಡ್. ಸೊ ಅದಾದ್ಮೇಲಿಂದ ಇದನ್ನ ಏನ್ ಮಾಡಿದ್ದಾರೆ, ಕಜಾಕಿಸ್ತಾನ್ ಲೀಸಿ ಕೊಟ್ಟಿದ್ದಾರೆ, ಅದ್ರ ಅವ್ರು ಏನ್ ಮಾಡ್ತಾರೆ, ದೇ ಆಲ್ವೇಸ್ ಲಾಂಚ್ ಫ್ರಮ್ ಹಿಯರ್. ಓಕೆ, ಅದರದೇ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೀನಿ ನೋಡಿ. ದೆನ್ ಅಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಅಲ್ಲಿ ಬೈಕನೋರ್ ಕಾಸ್ಮೋಡ್ರೋಮ್ ಸಿಕ್ತಾ? ಓಕೆ, ಅದು ಯಾವ ನದಿ ಮೇಲಿದೆ, ಸಿರ್ದರಿಯಾ ಸಿಕ್ತಾ? ಕೆಳಗಡೆ ಇರುವಂತದ್ದು ಇವರು ಅಮುದರಿಯಾ. ಓಕೆ, ಅಮುದರಿಯಾ ಸಿರ್ದರಿಯಾ ಎರಡು ಹೋಗ್ಬಿಟ್ಟು ಎಲ್ಲಿ ಜನ ಆಗುತ್ತೆ, ಅರಳ್ಸಿಗೆ. ರೀಸೆಂಟ್ ಆಗಿ ಬಂದಿದೆ ರಿಪೋರ್ಟ್, ಅರಳ್ಸಿ ಕಾಂಟ್ರಾಕ್ಷನ್ ಆದಷ್ಟು ಯಾವುದು ಕಾಂಟ್ರಾಕ್ಷನ್ ಆಗಿಲ್ಲ ದಿಸ್ ವರ್ಲ್ಡ್. ಅರಳ್ಸಿ ಅನ್ನೋದು ಇನ್ನೊಂದು ಐದಾರು ವರ್ಷಕ್ಕೆ ಅಲ್ಲಿ ಸೀನೇ ಇರಲ್ಲ. ಓಕೆ, ಇಟ್ಸ್ ಎ ಲೇಕ್, ಸಿ ಅಲ್ಲ ಅದು. ಓಕೆ, ಹಿಂಗೆ ನಾವು ಕ್ಯಾಸ್ಪಿಯನ್ ಸಿ ಲೇಕ್ ಹತ್ತೀವಲ್ಲ ಅದೇ ತರನೇ. ದೆನ್ ಪಕ್ಕದಲ್ಲಿ ಇಲ್ಲಿ ಲೇಕ್ ಬೈಕ್ಲಾಶ್, ಅದು ನಾವು ಮನೇಲಿ ಲೇಕ್ಸ್ ಮಾಡ್ಬೇಕಾದ್ರೆ ಓದಿದ್ವಿ. ಈಗ ನೋಡಿ, ಬರೀ ಲೇಕ್ಸ್ ಬೈಟ್ ಹೊಡಿಬೇಕಂದ್ರೆ ಆಗಲ್ಲ,
ಈ ತರ ನೀವು ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಓದ್ತಾ 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 ಯು ವಿಲ್ ಗೆಟ್ ಟು ನೋ, ಯು ವಿಲ್ ಆಡ್ ಸೋ ಮಚ್ ಆಫ್ ಇನ್ಫಾರ್ಮೇಶನ್. ಎಕ್ಸಾಮ್ ಹಿಂದಿನ ಎಲ್ಲಾ ಲೆಕ್ಚರ್ ಬಾಯ್ ಕೊಡ್ತೀನಿ, ಯು ಕ್ಯಾನ್ ಬೈ ಹಾರ್ಟ್ ಓಕೆ, ಬಟ್ ಯು ಕಾಂಟ್ ಇಂಟರ್ನಲೈಸ್. ವೆನ್ ಎವರ್ ಯು ಕ್ಯಾನ್ ಇಂಟರ್ನಲೈಸ್ ಯು ಕ್ಯಾನ್ ಗೆಟ್ ಇಟ್ ಔಟ್ ಫಾಸ್ಟ್ ಓಕೆ. ಸೊ ಹಾಗಾಗಿ ಇಲ್ಲಿ ಕಜಕಿಸ್ತಾನ್ ಅಲ್ಲಿ ಅರಳಸಿ ಇದೆ ಲೆಫ್ಟ್ ಅಲ್ಲಿ, ಅರಳಸಿ ಅಲ್ಲಿ ಮೇಲೆ ಸಿರ್ದರಿಯಾ, ಕೆಳಗಡೆ ಅಮುದರಿಯಾ, ಮೇಲೆ ಸಿರ್ದರಿಯಾ ಇರೋದ್ರ ಮೇಲೆ ಬೈಕ್ನೋರ್ ಕಾಸ್ಮೋಡ್ರೋಮ್ ಇದೆ, ಅದ್ರ ಪಕ್ಕದಲ್ಲಿ ನಮಗೆ ಲೇಕ್ ಬೈಕ್ಲಾಶು ಇದೆ. ದೆನ್ ಇವಿಷ್ಟು ಏರಿಯಾ ಡೆಸರ್ಟ್ ಏರಿಯಾ, ಅದಕ್ಕೋಸ್ಕರನೇ ಅಲ್ಲಿ ಏನ್ ಮಾಡ್ತಾರೆ ಆ ಜಾಗದಲ್ಲಿ ರಷ್ಯಾ ಬಂದು ಲಾಂಚ್ ಮಾಡುತ್ತೆ. ಆಯ್ತಾ, ಫೈನ್. ನೆಕ್ಸ್ಟ್ ನೋಡಿ, ದ ಇಂಟರ್ನೆಟ್ ಅಂಡ್ ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ರೀಸೆಂಟ್ಲಿ ರಿಲೀಸ್ ಎ ರಿಪೋರ್ಟ್ ಟೈಟಲ್ಡ್ ಇಂಡಿಯಾ ಇಂಟರ್ನೆಟ್. ಈ ರಿಪೋರ್ಟ್ ಅಲ್ಲಿ ನೀವೇನ್ ನೋಡಬೇಕು, ಇಂಟರ್ನೆಟ್ ಪೆನಿಟ್ರೇಷನ್ ರೇಟ್ ಅಂತ ಅಂದ್ಬಿಟ್ಟು ನೋಡ್ತಿದ್ದಾರೆ. ಎಷ್ಟು ವರ್ಷದ ಮೇಲೆ? 12 ವರ್ಷ ಮೇಲಿರೋರಿಗೆ ಮೊಬೈಲ್ ಇಂಟರ್ನೆಟ್ ಆಕ್ಸೆಸ್ ಇತ್ತು ಅಂದ್ರೆ ಅವ್ರು ಮಾತ್ರ ತಗೋತಾರೆ. ಈಗ 12 ವರ್ಷ ಒಳಗಡೆ ಇರೋರ್ಗು ಇಂಟರ್ನೆಟ್ ಆಕ್ಸೆಸ್ ಇದೆ ಓಕೆ, ಅದನ್ನ ತಗೊಂತಿಲ್ಲ ಇವರು ಓಕೆ. 12 ವರ್ಷ ಅಂಡ್ ಅಬೌವ್, 1000 ಪಾಪ್ಯುಲೇಷನ್ ಇಲ್ಲ. ಮೆಟ್ರಲ್ ಮೋರ್ಟಾಲಿಟಿ 1000 ಸಾರಿ ಲ್ಯಾಕ್, ಇನ್ಫೆಂಟ್ ಮೋರ್ಟಾಲಿಟಿ 1000, ಇಂಟರ್ನೆಟ್ 100 ಓಕೆ. ಎಕ್ಸಾಮ್ ಹಾಲ್ ಕಂಪ್ನಿ ಹೊಡಿತೀರಾ? ನಾನು ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನಿಮಗೇನು ವರ್ಕ್ ಕೊಡ್ತಿಲ್ಲ. ಆಲ್ ಐ ನೀಡ್ ಇಸ್ ಆನ್ ಆನ್ಸರ್ ಫ್ರಮ್ ಯು ಅಂಡ್ ಎನ್ ರಿಸಲ್ಟ್ ಫ್ರಮ್ ಯು, ಅದು ಬಿಟ್ಟು ನಾನು ಏನು ನಿಮ್ಮ ಹತ್ರ ಕೇಳ್ತಿಲ್ಲ ಓಕೆ. ನನಗೇನು ಸಿಗೋದು ಇಲ್ಲ. ನೀವು ಪಾಸ್ ಆಗಿ ಒಂದು ಸೀಟ್ ಅಲ್ಲಿ ಹೋದ್ರೆ ಅಂತಂದ್ರೆ ಆ ಪ್ರೆಸ್ಟೀಜೆ ಬೇರೆ. ನೀವೇನೇ ಆದ್ರೂ ಐ ಹ್ಯಾವ್ ಟು ಆಸ್ಕ್ ಎಕ್ಸ್ಕ್ಯೂಸ್ ಮೀ ಅಂಡ್ ಕಮ್. ನನ್ನ ಮ್ಯಾಕ್ಸಿಮಮ್ ಏನು ನಿಮಗೆ, ನೀವು ಪಾಸ್ ಆಗಿ ನನಗೆ ಏನ್ ಸಿಗುತ್ತೆ ಓಕೆ. ನಾನು ಸ್ಟೂಡೆಂಟ್ ಅಂತ ಹೇಳ್ಕೊಬೋದು ಅಷ್ಟೇ, ಬಿಟ್ರೆ ಏನು ಹೇಳ್ಕೊಳಕಾಗಲ್ಲ ಓಕೆ. ಈವನ್ ಟು ಎಂಟರ್ ಐ ಹ್ಯಾವ್ ಟು ಟೇಕ್ ದಿ ಪ್ರಿಯರ್ ಪರ್ಮಿಷನ್ ಅಪಾಯಿಂಟ್ಮೆಂಟ್ ದೆನ್ ಓನ್ಲಿ. ಇಲ್ಲ ಹೊರಗಡೆ ನಿಂತರ ಪೊಲೀಸ್ ಕಾನ್ಸ್ಟೇಬಲ್ಗಳು ಬಿಡೋದಿಲ್ಲ ಒಳಗಡೆ ಓಕೆ. ಏ ನನ್ನ ಟೀಚರ್ ಅಪ್ಪ, ಅಪಾಯಿಂಟ್ಮೆಂಟ್ ಇದೆಯಾ ಒಳಗ ಇಲ್ಲ ಹೊರಗ ಓಕೆ. ಸೊ ಹಂಗಾಗಿ ನಿಮಗೋಸ್ಕರನೇ ಮಾಡ್ಕೊಂತಿರೋದು. ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಓನ್ಲಿ, ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿ. ಪದೇ ಪದೇ ಕೇಳ್ತೀನಿ, ಮೇ ಬಿ ಇಟ್ ವಿಲ್ ಇರಿಟೇಟ್ ಯು ಸಮ್ ಟೈಮ್, ಐ ಡೋಂಟ್ ಕೇರ್. ರಿಸಲ್ಟ್ ಬಂದ್ರೆ ಮುಗಿ ಓಕೆ. ಎಸ್, ಸೊ ಹಾಗಾಗಿ ಎಷ್ಟು 1200 ಜನಕ್ಕೆ ಅದನ್ನ ಇಂಟರ್ನೆಟ್ ಅಂಡ್ ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇಂಟರ್ನೆಟ್ ಇಂಡಿಯಾ ಇಂಟರ್ನೆಟ್ ರಿಪೋರ್ಟ್ ಅಂತ ಕೊಟ್ಟಿರೋದು ಓಕೆ. ಈ ರಿಪೋರ್ಟ್ ಗಳು ಯಾರು ಕೊಟ್ಟರು ಅಂತ ಪ್ರಿಲಿಮ್ಸ್ ಅಲ್ಲಿ ಬರುತ್ತೆ. ಈ ರಿಪೋರ್ಟ್ ಗಳಿಗೆ ಅವ್ರು ನಿಮಗೆ ಏನಾದ್ರೂ ಇಂಟರ್ನ್ಯಾಷನಲ್ ಟೆಲಿಕಾಮ್ ಯೂನಿಯನ್ ಅಂತ ಕೊಟ್ರೆ ನೀವು ಅದಕ್ಕೆ ಟಿಕ್ ಕೊಡೋರು ಓಕೆ. ಸೊ ಹಾಗಾಗಿ ಬಿ ಕೇರ್ಫುಲ್ ಅಂಡ್ ಬೈ ಹಾರ್ಟ್. ಇದನ್ನ ಅದಾದ್ಮೇಲೆ ಹೈಯೆಸ್ಟ್ ಡೆಲ್ಲಿ ದೆನ್ ಕೇರಳ, ಹೈಯೆಸ್ಟ್ ಡೆಲ್ಲಿ ಅಂಡ್ ದೆನ್ ಕೇರಳ. ದೆನ್ ನೋಡಿ ಅಲ್ಲಿ ನೆಕ್ಸ್ಟ್ ಕ್ವಶನ್, ಈ ಸೆಲೆಕ್ಷನ್ ಆಗಿ ಇಷ್ಟು ದಿನ ಆಯ್ತು, ಇನ್ನ ಮಹಾರಾಷ್ಟ್ರದಲ್ಲಿ ಇನ್ನೂ ಸೊಲ್ಯೂಷನ್ ಬಂದಿಲ್ಲ. ಯಾಕಪ್ಪ ಸೊಲ್ಯೂಷನ್ ಬಂದಿಲ್ಲ? ಯಾಕೆಂದ್ರೆ ಯಾರೊಬ್ರದ್ದು ಅಲಯನ್ಸ್ ಮಾಡಿಕೊಂಡು ಪೋಸ್ಟ್ಗೆ ಸೀಟ್ ಹೋಗೋದಕ್ಕೆ ಆಗ್ತಿಲ್ಲ. ಹಾಗಾಗಿ ಗವರ್ನರ್ ಯಾರಿಗೆ ಕರೀತಾನೆ, ಗವರ್ನರ್ ಯಾರಿಗೆ ಕರೀತಾನೆ ಅಂತಂದ್ರೆ ಈ ಸರ್ಕಾರಿಯ ಕಮಿಷನ್, ಸುಪ್ರೀಂ ಕೋರ್ಟ್ ಎಲ್ಲಾದ್ರೂ ಪ್ರಕಾರ ಇಟ್ ಇಸ್ ಅನ್ ಆರ್ಡರ್ ಇನ್ ವಿಚ್ ಯಸ್ ಟು ಕಾಲ್. ಇದೋಡಿ ಯೂಟ್ಯೂಬ್ ಅಲ್ಲಿ ಒಂದು ಡಿಬೇಟ್ ಡಿಸ್ಕಷನ್ ಇದೆ, ಅಲ್ಲಿ ಪಕ್ಕದಲ್ಲಿ ಯೂಟ್ಯೂಬ್ ಇಂದ ಹಾಕಿದ್ದೀನಿ, ಅದನ್ನ ನೋಡಿ ನಾನು ಇನ್ಫಾರ್ಮೇಶನ್ ಇದರಲ್ಲಿ ತೆಗೆದಿದ್ದೀನಿ. ಆಲ್ಸೋ ನ್ಯೂಸ್ ಪೇಪರ್ ಅಲ್ಲಿ ಕಾಟನ್ ಸ್ಕೇಪ್ ಅಲ್ಲಿ ಆ ಕಾಟನ್ ಇಂದ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಕೂಡ ನಾನು ಇಲ್ಲಿ ಆಡ್ ಮಾಡಿದ್ದೀನಿ ಕೆಳಗಡೆ. ನೋಡಿ ಏನ್ ಮಾಡ್ಬೋದು, ಈಗ ಯಾರಿಗೂ ಮೆಜಾರಿಟಿ ಬಂದಿಲ್ಲ. ನಾನು ಫಸ್ಟ್ ನಿಮಗೆ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ, ತೆಗೆದಿದ್ದೀನಿ ನೋಡಿ. ಯಾರಿಗೂ ಮೆಜಾರಿಟಿ ಬಂದಿಲ್ಲ, ಯಾರಿಗೂ ಮೆಜಾರಿಟಿ ಬಂದೇ ಇರುವಾಗ ಇವ್ರು ಯಾರು ಏನ್ ಮಾಡ್ಬೇಕು? ಸೊ ಯಾರಾದ್ರೂ ಮೆಜಾರಿಟಿ ಮಾರ್ಕ್ ಕ್ರಾಸ್ ಮಾಡಿದ್ರೆ ಬನ್ನಿ ಅವರೇ ಮಾಡ್ತಾರೆ ಪಾರ್ಟಿ. ಆಗಿಲ್ಲ ಅಂತಂದ್ರೆ ಪೋಲ್ಗಿಂತ ಮುಂಚೆ ಅಲಯನ್ಸ್ ಮಾಡ್ಕೊಂಡಿರ್ತಾರೆ. ನಾವು ಇವರೇ ನಾವು ಫಸ್ಟೇ ಒಂದು ಅಂತ ಹೇಳಿರ್ತಾರೆ ಓಕೆ, ಅವ್ರನ್ನ ಫಸ್ಟ್ ಕರೀತಾರೆ. ಅವ್ರಿಲ್ಲ ಅಂದ್ರೆ ದೆನ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕರೀತಾರೆ. ಇರೋದ್ರಲ್ಲೇ ಯಾರಿಗೆ ಜಾಸ್ತಿ ಇದೆ ಅವ್ರು ಕರೆದ್ಬಿಟ್ಟು ನೀನ್ ಯಾರ ಜೊತೆ ಸಂಬಂಧ ಮಾಡ್ಕೊಂಡು ನೀನ್ ಮಾಡ್ತೀಯ ಪಾರ್ಟಿ. ದೆನ್ ಥರ್ಡ್ ಒನ್ ಪೋಸ್ಟ್ ಪೋಲ್ ಅಲಯನ್ಸ್ ಓಕೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಏನು ಆಗಿಲ್ಲ ಅಂತಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕೇಳುತ್ತೆ ನೀನ್ ಬರ್ತೀಯ ನೀನ್ ಬರ್ತೀಯ ನೀನ್ ಬರ್ತೀಯ ಕೇಳುತ್ತೆ, ಯಾರು ಬರೋದಿಲ್ಲ ಅಂತಂತಾರೆ. ಹಂಗಾದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕೈಲಿ ಆಗಿಲ್ಲ ಅಂದ್ರೆ ಮಿಕ್ಕವ್ರು 4 ಜನ ಇರ್ತಾರಲ್ಲ ಅವರೇ ಎಲ್ಲ ಚಿಳ್ಳೆ ಮಳೆಗಳು ಸೇರ್ಕೊಂಡು ಪಾರ್ಟಿ ನಾವು ಸರ್ಕಾರ ಮಾಡ್ತೀವಿ ಅಂದ್ರೆ ದೆನ್ ಅವ್ರಿಗೆ ಕೊಡ್ತಾರೆ. ಏನದು ಪೋಸ್ಟ್ ಪೋಲ್, ಆ ರಿಸಲ್ಟ್ ಬಂದ್ರೆ ಅಲಯನ್ಸ್ ಮಾಡ್ಕೊಂತಿರೋದು. ದೆನ್ ಏನು ಲಾಸ್ಟ್ ಒನ್ ಪೋಸ್ಟ್ ಪೋಲ್ ಅಲಯನ್ಸ್ ವಿತ್ ಸಮ್ ಬಿಕಮಿಂಗ್ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಅಂಡ್ ಸಮ್ ಸಪೋರ್ಟಿಂಗ್ ಫ್ರಮ್ ಔಟ್ ಸೈಡ್. ಅದರಲ್ಲೂ ಏನು ಎಷ್ಟೊಂದು ಜನ ನಾವು ಔಟ್ ಸೈಡ್ ಸಪೋರ್ಟ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳುವಂತದನ್ನ ಲಾಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಈ ಆರ್ಡರ್ಲೇ ಕರಿಬೇಕು. ಗೋವಾದಲ್ಲಿ ಗಲಾಟೆ ಆಯ್ತು, ಕರ್ನಾಟಕದಲ್ಲಿ ಗಲಾಟೆ ಆಯ್ತು, ಎಲ್ಲದರಲ್ಲೂ ನೆಕ್ಸ್ಟ್ ಇದೇ ಆರ್ಡರ್ಗೆ ಅವರು ಬಂದಿದ್ದು ಸುಪ್ರೀಂ ಕೋರ್ಟ್ ಇದೇ ಆರ್ಡರ್ ಹೇಳಿದ್ದು ಓಕೆ. ದೆನ್ ಅದಾದ್ಮೇಲೆ
ಈ ತರ ಎಲ್ಲ ಡಿಸೈಡ್ ಆಗಿ ಇವ್ರೇನ್ ಮಾಡ್ತಾರೆ, ಇಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರು ಹೋಗಿ ಫಸ್ಟ್ ಮಿನಿಸ್ಟರ್ ಆಗ್ಬಿಟ್ರಲ್ಲ, ಸಿಎಂ ಪೋಸ್ಟ್ ತಗೊಂಡ್ಬಿಟ್ರು ಅವರು, ಅದಾದ್ಮೇಲೆ ಕುಮಾರಸ್ವಾಮಿ ಅವ್ರು ಬಂದು ಇಳಿಸಿದ್ರು. ಓಕೆ, ಫಸ್ಟ್ ಅವ್ರು ಏನ್ ಮಾಡ್ತಾರೆ, ಸ್ವೇರಿಂಗ್ ಇನ್ ಸೆರೆಮನಿ ಮಾಡ್ಕೊಂಡ್ಬಿಡ್ತಾರೆ. ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಒಂದು ಗವರ್ಮೆಂಟ್ ಕ್ಯಾಬಿನೆಟ್ ತಗೊಂಡ್ರೆ ಮಾತ್ರ ಇವ್ರೇನ್ ಮಾಡ್ಬೋದು, ಗವರ್ನರ್ ಫಸ್ಟ್ ಸೆಷನ್ಗೆ ಬರ್ರಿ ಅಂತ ಕರಿಬಹುದು, ಇಲ್ಲಾಂದ್ರೆ ಗವರ್ನರ್ ಕರೆಯಲಿಕ್ಕೆ ಬರೋದೇ ಇಲ್ಲ. ಅಂದ್ರೆ ಅರ್ಥ ಏನು, ಸ್ಟೇಟ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡೀತಿಲ್ಲ ಅಂತ. ಯಾರು ಸ್ವೇರಿಂಗ್ ಇನ್ ತಗೊಂಡು ಕ್ಯಾಬಿನೆಟ್ ಫಾರ್ಮ್ ಆಗಿಲ್ಲ ಅಂದ್ರೆ ಯಾರು ಕರೀತಾರೆ ಇವರು? ಓಕೆ, ದೆನ್ ಇಫ್ ಮೋರ್ ದೆನ್ ಒನ್ ಪರ್ಸನ್ ಕ್ಲೇಮ್ ಮಾಡದಾದ್ರೆ ನಾನು ಪಾರ್ಟಿ ಫಾರ್ಮ್ ಮಾಡ್ತೀನಿ ಅಂತ ಒಬ್ಬ, ನಾನು ಪಾರ್ಟಿ ಫಾರ್ಮ್ ಮಾಡ್ತೀನಿ ಅಂತ, ಅವಾಗ ಗವರ್ನರ್ ಡಿಸ್ಕ್ರಿಪ್ಷನ್ ಯಾರ್ಯಾರು ಒಬ್ಬ ಕರೀತಾರೆ, ಸರಿ ನೀನೇ ಫಾರ್ಮ್ ಮಾಡು, ನಾಳೆ ಹೋಗ್ಬಿಟ್ಟು ನೀನು ಜನತೆ ಮುಂದೆ ಸಿಎಂ ಅಂತ ತಗೋ. ಸಿಎಂ ಅಂತ ತಗೊಂಡ ಮೇಲೆ ನಾನು ಏನ್ ಮಾಡ್ತೀನಿ, ಫಸ್ಟ್ ಸೆಷನ್ ಫ್ಲೋರ್ ಟೆಸ್ಟ್ ಮಾಡ್ಬೇಕು. ಫ್ಲೋರ್ ಟೆಸ್ಟ್ ಅಂದ್ರೆ ಹೌದು ನಿನಗೆ ಸಪೋರ್ಟ್ ಇದೆ ಅಂತ ಮಾಡಿ ಇಂಪ್ರೂವ್ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಅವ್ನು ಮುಗೀತು, ನೆಕ್ಸ್ಟ್ ಏನ್ ಮಾಡ್ತಾರೆ, ಇನ್ನೊಬ್ಬನ್ನ ಕರೀತಾರೆ. ಅದೇ ತರನೇ ಇಬ್ರು, ನಾನು ಪಾರ್ಟಿ ಫಾರ್ಮ್ ಮಾಡ್ತೀನಿ, ನಾನು ಪಾರ್ಟಿ ಫಾರ್ಮ್ ಮಾಡ್ತೀನಿ ಅಂದ್ರು, ಯಡಿಯೂರಪ್ಪ ಅವ್ರು ಕರೆದ್ರು, ಅವರು ಚೀಫ್ ಮಿನಿಸ್ಟರ್ ಆದ್ರು. ದೆನ್ ಆದ್ಮೇಲೆ ಫ್ಲೋರ್ ಟೆಸ್ಟ್ ಅನ್ನ ಮಾಡಿದ್ರು. ಫ್ಲೋರ್ ಟೆಸ್ಟ್ ಮಾಡಿದಾಗ ಏನಾಯ್ತು, ಆಗ್ಲಿಲ್ಲ. ದೆನ್ ಅದನ್ನ ಬಿಟ್ರು. ನೆಕ್ಸ್ಟ್ ಇನ್ನೊಬ್ರು ಇದ್ರಲ್ಲ, ಅವ್ರಿಗೆ ಕರೆದ್ರು, ಅವರು ಫ್ಲೋರ್ ಟೆಸ್ಟ್ ಅಲ್ಲಿ ಗೆದ್ರು. ಅವರು ಗೆದ್ದಿಲ್ಲ ಅಂದ್ರೆ ಇಬ್ಬರಲ್ಲಿ ಯಾರು ಗೆದ್ದಿಲ್ಲ, ಈ ಪಾರ್ಟಿ ಫಾರ್ಮ್ ಮಾಡಕ್ ಆಗ್ತಿಲ್ಲ, ಹಂಗ ಹಂಗ ಅಸೆಂಬ್ಲಿ ಆಗಿದೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋದಕ್ಕೂ ಪ್ರೆಸಿಡೆಂಟ್ ಹುಡುಕ್ ಬಿಡ್ತೀವಿ. ದೆನ್ ಪ್ರೆಸಿಡೆಂಟ್ ಹುಡುಕ್ ಕಳೆದಾಗ ಟೈಮ್ ಕೊಡ್ತೀನಿ, ಯಾರಿಗಾದ್ರೂ ಇದ್ರ ಮಾಡಕ್ ಆಗತ್ತಾ ಅಂತ. ಯಾರಿಗಾದ್ರು ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ, ಆ ಒಂದು ಅಸೆಂಬ್ಲಿನ ವಿಸರ್ಜನೆ, ಡಿಸೊಲ್ಯೂಷನ್, ಮತ್ತೆ ಹೊಸದಾಗಿ ಎಲೆಕ್ಷನ್ ಕರೆದ್ಬಿಟ್ಟು ಮತ್ತೆ ನಂಬರ್ ಚೇಂಜ್ ಆಗತ್ತಲ್ಲ, ಮತ್ತೆ ಎಲೆಕ್ಷನ್ ವೋಟ್ ಹಾಕು. ಓಕೆ, ಸೊ ದಟ್ ಈಸ್ ದ ಆರ್ಡರ್ ಇನ್ ವಿಚ್ ಇಟ್ ಹಸ್ ಬಿನ್ ಗಿವನ್. ಓಕೆ, ಯಾರು ಎಲೆಕ್ಷನ್ ಬೋರ್ಡ್ ಅಂದ್ರೆ ಏನು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ? ಅವ್ರಿಗೆ ಇರೋ ಕೆಲಸ ಮ್ಯಾಮ್, ಅದು ಕಾಪರೇಜ್ ಅಲ್ಲ. ಒಬ್ಬನೇ ಸರ್ ಪಾಠ ಮಾಡೋದಕ್ಕೆ, ಇಲ್ಲಿ ಪಾಠ ಮಾಡೋದು, ಅಲ್ಲಿ ಪಾಠ ಮಾಡಕ್ಕಾಗಲ್ಲ, ಅಲ್ಲಿ ಮಾಡೋದು, ಇಲ್ಲಿ ಮಾಡಕ್ಕಾಗಲ್ಲ ಅಂತ. ಎಲೆಕ್ಷನ್ ಕಮಿಷನ್ ಇಸ್ ಎ ಬಿಗ್ ಬಾಡಿ, ದೇ ಕ್ಯಾನ್ ಕಂಡಕ್ಟ್ ಸೈಮಲ್ಟೇನಿಯಸ್ಲಿ ಎಲೆಕ್ಷನ್. ಎಷ್ಟು ಇದಕ್ಕೆ ಮಾಡ್ಬೋದು, ಜಾರ್ಖಂಡ್ ಅಲ್ಲಿ ಮಾಡ್ತೀವಿ, ಕರ್ನಾಟಕದಲ್ಲಿ ಮಾಡಕ್ಕಾಗಲ್ಲ ಅನ್ನಕ್ ಬರಲ್ಲ. ಒಟ್ಟಿಗೆನೂ ಮಾಡ್ಬೋದು, ಮಾಡಿದ್ರೆ ದೇ ಹ್ಯಾವ್ ಯೂಜ್ ಇದು. ಮೆಜಾರಿಟಿ ಪ್ರೂವ್ ಮಾಡಕ್ಕಲ್ಲ, ಫ್ಲೋರ್ ಟೆಸ್ಟ್ ಮಾಡೋದಕ್ಕೆ. ಈಗ ಫ್ಲೋರ್ ಟೆಸ್ಟ್, ಇವಾಗ ನಾನು ಇವಾಗ ಇವತ್ತು ಅನ್ಕೊಳ್ಳಿ, ನಾನು ಬೇರೆ ಪಾರ್ಟಿಯವರು, ನಾನು ಯಡಿಯೂರಪ್ಪನ ಕರೆದಿದ್ದೀನಿ, ಕರೆದ್ಬಿಟ್ಟು ಆಯ್ತು ನೀನೇ ಚೀಫ್ ಮಿನಿಸ್ಟರ್, ನಾಳೆ ಬೆಳಗ್ಗೆ ನೀನು ಹೋಗ್ಬಿಟ್ಟು ಸ್ವೇರಿಂಗ್ ಸೆರೆಮನಿ ಮಾಡು, ಸ್ವೇರಿಂಗ್ ಸೆರೆಮನಿ ಮಾಡಿ ಜನತೆ ಮುಂದೆಲ್ಲ ನೀನೇ ಸಿಎಂ ಅಂತ ಹೇಳಿ ನಾಳೆ ಸಾಯಂಕಾಲ ನೀನು ಫ್ಲೋರ್ ಟೆಸ್ಟ್ ಪ್ರೂವ್ ಮಾಡಬೇಕು ಅಂತಂದ್ರೆ ಮಾಡೋದಕ್ಕಾಗಲ್ಲ. ಓಕೆ, ಅದೇ ನಾನು ಸೇಮ್ ಪಾರ್ಟಿ ಅಂತ ತಿಳ್ಕೊಳ್ಳಿ, ನೀವು ನಾಲ್ಕು ತಿಂಗಳು ತಗೋ ಫ್ಲೋರ್ ಟೆಸ್ಟ್ ಮಾಡು, ಹಂಗೂ ಆಗಲ್ಲ. ಆ ಡಿಸ್ಕ್ರಿಪ್ಷನ್ ಯಾರತ್ರ ಇರುತ್ತೆ, ಗೌರವ ಹತ್ರ ಇರುತ್ತೆ. ಓಕೆ, ಬಟ್ ಆ ಡಿಸ್ಕ್ರಿಪ್ಷನ್ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿ ಆಗ್ಬಾರ್ದು. ಓಕೆ, ಈ ಫ್ಲೋರ್ ಟೆಸ್ಟ್ಗೆ ಕರ್ನಾಟಕದಲ್ಲಿ ಆಗಿತ್ತಲ್ಲ, ಯಡಿಯೂರಪ್ಪ ಅವರಿಗೆ ಏನು ಇದು ಇದನ್ನ ಫ್ಲೋರ್ ಟೆಸ್ಟ್ ಮಾಡೋದಕ್ಕೆ ಟೈಮ್ ಜಾಸ್ತಿ ಮಾಡಿ ಇನ್ನೊಂದು 10 ದಿನ ಎಕ್ಸ್ಟ್ರಾ ಕೊಡಿ ಅಂತಂದ್ಬಿಟ್ಟು ಹೇಳಿದ್ರು. ಅದ್ ಕೋರ್ಟಲ್ಲಿ ಕೇಸ್ ಆಗ್ತಾಗ ಇನ್ನ ಎಕ್ಸ್ಟ್ರಾ ಕೊಟ್ಟಾರೆ, ಎಲ್ಲ ಏನ್ ಮಾಡ್ತಾರೆ, ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಡ್ತಾರೆ ಅಂತಂದ್ಬಿಟ್ಟು ಹೇಳಿದಾಗ ಗವರ್ಮೆಂಟ್ ಏನ್ ಮಾಡ್ತು, ಇಲ್ಲ ಐ ಮೀನ್ ಕೋರ್ಟ್ ಏನ್ ಮಾಡ್ತು, ಹೈಕೋರ್ಟ್ ಇಲ್ಲ ದಿಸ್ ಇಸ್ ಅ ಟೈಮ್ ವಿತಿನ್ ದಿಸ್ ದೇ ಹ್ಯಾವ್ ಟು ಡು ದಿ ಫ್ಲೋರ್ ಟೆಸ್ಟ್ ಅಂತ ಹೇಳಿದ್ರು. ಓಕೆ, ಗವರ್ನರ್ ಡಿಸ್ಕ್ರಿಪ್ಷನ್, ಬಟ್ ಹಂಗಂತ ಯಾವುದೇ ಗವರ್ನರ್ ಡಿಸ್ಕ್ರಿಪ್ಷನ್ ಅನ್ಕಾನ್ಸ್ಟಿಟ್ಯೂಷನ್ ಆಗೋದಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ನಮಗೆ ಏನಿರೋದು ಆರ್ಟಿಕಲ್ 13, 32, 26. ಓಕೆ, ಜುಡಿಷಿಯಲ್ ರಿವ್ಯೂ ಈಗ ಓದಿದ್ರು. ನೋಡಿ, ನೆಕ್ಸ್ಟ್ ಒಂದು ಆರ್ಟಿಕಲ್ ಮಾಡ್ತೀನಿ, ನಾವು ಎರಡನ್ನೂ ಓದಿ, ಸರ್ ನಾನು ನೆಕ್ಸ್ಟ್ ಮೇನ್ಸ್ ಕ್ವೆಶನ್ ಕೊಡೋದು ನಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಆರ್ಟಿಕಲ್ ಬನ್ನಿ, ಒಂದ್ ಸೆಕೆಂಡ್. ನೆಕ್ಸ್ಟ್ ಬನ್ನಿ, ಏನಂದ್ರೆ ಯಾವ್ದಾದ್ರು ದೇಶಕ್ಕೆ ರೇಟಿಂಗ್ ಏಜೆನ್ಸಿ ಕೊಟ್ಟಿರ್ತಾರೆ, ಅಂದ್ರೆ ನೀವು ಸಾಲ ಆಗಿಲ್ಲ ಏನಾರ ಮಾಡಿದ್ರೆ ನೆಕ್ಸ್ಟ್ ನಿಮ್ ಫ್ರೆಂಡಿಗೆ ಕೇಳ್ತಾನ, ಏನೋ ನಿಮ್ಗೆ ಸಾಲ ಕೊಡ್ಬೋದಂತ, ಏ ಬೇಡ ಕೊಡೋಣ ನೋಡಪ್ಪ ದುಡ್ಡಿಸ್ಕೊಂಡು ಅಂತಂದ್ರೆ ಅವ್ನು ನಿಮ್ಗೆ ರೇಟಿಂಗ್ ಮಾಡೋದಕ್ಕೆ. ಅದೇ ತರನೇ ದೇಶ ದೇಶಕ್ಕೆ ರೇಟಿಂಗ್ ಮಾಡಿರುತ್ತೆ. ಆ ತರ ಏಜೆನ್ಸಿಗಳು ಎಷ್ಟೊಂದಿದಾವೆ, ಇಂಪಾರ್ಟೆಂಟ್ ಮೂರು. ಪಕ್ಕದಲ್ಲಿ ಕೊಟ್ಟಿ ನೋಡಿ, ಮೂಡಿ, ಸ್ಟ್ಯಾಂಡರ್ಡ್ ಅಂಡ್ ಪೂವರ್, ಫಿಚ್, ಅವು ಮೂರು. ಅದರಲ್ಲಿ ಅವೆಲ್ಲ ರೇಟಿಂಗ್ ಕೊಟ್ಟಿರ್ತಾರೆ, ಅವ್ರು ರೇಟಿಂಗ್ ಕೊಟ್ಟರೆ ನೋಡಿ, ಸ್ಟ್ಯಾಂಡರ್ಡ್ ಅಂಡ್ ಪೂವರ್, ಫಿಚ್, BBB- ಒಬ್ಬರು ಒಂದೊಂದರ ರೇಟಿಂಗ್ ಕೊಡ್ತಾರೆ. ಓಕೆ, ಬಟ್ ಮೂಡಿಸ್ ಏನ್ ಮಾಡ್ತು ಮೊನ್ನೆ, ಆ ರೇಟಿಂಗ್ ಅವರು ಕೂಡ ಸ್ಟೇಬಲೇ ಇತ್ತು, ಅದನ್ನ ಏನ್ ಮಾಡಿದ್ರು, ಯಾವ್ದಿತ್ತು ಅಂತ ಬೇಡ, ಎಲ್ಲಿಗೆ ಬಂದಿದೆ, BAA2 ಅಂತ ಮಾಡಿದ್ದಾರೆ. ಅದರ ಅರ್ಥ ಏನು, ಇಂಡಿಯಾ ನೆಗೆಟಿವ್, ಸ್ಟೇಬಲ್ ಇಲ್ಲ. ಹಂಗಂದ್ರೆ ಇಂಡಿಯಾಗ ಏನ್ ಮಾಡಿ, ಸಾಲ ಜಲ್ದಿ ಸಿಗಲ್ಲ, ಫಾರಿನ್ ಇಂದ ಇನ್ವೆಸ್ಟ್ಮೆಂಟ್ ಬರೋದು ಜಲ್ದಿ ಸಿಗಲ್ಲ. ಓಕೆ, ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಮೀನಿಂಗ್ ಅಂಡ್ ಇಂಪ್ಯಾಕ್ಟ್ ಏನಾಗುತ್ತೆ, ಮೀನಿಂಗ್ ಅಂಡ್ ಇಂಪ್ಯಾಕ್ಟ್. ದೆನ್ ಯಾಕೆ ರೀಸನ್, ಯಾಕೆ ಇವ್ರು ಕಟ್ ಮಾಡಿದ್ರು ರೀಸನ್, ದೆನ್ ದಟ್ ಈಸ್ ದ ರೀಸನ್. ಓಕೆ, ಸೊ ಹಾಗಾಗಿ ಇದರಲ್ಲಿ ಪ್ರಿಲಿಮ್ಸ್ಗೆ ಯಾವ್ದು ಕಟ್ ಮಾಡ್ತು ರೀಸೆಂಟ್ ಆಗಿ ಅಂತಂದ್ಬಿಟ್ಟು ಕೇಳ್ಬೋದು. ಮೂಡಿ, ಸ್ಟ್ಯಾಂಡರ್ಡ್ ಅಂಡ್ ಪೂವರ್, ಫಿಚ್, ಅಥವಾ ಏನ್ ರೇಟಿಂಗ್ ಏನಿದೆ ಅಂತಂದ್ಬಿಟ್ಟು ಹೇಳ್ಬೋದು, ಅಥವಾ ಸ್ಟೇಬಲ್ ಲೆಸ್ ಸ್ಟೇಬಲ್ ಹಿಂಗೆ ಹೇಳ್ಬೋದು. ಓಕೆ,
then reasons for cutting off the meaning and impact to it is for the mains. ಇಂದೇನು ಮತ್ತೆ ಈ ಆರ್ಟಿಕಲ್ ಎರಡು ಓದಿ. ಈ ಮೂರಲ್ಲಿ ಯಾವ್ದಾದ್ರು ಪರಿಚಯ ಮಾಡ್ತಾರೆ ಅಲ್ಲ ಇವರು ಐ ಎಂ ಎಫ್ ಎಲ್ ಅಂದ್ರೆ ಐ ಎಂ ಎಫ್ ಕಮ್ಮಿನ ತೋರಿಸಿದೆಯಲ್ಲ ಅಲ್ಲ ಅವರು ಯಾರು ಅಲ್ಲ ಅವರು ಸೆಕ್ರೆಟರಿ ಓಕೆ ಅವ್ರು ಹೇಳ್ತಿರೋದು ಐ ಎಂ ಎಫ್ ಇನ್ನ ನಮಗೆ ಇನ್ನ 6% ಗ್ರೋತ್ ಅಂತಿದೆ ನಮ್ದೇನ್ ಕಮ್ಮಿ ಅಲ್ಲ ಹಂಗಾಗಿ ಜನ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಸಮರ್ಥನೆ ಮಾಡ್ಕೊಂತಿದ್ದಾರೆ ಬಟ್ ಇವರು ಇಟ್ ಇಸ್ ಕ್ಲಿಯರ್ 40 ಯಾಕೆ ಯಾಕೆ ಕ್ಲಿಯರ್ ಜಿ ಡಿ ಪಿ ಸರಿ ಇಲ್ಲ ಜಿ ಡಿ ಪಿ ಕಮ್ಮಿ ಆಗಿದೆ ಫಿಸ್ಕಲ್ ಡೆಫಿಸಿಟ್ ಇದು ಬ್ರೀಚ್ ಆಗಿದೆ ಓಕೆ ಆಮೇಲೆ ಇಂಡಿಯಾ ಇಸ್ ಗೋಯಿಂಗ್ ಅಂಡರ್ ರಿಸೆಷನ್ ಎಲ್ಲೂ ಎಕನಾಮಿ ಸೈಕಲ್ ಆಗ್ತಿಲ್ಲ ದೆನ್ ಅದಾದ್ಮೇಲೆ ರೀಸೆಂಟ್ ಆಗಿ ಲೇಬರ್ ನ್ಯಾಷನಲ್ ಲೇಬರ್ ಫೋರ್ಸ್ ಸರ್ವೆ ರಿಪೋರ್ಟ್ 45 ಇಯರ್ಸ್ ಹೈ ಅನ್ಎಂಪ್ಲಾಯ್ಮೆಂಟ್ ಆಗಿದೆ ಇವೆಲ್ಲ ನೋಡಿದ್ರೆ ನಮಗೆ ವಿ ಕ್ಯಾನ್ ಈಸಿಲಿ ಸೇ ದಟ್ ಅವ್ರೇನು ಸಮರ್ಥನೆ ಕೊಡೋ ಅವಶ್ಯಕತೆ ಇಲ್ಲ ಯುಪಿಎಸ್ಸಿ ಕೆಪಿಎಸ್ಸಿ ಹುಡುಗರ ಹೇಳ್ಬಿಡ್ತಾರೆ ಆಯ್ತಾ ಎಷ್ಟ್ ಮಾಡ್ತಾರೆ ನಾನ್ ನಿಮಗೆ ಕೇಳಬೇಕು ಆರ್ಟಿಕಲ್ 356 ಮ್ಯಾಕ್ಸಿಮಮ್ 3 ವರ್ಷ ಓಕೆ ಫಸ್ಟ್ 1 ವರ್ಷ ಆರ್ ತಿಂಗಳು ಅಪ್ರೂವಲ್ ಓಕೆ ಆಮೇಲೆ 2 ವರ್ಷ ಮತ್ತೆ ಆರ್ ತಿಂಗಳು ಅದಕ್ಕೇನು ಎಲೆಕ್ಷನ್ ಕಮಿಷನ್ ರಿಪೋರ್ಟ್ ಕೊಡಬೇಕು ನ್ಯಾಷನಲ್ ಎಮರ್ಜೆನ್ಸಿ ಏರಿಯಾದಲ್ಲಿ ಇರಬಾರ್ದು 2 ಕಂಡೀಷನ್ ಚೆನ್ನಾಗಾಯ್ತಪ್ಪ ಇದು ಅಜ್ಜ ಮದ್ವೆ ಅಂದ್ರೆ ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಹೇಳಿದೀನಿ ಇಂಡಿಯನ್ ಓಷನ್ ಸುತ್ತಮುತ್ತಲು ಇರುವಂತ ಎಲ್ಲ ಲಿಟರಲ್ ಕಂಟ್ರೀಸ್ ಎಷ್ಟಿದಾವೆ ದೇಶ ಎಷ್ಟೊಂದಿದಾವೆ ಯಾವ್ದಿಲ್ಲ ಮೇನ್ ಆಗಿ ಮಯನ್ಮಾರ್ ಇಲ್ಲ ಪಾಕಿಸ್ತಾನ ಇಲ್ಲ ಅದು ನಿಮಗೆ ಪ್ರಿಡಿಕ್ಸಿ ಗೊತ್ತಿರಬೇಕು ಅಂತಂದೆ ಯಾವ್ದು ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಆಯ್ತಾ ಇದು ಯಾವ್ದಿದು ಇಂಡಿಯನ್ ಓಷನ್ ಕಾನ್ಫರೆನ್ಸ್ ದಟ್ ಈಸ್ ಡಿಫ್ರೆಂಟ್ ಫ್ರಮ್ ದಿಸ್ ಓಕೆ ಇದನ್ನ ಎನ್ಜಿಒಗಳು ಸೇರ್ಕೊಂಡು ಮಾಡಿರೋದು ಆಫ್ ಸೋ ಮೆನಿ ಕಂಟ್ರೀಸ್ ಬ್ಯೂರೋಕ್ರಾಟ್ಸ್ ಅವರು ಇವರು ಸಿಗ್ತಾವ್ ಎಲ್ಲರೂ ಬರ್ತಾರೆ ದಿಸ್ ಇಸ್ ಡಿಫ್ರೆಂಟ್ ಫ್ರಮ್ ದಟ್ ಅಂತ ನಿಮ್ಗೆ ಗೊತ್ತಾಗ್ಬೇಕಷ್ಟೇ ಎರಡನ್ನು ಸೇರಿಸ್ಕೊಡ್ತಾರೆ ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಬೇರೆ ಇಂಡಿಯನ್ ಓಷನ್ ಕಾನ್ಫರೆನ್ಸ್ ಬೇರೆ ನೆಕ್ಸ್ಟ್ ರೀಸೆಂಟ್ ಆಗಿ ಇಂಡಿಯನ್ಸ್ ಜಸ್ಟಿಸ್ ರಿಪೋರ್ಟ್ ಅಂತ ಬಂತು ಓಕೆ ಇವ್ರು ಯಾರ್ಯಾರು ಸೇರ್ಕೊಂಡು ಕೊಟ್ರು ಅಮೌಂಟ್ ಅದರ್ಸ್ ಅಂತಿದೆ ಸೊ ಬ್ಯಾಡ್ ಕೊಡೋ ಅವಶ್ಯಕತೆ ಇಲ್ಲ ಬಟ್ ಜಸ್ಟ್ ನೀವು ಇಷ್ಟನ್ನ ನೀವು ನೆನ್ಪಿಡ್ಕೊಬಹುದು ಮಹಾರಾಷ್ಟ್ರದಲ್ಲಿ ಚೆನ್ನಾಗಿದೆ ಜಸ್ಟಿಸ್ ಅಂದ್ರೆ ಇದ್ರ ಬಗ್ಗೆ ಜುಡಿಷಿಯಲ್ ಬಗ್ಗೆ ಕೊಟ್ಟಿದ್ದಾರೆ ಈಗ ನಾವು ಕೊಲಿಜಿಯನ್ ಸಿಸ್ಟಮ್ ಇದು ಬರ್ತಲ್ಲ ಇದ್ರ ಜೊತೆ ಎಲ್ಲಾದ್ರೂ ಬರೀಬೋದಾ ಇದನ್ನ ಇಂಡಿಯನ್ ಜಸ್ಟಿಸ್ ರಿಪೋರ್ಟ್ ಅಂತ ನಾವು ಹಾಕ್ಬೋದಾ ಸೇರಿಸ್ಬೋದಾ ಏನಿದು ಫಸ್ಟ್ ಎವರ್ ರ್ಯಾಂಕಿಂಗ್ ಇದು ಕೊಟ್ಟಿರೋದು 4 ವಿಚಾರದ ಮೇಲೆ ದಟ್ ಈಸ್ ಪಿಪಿ ಜೆಎಲ್ ಪೊಲೀಸ್ ಪ್ರಿಸನ್ ಜುಡಿಷಿಯರಿ ಲೀಗಲ್ ಐಡಿ 4 ವಿಚಾರದ ಮೇಲೆ ಇದು ಬಹಳ ಇಂಪಾರ್ಟೆಂಟ್ ಈ ಫ್ಯಾಕ್ಟ್ಸ್ ಗಳನ್ನ ನೀವು ಹಾಕೋದಕ್ಕೆ ಏನು 23% ಪೋಸ್ಟ್ ವೇಕೆಂಟ್ ಇದಾವೆ ದೆನ್ ಅದಾದ್ಮೇಲೆ ವುಮೆನ್ ದಟ್ ಈಸ್ ಜೆಂಡರ್ ಡಿಸ್ಪ್ಯಾರಿಟಿ ಇದೆ ದೆನ್ ಬಿಸ್ನೆಸ್ ಓವರ್ ಆಕ್ಯುಪೈಡ್ 68% ಅಂಡರ್ ಟ್ರಯಲ್ ಅದಕ್ಕೆ ನಾವು ಯಾವ ಆರ್ಟಿಕಲ್ ಇದು ಹೇಳಿದೆ ಐಪಿಸಿ ಸೆಕ್ಷನ್ ಐಪಿಸಿ ಅಲ್ಲ ಸಿಆರ್ಪಿಸಿ ಸೆಡ್ಯೂಲ್ ಬರ್ತಿದೆ 436A ನೋಡಿ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ 436A ನನಗೆ ಅನ್ಸಿರೋ ಪ್ರಕಾರ 436A ಏನ್ ಹೇಳ್ತದ 436A ಅರ್ಧಕ್ಕಿಂತ ಜಾಸ್ತಿ ಟ್ರಯಲ್ ಇತ್ತು ಅಂದ್ರೆ ಏನ್ ಮಾಡ್ಬೇಕು ಬಿಟ್ಬಿಡಿ ಅವ್ರನ್ನ 436A ಹಾ ರಿವಿಷನ್ ಮಾಡಿಲ್ಲ ಮಾಡ್ಬೇಡ್ರಿ ನೆಕ್ಸ್ಟ್ ನೋಡಿ ಇವತ್ತಿಂದ ಮಾಡಿದ್ರು ಗೆಲ್ತೀರಾ ಫಾರ್ KAS ಅಂಡ್ AS ಇವತ್ತಿಂದ ಮಾಡಿದ್ರು ಇನ್ನೂ ಟೈಮ್ ಇದೆ ಓಕೆ ಎಸ್ ನೆಕ್ಸ್ಟ್ ಒನ್ ಇವತ್ತು ವೈ ನ್ಯೂಸ್ ಈಗ ನೋಡಿ ನೆಕ್ಸ್ಟ್ ಒನ್ ಏನ್ ಹೇಳ್ತಿದೆ ಅಂದ್ರೆ ಡಾಕ್ಯುಮೆಂಟ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಇರುತ್ತೆ ಮುಂಚೆ ನಿಮಗೆ ಡೈರೆಕ್ಟ್ ಟ್ಯಾಕ್ಸ್ ದಟ್ ಈಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿಮ್ ಜೊತೆ ಏನಾದ್ರು ಹೇಳ್ಬೇಕು ಏನಾದ್ರು ವ್ಯಾಪಾರ ವಹಿವಾಟು ಏನೇ
ಅವ್ರು ನಿಮಗೆ ರೂಲ್ಸ್ ರೆಗ್ಯುಲೇಷನ್ಸ್ ನೀವು ಸಮನ್ ಮಾಡೋದು ಕರೆಯೋದು ರಿಪೋರ್ಟ್ ಕೊಡ್ಸಿವಿ ಎಲ್ಲ ಹೇಳಂಗಿದ್ರು ಅದೆಲ್ಲದು ಏನಿರ್ಬೇಕು DIN ನಂಬರ್ ಕೊಟ್ಬಿಟ್ಟು ಅವರು ಡಾಕ್ಯುಮೆಂಟ್ ಐಡೆಂಟಿಫಿಕೇಶನ್ ನಂಬರ್ ಕೊಟ್ಟು ಇಂಟ್ರಾಕ್ಷನ್ ಆಗಬೇಕು ಕಸ್ಟಮರ್ಗೂ ಮತ್ತೆ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗೂ. ಅದನ್ನ ರೀಸೆಂಟ್ ಆಗಿ ಏನ್ ಮಾಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಷ್ಟೇ ಇತ್ತಲ್ಲ ಏನ್ ಮಾಡಿದ್ದಾರೆ ಇಂಡೈರೆಕ್ಟ್ ಟ್ಯಾಕ್ಸ್ ದಟ್ ಇಸ್ ಡೈರೆಕ್ಟ್ ಟ್ಯಾಕ್ಸ್ ಗಿಂತ ಮುಂಚೆ ಇಂಡೈರೆಕ್ಟ್ ಟ್ಯಾಕ್ಸ್ಗೂ ಮಾಡಿದ್ದಾರೆ. ಹಾಗಾಗಿ ಗೌರ್ಮೆಂಟ್ ಟ್ರಾನ್ಸ್ಪರೆನ್ಸಿ ಇದಾಗುತ್ತೆ, ಟ್ಯಾಕ್ಸ್ ಕಲೆಕ್ಷನ್ ಬೇಗ ಆಗುತ್ತೆ, ಕರಪ್ಷನ್ ಇದೆಲ್ಲ ಕಮ್ಮಿ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರನೇ ಮ್ಯಾಕ್ಸಿಮಮ್ ಪೀಪಲ್ IRS ಅಲ್ಲಿ ಇರೋರು ಏನ್ ಮಾಡ್ತಿದ್ದಾರೆ ಮತ್ತೆ IAS ಎಕ್ಸಾಮ್ ಅನ್ನು ಮತ್ತೆ ಬರೀತಿದ್ದಾರೆ. ಓಕೆ, ಎಲ್ಲದೂ ಹೋಯ್ತು ಅಂದ್ರೆ ಅವ್ರ ಡಿಸ್ಕ್ರಿಪ್ಷನ್ ಪವರ್ ಇಲ್ಲ ಅಂದ್ರೆ ಇನ್ ಜನ ಇದಕ್ಕೆ ಇದಿರ್ತಾರೆ. ಏ DIN ಕೂಡ ಇಂಟರ್ನೆಟ್ ಅಲ್ಲಿ ಹಾಕೊಂಡು ನೋಡ್ತೀನಿ ಏನಂತ ಕೂಡ ನಾನು ಡಿಸೈಡ್ ಮಾಡ್ತೀನಿ. ದೇರ್ ಇಸ್ ನೋ ಡಿಸ್ಕ್ರಿಪ್ಷನ್ ಪವರ್, ಯು ಕಾಂಟ್ ಮೇಕ್ ಚೇಂಜಸ್. ಓಕೆ, ಸೊ ಹಾಗಾಗಿ ಡೈರೆಕ್ಟ್ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಎಲ್ಲ ಏನಾಗ್ತಿದೆ ಈಗ ಇನ್ಕಮ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಂದು ಅದನ್ನ ಓವರ್ಕಮ್ ಮಾಡುತ್ತೆ. ಬಟ್ ಮುಂಚೆನೆ ಇತ್ತು ಫಾರ್ ಡೈರೆಕ್ಟ್ ಟ್ಯಾಕ್ಸ್ ಇತ್ತು, ಈಗ ಇಂಡೈರೆಕ್ಟ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಕೂಡ ಬಂದಿದೆ. ನೆಕ್ಸ್ಟ್ PM ಲಾಂಚ್ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್. ಮೇನ್ಲಿ ಎರಡು ಡಿಸೀಸ್ ಅನ್ನ ಇವರು ತೆಗಿಬೇಕು, ಫುಡ್ ಅಂಡ್ ಮೌತ್ ಡಿಸೀಸಸ್, ಬ್ರೂಸೆಲೋಸಿಸ್. ಓಕೆ, ಬ್ರೂಸೆಲೋಸಿಸ್ ಏನೊಂದು ಸ್ವಲ್ಪ ನೋಡಿ. ಫುಡ್ ಅಂಡ್ ಮೌತ್ ಡಿಸೀಸಸ್ ಅಲ್ಲಿ ಇಟ್ಸ್ ಅ ವೈರಲ್ ಡಿಸೀಸಸ್. ಓಕೆ, ಇರಾಡಿಕೇಶನ್ 2030. ಬಿಕಾಸ್ ಯಾಕೆಂದ್ರೆ ನೀವು ಇದನ್ನ ಪ್ರೆಸ್ ಇನ್ಫಾರ್ಮೇಶನ್ ಬಿರೋದಲ್ಲಿ ನೋಡಿದ್ರೆ ಇವ್ರು ಕೊಟ್ಟಿದ್ದಾರೆ ನಿಮಗೆ 2025 ನ ಕೊಟ್ಟಿದ್ದಾರೆ, ಅದು ಕಂಟ್ರೋಲಿಗೆ, ಅದನ್ನ ನೆನ್ಪಿಡ್ಬೇಡಿ, 2030 ನೆನ್ಪಿಡಿ. ಓಕೆ, ದೆನ್ ಅದಾದ್ಮೇಲೆ ವೈರಸ್, ಪಿಕೋರ್ನಾ ವೈರಸ್ ಯಾವುದಕ್ಕೆ? ಕ್ಲೋವೆನ್ ಹೂಫ್ಟ್ ಅನಿಮಲ್ಸ್. ಕ್ಲೋವೆನ್ ಹೂಫ್ಟ್ ಅನಿಮಲ್ಸ್ ಅಂದ್ರೆ ಲೆಗ್ ಕಾಲಿಗೆ ಕಟ್ ಕಟ್ ಇರುತ್ತಲ್ಲ ಹಸು ಬೋವೈನ್ ಆತರದ್ದು, ಕ್ಲೋವೆನ್ ಹೂಫ್ಟ್ ಅಂತ. ಓಕೆ ಓಕೆ, ಬಟ್ ಇಲ್ಲಿ ನೋಡಿ ಎರಡರಲ್ಲಿ ನಾನು ಗ್ರೀನ್ ಹಾಕ್ತೀನಿ, ನೀವು ಎರಡರಲ್ಲಿ ನೀವು ಟ್ರ್ಯಾಪ್ ಆಗ್ತೀರಾ. ಏನು ಮನುಷ್ಯನಿಗೆ ಎಫೆಕ್ಟ್ ಆಗುತ್ತಾ? ಆಗಬಹುದು, ಬಟ್ ತುಂಬಾ ರೇರ್. ಓಕೆ, ನೆಕ್ಸ್ಟ್ ಒಂದು ನೋಡಿ, ಇಟ್ ಈಸ್ ಹೈಲಿ ಇನ್ಫೆಕ್ಷಿಯಸ್. ಅನಿಮಲ್ ಇಂದ ಅನಿಮಲ್ ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ. ಓಕೆ, ಫಾರ್ಮಿಂಗ್ ಇಕ್ವಿಪ್ಮೆಂಟ್ ನೀವು ಇದಕ್ಕೆಲ್ಲ ಮುಗ್ಗರ್ ಹಾಕಿರ್ತೀರ, ಅದು ತಗೊಂಡು ಇನ್ನೊಂದಕ್ಕೆ ಮುಗ್ಗರ್ ಹಾಕಿದ್ರೆ ಅಲ್ಲಿಗೆ ಸ್ಪ್ರೆಡ್ ಆಯ್ತು ಅಂತಾನೆ. ಫುಡ್ ಅಂಡ್ ಮೌತ್ ಡಿಸೀಸಸ್, ವೈರಲ್ ಡಿಸೀಸಸ್, ವೆರಿ ಡೇಂಜರಸ್. ಅದಕ್ಕೆ ಇದನ್ನು ಕಂಟ್ರೋಲ್ ಮಾಡಬೇಕು, 2030 ಎರಡಿಕೇಟ್ ಮಾಡಬೇಕು. ನೆಕ್ಸ್ಟ್ ಎಲೆಕ್ಟ್ರೋಸ್ಟಾಟಿಕ್ ಎಫೆಕ್ಟ್ ಗೊತ್ತು ನಿಮಗೆ, ಇದು ನೋಡಿ ಎಲಾಸ್ಟೋ ಕ್ಯಾಲೋರಿಕ್ ಎಫೆಕ್ಟ್ ಅಂತ. ಎಲಾಸ್ಟೋ ಕ್ಯಾಲೋರಿಕ್ ಎಫೆಕ್ಟ್, ರಬ್ಬರ್ ಬ್ಯಾಟಿನ ಟ್ವಿಸ್ಟ್ ಮಾಡಿ ಅಟ್ ಟ್ವಿಸ್ಟ್ ಮಾಡಿದ್ರೆ ಕೂಲಿಂಗ್ ಎಫೆಕ್ಟ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಮೈನ್ಯೂಟ್ ಎಫೆಕ್ಟ್ ಬರುತ್ತೆ ಅದು, ಕೂಲಿಂಗ್ ಎಫೆಕ್ಟ್. ಯಾಕಂದ್ರೆ ಸ್ಪ್ರೆಡ್ ಮಾಡಿದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ, ಹೊರಗಡೆ ಬಿಟ್ಟು ತಗೊಳುತ್ತೆ. ಓಕೆ, ದಟ್ಸ್ ವೈ ಇಟ್ ಕಾಸ್ ದಿ ಕೂಲಿಂಗ್ ಎಫೆಕ್ಟ್. ಅದನ್ನು ಲಾರ್ಜ್ ಅಮೌಂಟ್ ಅಲ್ಲಿ ಮಾಡಿದ್ರೆ ನಾವು ಫ್ರಿಡ್ಜ್ ಏರ್ ಕಂಡೀಷನ್ ಎಲ್ಲ ಏನು ಇದಾಗ್ತಿದೀವಲ್ಲ, ಗ್ಯಾಸಸ್, ಗ್ಯಾಸ್ ಫಿಲ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದನ್ನ ರಿಪ್ಲೇಸ್ ಮಾಡಬಹುದು ಅಂತ ಹೇಳಿದ್ರು. ಬಟ್ ನಿಮಗೆ ಏನಿದು ಎಲಾಸ್ಟೋ ಕ್ಯಾಲೋರಿಕ್ ಎಫೆಕ್ಟ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಿರಬೇಕು, ಪ್ರಿಲಿಮ್ಸ್. ನೆಕ್ಸ್ಟ್ ವೈ ನ್ಯೂಸ್, ಟೈಗರ್ ಡ್ರಿಂಕ್ ಅಂತ ಕೊಡ್ತಾರೆ, ಅದು ಏನು ಅಂತ ಕೊಡ್ತಾರೆ. ಇಂಡಿಯಾ ಬಾಂಗ್ಲಾದೇಶ್ ಟೈಗರ್ ಸೆನ್ಸಸ್. ಓಕೆ, ದೆನ್ ಅದಾದ್ಮೇಲೆ ಟ್ರಂಪ್ ರೀಸೆಂಟ್ಲಿ ಡೊಮೆಸ್ಟಿಕೇಟೆಡ್ ಟೈಗರ್ ನೇಮ್ ಟೈಗರ್ ಡ್ರಿಂಕ್. ಏನೇನೋ ಕೊಡ್ಬೋದು ಅದು, ಏನ್ ಬೇಕಾದ್ರೂ ಕೊಡ್ಬೋದು. ಬಟ್ ಆಕ್ಚುಲಿ ಏನದು, ಇಟ್ ಈಸ್ ಎ ಟ್ರೈ ಸರ್ವಿಸ್ ಎಕ್ಸಸೈಸ್. ಇಂಡಿಯಾ ಮತ್ತೆ US. ಓಕೆ, ದೆನ್ ನೆಕ್ಸ್ಟ್ ಒನ್ ನ್ಯೂಸ್ ನೋಡಿ, ಅದು ಎದಕ್ಕೆ ಯೂಸ್ ಆಗುತ್ತೆ ಅದನ್ನ ಸ್ವಲ್ಪ ಲಿಂಕ್ ಮಾಡ್ಕೊಳ್ಳಿ. ಅದನ್ನ ಅದ್ರ ಜೊತೆ ಏನಿದೆ, ಡಿಸಾಸ್ಟ್ರಿಗೂ ಕೂಡ ಹೆಲ್ಪ್ ಆಗೋತರ ಎಕ್ಸೈಸ್ ಇದೆ. ಸೊ ಹಂಗಾಗಿ ನಾವು ಡಿಸಾಸ್ಟ್ರಿನ್ ರೀಸೆಂಟ್ ಆಗಿ ಏನ್ ನೋಡಿದ್ವಿ, ಸೈಕ್ಲೋನ್ಸ್ ಮೂರು, ವಾಯು, ಕ್ಯಾರೋ ಅಂಡ್ ಮಹಾ. ಓಕೆ, ಮನ್ಮನೆ AIR ಪೋಸ್ಟ್ ಆಗ್ತದೆ AIR ಕೇಳ್ತಿದ್ದೀರಾ ದಿನ, ಅಟ್ಲೀಸ್ಟ್ ಕೇಳ್ತಿದ್ದೀರಾ, ನೀವು ಜಸ್ಟ್ ಟ್ರಾವೆಲಿಂಗ್ ಅಲ್ಲಾದ್ರೂ ಕೇಳ್ಬೋದು. ಅದ್ರಲ್ಲಿ ಏನ್ ಬಂತು ರೀಸೆಂಟ್ ಆಗಿ, ಸೈಕ್ಲೋನ್ ಬುಲ್ಬುಲ್ ಅದು ಎಫೆಕ್ಟ್ ಆಗ್ತದೆ. ಯಾಕಡೆ ಇದೆ ಅದು, ಇಟ್ ಈಸ್ ಜಸ್ಟ್ ಬೇ ಆಫ್ ಬೆಂಗಾಲ್, ಬೇ ಆಫ್ ಬೆಂಗಾಲ್. ನೆಕ್ಸ್ಟ್ ನೋಡಿ ಆರ್ಟಿಕಲ್, ಪಂಜಾಬಿಂದು ಸಬ್ಸಾಯಿಲ್ ವಾಟರ್ ಈ ಆಕ್ಟ್ ರೆಸ್ಪಾನ್ಸಿಬಲ್ ಏರ್ ಪೊಲ್ಯೂಷನ್ ಆಗೋದಕ್ಕೆ ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ಇವ್ರೇನ್ ಹೇಳ್ತಿದ್ದಾರೆ, ವಾಟರ್ ಎಲ್ಲ ಡೀಪ್ ಎಲ್ಲ ಗ್ರೌಂಡ್ ವಾಟರ್ ಎಲ್ಲ ತಗೊಂತಾರಲ್ಲ ಇವರು ರೈಸ್ ಮಾಡೋದಕ್ಕೆ, ಅದಕ್ಕೋಸ್ಕರ ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಸಮ್ಮರ್ ಅಲ್ಲಿ ಅದನ್ನ ಸೋ ಮಾಡಬೇಡಿ, ಒಂದ್ ಸ್ವಲ್ಪ ಲೇಟ್ ಮಾಡಿ, ಆದಷ್ಟು ಜೂನ್ 15 ಹಿಂಗೆ ಲೇಟ್ ಮಾಡಿ. ಲೇಟ್ ಮಾಡಿದಷ್ಟು ಏನಾಗುತ್ತೆ, ಬಿಸಿ ಮತ್ತೆ ಎವಾಪರೇಷನ್ ಕಮ್ಮಿ ಆಗಿರುತ್ತಲ್ಲ, ಅವಾಗ ನೀವು ಕಮ್ಮಿ ನೀರು ಹಾಕಿದ್ರೆ ಸಾಕು ಪ್ಯಾಡಿಗೆ, ಸೊ ಗ್ರೌಂಡ್ ವಾಟರ್ನ
ನೀವು ಸ್ಟೋರೇಜ್ ಮಾಡ್ಬೋದು ಅಂತ. ಆದ್ರೆ ಪ್ರಾಬ್ಲಮ್ ಏನು, ನೀವು ಲೇಟ್ ಆಗಿ ಮಾಡಿದ್ರೆ ಲೇಟ್ ಆಗಿ ಬೆಳೆ ಬರುತ್ತೆ, ಲೇಟ್ ಆಗಿ ನೀವು ಪೈರ್ನ ತೆಗಿತೀರಾ, ಅವಾಗ ನಿಮಗೆ ನೆಕ್ಸ್ಟ್ ವೀಟ್ ಸೀಸನ್ಗೆ ತುಂಬಾ ಕಮ್ಮಿ ಟೈಮ್ ಇರುತ್ತೆ. ಆ ಕಮ್ಮಿ ಟೈಮಲ್ಲಿ ನೀವು ಅದನ್ನೆಲ್ಲ ಫೀಡರ್ ಮಿಷಿನ್ ಅವೆಲ್ಲ ಯಾವ್ದು ಹ್ಯಾಪಿ ಸೀಡರ್ ಮಿಷಿನ್ ಅವೆಲ್ಲ ಮಾಡೋಕ್ಕಾಗಲ್ಲ, ಬೆಟರ್ ಬೆಂಕಿ ಹಚ್ಬಿಟ್ರೆ ಬೆಟರ್ ಅಂತ ಅಂದ್ಬಿಟ್ಟು ಜನ ಬೆಂಕಿ ಹಚ್ಬಿಡ್ತಾರೆ. ಸೊ ಹಾಗಾಗಿ ನೀವು ನೀರು ಉಳಿಸೋದಕ್ಕೆ ಲೇಟ್ ಮಾಡಿದ್ರೆ ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತದೆ. ಫಸ್ಟ್ ಆಫ್ ಆಲ್ ಗ್ರೌಂಡ್ ವಾಟರ್ ಉಳಿಸೋದಕ್ಕೆ ನೀವು ಯಾಕೆ ಮಾಡ್ತಿದ್ದೀರಾ, ನೀವು ರೈಸ್ ಬೆಳೆಯಂಗೇ ಇಲ್ಲ ಇಲ್ಲಿ, ಓಕೆ, ನೀವು ತಪ್ಪನ್ನೇ ಅದಕ್ಕೆ ಮತ್ತೆ ಸಮರ್ಥನೆ ಮಾಡ್ಕೊತಿದ್ದೀರಾ, ದೇರ್ಫೋರ್ ಇಟ್ ಈಸ್ ರಾಂಗ್ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಓಕೆ, ಎಸ್, ಅದನ್ನ ಮತ್ತೆ ನೀವು ನೋಡ್ಕೊಳ್ಳಿ. ದೆನ್ ವೈ ಇನ್ ಯೂಸ್, ನೆಕ್ಸ್ಟ್ ನೋಡಿ, C40 ಸಿಟೀಸ್ ಕ್ಲೈಮೇಟ್ ಲೀಡರ್ಶಿಪ್ ಗ್ರೂಪ್. C40 ಸಿಟೀಸ್ ಅಂತಿದೆ ಆಪ್ಷನ್ ಅಲ್ಲಿ, 40 ಕಂಟ್ರಿ ಅಂತ ಹಾಕ್ಬಿಡ್ತೀರಾ, ಬಟ್ 40 ಅಲ್ಲ. ಓಕೆ, ದೆನ್ ಎದಕ್ಕಿದು ಕ್ಲೈಮೇಟ್ ಲೀಡರ್ಶಿಪ್ ಗೆ ಇಂಡಿಯಾದಲ್ಲಿ ಯಾವಿದಾವೆ, ಇಂಡಿಯಾದಲ್ಲಿ ಯಾವಿದಾವೆ, ಎಲ್ಲ 5 ಮೆಟ್ರೋಪಾಲಿಟನ್ ಜೊತೆಗೆ ಜೈಪುರ್. ಓಕೆ, ಅದೇ ನೀರಿ ಎಲ್ಲಿದೆ, ನಾಗ್ಪುರ್ ಹೆಡ್ ಕ್ವಾರ್ಟರ್ಸ್ ಎಲ್ಲವೂ ಪ್ಲಸ್ ಹೈದರಾಬಾದ್. ಓಕೆ, ಇಲ್ಲಿ ಯಾವಿದಾವೆ ಇಂಡಿಯಾದಲ್ಲಿ, 5 ಪ್ಲಸ್ ಜೈಪುರ್. ನೆಕ್ಸ್ಟ್ ಒಂದು, ನೆಕ್ಸ್ಟ್ ನೋಡಿ, ಆದಷ್ಟು ನಾನು ಟೈಮ್ ಲೈನ್ ಪ್ರಕಾರ ಮೀನ್ಸ್ ರೆಪ್ರೆಸೆಂಟೇಷನ್ ಗೆ ಈಸಿ ಆಗಲಿ ಅಂತ ಕೊಟ್ಟಿದ್ದೀನಿ ನಿಮಗೆ. ಆ ಆರ್ಟಿಕಲ್ ಓದಿ, ಬ್ರೂ ಕಮ್ಯುನಿಟಿದು, ಯಾರು ಎಲ್ಲಿಂದ ಹೋದ್ರು ಎಲ್ಲಿಂದ ವಾಪಸ್ ಕಳಿಸ್ತಾರೆ ಅಂತ ನೋಡಿ. ಇಟ್ ಪಾಸಿಬಲ್ ಯೂಟ್ಯೂಬ್ ಅಂತ ಬೇಕಾದ್ರೆ ನೀವು ನೋಡಿ, ಬಟ್ ಅದನ್ನೆಲ್ಲ ಕಂಟೆಂಟ್ ನಾನು ಹಾಕಿದ್ದೀನಿ, ಅದನ್ನ ನೀವು ಓದಿ ನಿಮಗೆ ಅರ್ಥ ಆಗುತ್ತೆ ನನಗೆ. ಆಯ್ತಾ, ಏನಾದ್ರು ಡೌಟ್ ಇದೆಯಾ, ಏನಾದ್ರು ಡೌಟ್ ಇದೆಯಾ? ಓಕೆ, ಇನ್ನೊಂದು 3 ಆರ್ಟಿಕಲ್ ನಾನು ಹಾಕಬೇಕಿತ್ತು, ಇಂಟರ್ನೆಟ್ ಇದೆ, ಇನ್ನ 3 ಇದಾವೆ, 1, 2, 3. ಓಕೆ, ಇನ್ನು 3-4 ಏನಿದೆ ಅಂತ ನಾನು ಹೇಳ್ತೀನಿ. ಇದು 3-4 ನಾನು ನಿಮಗೆ ಟೆಲಿಗ್ರಾಮಲ್ಲಿ ಹಾಕ್ತೀನಿ, ಜಸ್ಟ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಕೊಟ್ಟಿರುವಂಥದ್ದು. ಓಕೆ, ಅದು ನಿಮಗೆ ಹೋದ್ರೆ ಗೊತ್ತಾಗುತ್ತೆ, ಜಸ್ಟ್ ಪ್ರಿಲಿಮ್ಸ್ ಒಂದೇ. ಫಾರ್ ಎಕ್ಸಾಂಪಲ್, ಸಮುದ್ರ ಶಕ್ತಿ, ಇಟ್ಸ್ ಎ ಬೈಲ್ಯಾಟರಲ್ ನೇವಲ್ ಎಕ್ಸೆಸ್ ಬಿಟ್ವೀನ್ ಇಂಡಿಯಾ ಅಂಡ್ ಇಂಡೋನೇಷ್ಯಾ, ಈ ತರ. ಓಕೆ, ಅದನ್ನೊಂದು ನೋಡಿ. ದೆನ್ ಅದಾದ್ಮೇಲೆ ಮೇನ್ಸ್ ಎಸ್ಎ ಪರ್ಸ್ಪೆಕ್ಟಿವ್ ಅಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ ನಾನು ಹಾಕಿದ್ದೀನಿ. ಆ ನ್ಯೂಸ್ ಪೇಪರ್ ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೀನಿ ಏನೇನು ಅಂತ, ಅದಕ್ಕೆ ನಾನು ಮೇಲೆ ಮೇನ್ಸ್ ಕ್ವಶನ್ ಕೊಟ್ಟಿದ್ದೆ. ಆ ಮೇನ್ಸ್ ಕ್ವಶನ್ ಗೆ ಆ ಆರ್ಟಿಕಲ್ ನಾನು ಮಾರ್ಕ್ ಮಾಡೋದನ್ನ ಹೆಂಗ್ ಸೆಟ್ ಮಾಡಬಹುದು ಅಂತ ನೀವು ನೋಡ್ಬೇಕು. ಓಕೆ, ಆ ತರದ್ದು ವಿ ಹ್ಯಾವ್ ಗಿವನ್ 4. ಓಕೆ, ಸೊ ಅಷ್ಟನ್ನ ನೀವು ಮಾಡ್ಕೊಂಡು ನಾಳೆ ನೀವು ಅದಕ್ಕೆ ಆನ್ಸರ್ ಪಡ್ಕೊಬಂದ್ರೆ ನಾನು ಅದನ್ನು ನಿಮಗೆ ಚೆಕ್ ಮಾಡ್ತೀನಿ. ದೆನ್ ಇವತ್ತು ನಾನು ಏನ್ ಹೇಳಿದೀನಿ ಅದಷ್ಟು ಸೇರಿಸಿ ನಾನು PDF ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ದಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ ಟು ಆಲ್ ಆಫ್ ಯು. ಓಕೆ, ಅಷ್ಟನ್ನ ನಾವು ಮಾಡ್ಬೋದು. ಫೈನ್, ಇದು ಹೆಲ್ಪ್ ಆಗ್ತಿದ್ಯಾ? ಮೆಟೀರಿಯಲ್ ಹೋದ ತಕ್ಷಣ ಯು ಕ್ಯಾನ್ ಇನ್ಸ್ಟೆಂಟ್ಲಿ ರಿವೈಸ್. ಓಕೆ, ಯು ಆರ್ ಸೇವಿಂಗ್ ಲಾಟ್ ಆಫ್ ಟೈಮ್. ಇಂಡಿವಿಜುವಲ್ ಒಬ್ಬೊಬ್ಬರು ನೋಟ್ಸ್ ಮಾಡೋದು ಇಸ್ ಟೇಕನ್ ಕಂಟ್ರೋಲ್ ಬೈ ಮೀ. ಓಕೆ, ಇದನ್ನ ನಾನು ನೋಟ್ಸ್ ಕಂಟಿನ್ಯೂ ನಾನು ಇದನ್ನ ಬೇರೆ ಬೇರೆ ನ್ಯೂಸ್ ಪೇಪರ್ ಅನಲೈಸ್ ಮಾಡಿ ಮಾಡಲೇಬೇಕು. ಬಟ್ ಇದು ನಿಮಗೆ ಗ್ರಾಸ್ ಮಾಡೋ ಕೇಪಬಿಲಿಟಿ ಬಂತು ಅಂದ್ರೆ ಇದನ್ನ ಬಿಟ್ಟು ನೀವು ಯಾವ್ದು ನೀವು ಓದೋ ಅವಶ್ಯಕತೆ ಇದೆ, ಇದೇ ಬೇಕಾದಷ್ಟು ಆಯ್ತು ಯಾವ್ದಾದ್ರೂ ಎಕ್ಸಾಮಿಗೆ. ಓಕೆ, ಯಾವ್ದಾದ್ರು ಎಕ್ಸಾಮಿಗೆ ಇದೇ ಬೇಕಾದಷ್ಟು ಆಯ್ತು. ಇದು ಮತ್ತೆ ನಾನು ಐ ಎಮ್ ಗೋಯಿಂಗ್ ಟು ಆಡ್ ಎವ್ರಿ ಮಂತ್ ಯೋಜನಾ ಕುರುಕ್ಷೇತ್ರ ಆಲ್ಸೋ. ಓಕೆ, ಮಂತ್ಲಿ ಇರುತ್ತೆ, ನನ್ನದಿಷ್ಟು 60 ಪೇಜ್ ಆಗುತ್ತೆ. ನಾನು ದಿನ ಅಂದ್ರೆ 3 ಪೇಜ್ ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ, ಬಟ್ ಇವತ್ತು ಓದಕ್ ಆಗೇ ಇಲ್ಲ. ಈಗ ಬೇರೆ ಫ್ರೆಂಡ್ಸ್ ಓಡಿದ್ರೆ ಓದಕ್ ಆಗ್ತಿಲ್ಲ. ನಾನು ಅದನ್ನ ಓದಿ ಅನಲೈಸ್ ಮಾಡಿ ದೆನ್ ಐ ಹ್ಯಾವ್ ಟು ಅಪ್ಲೋಡ್ ಇಟ್. ಓಕೆ, ಬಟ್ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಇನ್ ಆಲ್ ಇಂಡಿಯಾ ರೇಡಿಯೋ ಇದಂತೂ ನೀವು ಕೇಳ್ತಿದ್ದೀರಾ. ಈ ಬಿಟ್ವೀನ್ ಆಲ್ ಇಂಡಿಯಾ ರೇಡಿಯೋದಲ್ಲಿ ನಮಗೆ ರಾಜ್ಯಸಭಾ ಡಿಸ್ಕಷನ್ಸ್ ನಾನು ಹಾಕ್ತೀನಿ. ಮೊದಲಲ್ಲಿ ಯಾವಾಗ ಮನ್ ಕಿ ಬಾತ್ ಚೆನ್ನಾಗಿತ್ತು ಅಂದ್ರೆ ಅದನ್ನ ನಾನು ಡಿಸ್ಕಷನ್ ಹಾಕ್ತೀನಿ. ಓಕೆ, ಅಷ್ಟನ್ನ ನಾವು ಮಾಡ್ಬೋದು. ಫೈನ್, ಓಕೆ, ಥ್ಯಾಂಕ್ ಯು, ಜೈ ಹಿಂದ್.